गीता आचार्यनाद श्रीकृष्ण परमात्मने के वंदे होता भगवान वेद व्यासरी नमस्ता गीता माते के वणियत प्रिय आत्मबंधु निम्मेलू नम नमस्कार धर्मक्षेत्र कुरुक्षेत्र एंटु अध्याय बोधन परमात्मन अर्जुन मूलक नमें जगद्गु आगे श्रीकृष्ण परमात्मन इवत मुंदे अध्याय के ना होंदु आ भागव हेगे शुरुमे प्रस्तावन शुरुमान महायोगी येसु क्रिस्तन ज्ञापिक ना अध्याय के बगण सरना नोड़ी इतने अध्याय करेक्टा बहुत गमन कंबे अध्याय अरे नम भगवद्गीत अध्याय है हदनेटो मध्यदायत करेक्टा ಈಗ ನಮ್ಮ ಶರೀರದಲ್ಲಿ ಮಧ್ಯ ಯಾವುದು ಹೃದಯ ಹೌದಾ ಈಗ ನೋಡಿ ಯಾವುದನ್ನಾದರೂ ನೀವು ಆಪರೇಟ್ ಮಾಡಿದ್ರೆ ಕಣ್ಣೋ ಕಿವಿನೋ ಮೂಳೆನೋ ಯಾವ್ದಾದ್ರೂ ಮುದ ಏನಾದ್ರೂ ಮಾಡಿದ್ರೆ ಮ್ಯಾಕ್ಸಿಮಮ್ ಅದಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು ಅಥವಾ ದೊಡ್ಡೋಗ್ಬೋದು ಸಾಯಲ್ಲ ಕರೆಕ್ಟಾ ಆದರೆ ಹೃದಯಕ್ಕೇನಾದ್ರೂ ಆದರೆ ಸರ್ಜರಿ ಆದರೆ ಹೊಟ್ಟೋಗ್ಬೇಕು ಇಲ್ಲ ಸ್ವಲ್ಪ ಸರಿ ಹೋಗ್ಬೇಕು ಅಷ್ಟೇ ಪೂರ್ತಿ ಸರಿ ಹೋಗಲ್ಲ ಕರೆಕ್ಟಾ ಅಂದ್ರೆ ಅರ್ಥ ಏನು ಅಂದರೆ ರಾಜವಿದ್ಯಾ ರಾಜಗುಹ್ಯ ಯೋಗ ಅನ್ನುವುದು ಅತ್ಯಂತ ಪ್ರಮುಖವಾದದ್ದು ಮಧ್ಯವಾಗದ್ದು ಹೃದಯಕ್ಕೆ ಸೇರಿರೋದು ಇದರಲ್ಲಿ 34 ಶ್ಲೋಕಗಳಿದೆ ರಾಜವಿದ್ಯಾ ರಾಜಗುಹ್ಯ ಇದಕ್ಕೆ ಡಿ ವಿ ಜಿ ಅವರು ಬ್ರಹ್ಮ ಜಗತ್ ಸಂಬಂಧ ಯೋಗ ಅಂತ ಕರೆದಿದ್ದಾರೆ ಏನಂತ ಕರೆದಿದ್ದಾರೆ ಬ್ರಹ್ಮ ಜಗತ್ ಸಂಬಂಧ ಯೋಗ ಹೌದಾ ಹೃದಯಕ್ಕೂ ನಮಗೂ ಏನು ಸಂಬಂಧ ಹೃದಯಕ್ಕೂ ಇಂದ್ರಿಯ ಗ್ರಾಮಗಳಿರತಕ್ಕಂಥ ಈ ನಮ್ಮ ಶರೀರಕ್ಕೂ ಏನು ಸಂಬಂಧ ಇದಕ್ಕಿಂತ ಅತ್ಯಂತ ಪ್ರಮುಖವಾದದ್ದು ಬ್ರಹ್ಮ ಜಗತ್ ಸಂಬಂಧ ಯೋಗ ಹೌದಾ ಕೂತಾ ಇರ್ಬೇಕು ನೀವು ಮಧ್ಯೆ ಮಧ್ಯೆ ಅಂದರೆ 18 ಅಧ್ಯಾಯಗಳಲ್ಲಿ ಎರಡು ಕಡೆಗೂ ಹೊಂದಾಣಿಕೆ ಆಗತಕ್ಕಂಥದ್ದು ಇದು ಈ ಅಧ್ಯಾಯ 9 ಹೌದಾ ಇಲ್ವ ನವಮಾಸಗಳು ತುಂಬಿದ ಮೇಲೆ ಗರ್ಭ ಧಾರಣೆ ಆಗಿರತಕ್ಕಂಥದ್ದು ಪ್ರಸೂತಿ ಆಗೋದು ಹೌದಾ ಹಾಗೇನೆ ಇವಾಗ ನಮ್ಮ ಅಜ್ಞಾನವನ್ನು ಕಳೆದು ಅಂದರೆ ಈ ಗರ್ಭವನ್ನು ಕಳೆದು ಅಜ್ಞಾನ ಗರ್ಭವನ್ನು ಕಳೆದು ಜ್ಞಾನ ಉತ್ಪತ್ತಿಯಾಗಿ ಜ್ಞಾನದಲ್ಲೇ ನೆಲೆ ನಿಂತು ನಿಲ್ಲತಕ್ಕಂಥ ಜೀವ ಭಾವ ಇದೆಯಲ್ಲ ಬುದ್ಧಿ ಭಾವ ಇದೆಯಲ್ಲ ಅದು ಘನವಾಗುವ ಗಟ್ಟಿಯಾಗುವ ಪರಮವಾಗಿರುವ ಮಧ್ಯವಾಗಿರುವ ಸಂಕೇತವೇ ಈ ನವಮೋಧ್ಯಾಯ ಅರ್ಥ ಪುಣ್ಯ ಈಗ ನೋಡಿ ಈಗ ನಿಮಗೆ ಪ್ರಸ್ತಾವನೆ ಮಾಡಬೇಕಲ್ಲ ಪ್ರಸ್ತಾವನೆ ಮಾಡ್ತಾ ಇದ್ರೆ ಒಳಗಡೆ ಹೋಗಕ್ಕಾಗೋದೇ ಇಲ್ಲ ಅರ್ಥ ಆಗೋದೇ ಇಲ್ಲ ಈ ಜಗತ್ತಿನಲ್ಲಿ ನಾವು ಎರಡು ರೀತಿಯಾದ ವಿಚಾರವನ್ನು ನೋಡ್ತೇವೆ ಒಂದು ಬ್ರಹ್ಮತತ್ವ ಇನ್ನೊಂದು ಜಗತ್ ವೈಭವ ಒಂದು ಬ್ರಹ್ಮತತ್ವ ಇನ್ನೊಂದು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಬೇಕಾದ್ರೆ 2-3 ಸತಿ ಹೇಳ್ತೀನಿ ಇದು ಅರ್ಥ ಆಗದೆ ಮುಂದಿನ ಏನು ಅರ್ಥ ಆಗಲ್ಲ ಯಾವ ಅಧ್ಯಯನ ಅರ್ಥ ಆಗಲ್ಲ
ಸೊ ಈ ಜಗತ್ ವೈಭವ ಅಂದ್ರೆ ಏನು ಮೊದಲ ನೋಡೋಣ. ಜಗತ್ ವೈಭವ ಅಂದ್ರೆ ಭಗವಂತನ ಸೃಷ್ಟಿ ಸ್ಥಿತಿ ಲಯ, ಹೌದಾ? ಅವನ ವೈಭವ ಯಾಕೆ ಕಾಣುತ್ತೆ ನಮ್ಗೆ? 84 ಲಕ್ಷಣಗಳಲ್ಲಿ ವಿಧ ವಿಧವಾಗಿ ವೈಚಿತ್ರವಾಗಿ ಬೇಕಾದಷ್ಟು ರೀತಿಯಾಗಿ 84 ಲಕ್ಷಣಗಳಲ್ಲಿ ಇರತಕ್ಕಂಥ ಸೃಷ್ಟಿ ಸ್ಥಿತಿ ಮತ್ತು ಲಯ, ಇದು ಜಗತ್ ವೈಭವ, ಹೌದಾ? ಇದಕ್ಕೆ ಕಾರಣವಾಗಿರೋದು ಯಾವುದು? ಬ್ರಹ್ಮ ತತ್ವ, ಹೌದಾ? ಇದರ ಎರಡರ ಸಂಬಂಧದಲ್ಲಿ ಒಂದು ದೊಡ್ಡದಾದ ತಪ್ಪಾಗಿ ಬಿಟ್ಟಿದೆ, ಅಂದ್ರೆ ನಮ್ಮ ಬುದ್ಧಿಯಲ್ಲಿ ತಪ್ಪಾಗಿ ಬಿಟ್ಟಿದೆ, ತಪ್ಪಾಗಿದೆ. ಹೇಗಿದೆ ಅಂದ್ರೆ, ನಾವು ಯಾವುದನ್ನ ಬ್ರಹ್ಮ ತತ್ವಕ್ಕೆ ಅಥವಾ ಬ್ರಹ್ಮಕ್ಕೆ ಸಲ್ಲಿಸಬೇಕೋ ಆದಾಯವನ್ನ ಈ ಜಗತ್ ವೈಭವಕ್ಕೆ ಸಲ್ಲಿಸುತ್ತಿದ್ದೇವೆ, ಹೌದಲ್ವ? ಹೇಗೆ ಅಂತ ನೋಡೋಣ. ಇವಾಗ ತಿರುಪ್ತಿಗೆ ನಾವೆಲ್ಲ ಹೋಗ್ತೀವಿ. ತಿರುಪ್ತಿಲಿ ನಮಗೆ ಬಹಳ ಮುಖ್ಯವಾಗಿರೋದು ಯಾವುದು? ಯಾವನವನು ದೇವರು? ವೆಂಕಟೇಶ್ವರ. ವೆಂಕಟೇಶ್ವರ ನೋಡಕ್ ಹೋದಾಗ ಅವನು ಹಾಕಿರೋ ಹೂವ, ಆ ವೈಭವ, ಆ ಮಂಗಳಾರತಿ, ಎಲ್ಲ ನಾನಾ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಆಚೆ ಕಡೆ ಬಂದ್ರೆ ಇಷ್ಟಿಟ್ ಗಾತ್ರ ಲಾಡು ಕೊಡ್ತಾರೆ. ನಮ್ಮ ಎಲ್ಲ ಗೌರವ ನ್ಯಾಯ ನೀತಿ ಸಲ್ಲಿಸೋದು ಈ ವೈಭವಕ್ಕೆ, ವೆಂಕಟೇಶನ ಬರ್ತಾವತ್ತೆ, ಕರೆಕ್ಟಾ? ಈ ಎರಡರನ್ನ ಗುರುತಿಸುವ ಏಕರೂಪವಾಗಿ ನೋಡತಕ್ಕಂಥ ಮಹಾತಂತ್ರ ವಿದ್ಯೆಯೇ, ಮಂತ್ರವಿದ್ಯೆಯೇ, ಆತ್ಮವಿದ್ಯೆಯೇ ಈ 9ನೇ ಅಧ್ಯಾಯ. ಇದನ್ನ ಎಂದೂ ನೀವು ಮರೆಯಬಾರದು. ಇದಕ್ಕೆ ಬೀಜ ಯಾವ್ದಪ್ಪ ಅಂದ್ರೆ, ಇದರ ಹಿಂದಿನ 8ನೇ ಅಧ್ಯಾಯದಲ್ಲಿ 22ನೇ ಶ್ಲೋಕದಲ್ಲಿ ಒಂದು ವಾಕ್ಯ ಇದೆ. ಯಾರ್ಯಾರ ಹತ್ರ ಪುಸ್ತಕ ಇದೆ ಅದು ತೆಗೆದು ನೋಡ್ಕೊಳ್ಳೋದು. ಏನಂತ ಇದೆ ಅಲ್ಲಿ? ಏನ ಸರ್ವಮಿದಂ ತತಂ, ಅಲ್ವಾ? ಏನ ಸರ್ವಂ ಇದಂ ತತಂ. ನೋಡಿ, ಇದು ಈ ಅಂದ್ರೆ ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಮಾಡಿದ ಹಾಗೆ ಇದು ಇದೆಯಲ್ಲ, ಅಕ್ಷರ ಪದ ಅದೇ ಇದೆ. ಇದು ಅರ್ಥ ಬರುವ ಬೇರೆ ಬೇರೆ ಶ್ಲೋಕಗಳಿದೆ. ಆದರೆ ಇದೇ ತರಹ ಭಗವದ್ಗೀತೆಯಲ್ಲಿ 3 ಕಡೆ ಬರುತ್ತೆ, ಹೌದಾ? ಅಂದ್ರೆ ಒಂದು ಅಂದ್ರೆ 2ನೇ ಅಧ್ಯಾಯ ಯಾವುದು? ಸಾಂಖ್ಯಯೋಗದಲ್ಲಿ ಬರುತ್ತೆ. ಮತ್ತೆ 8ನೇ ಅಧ್ಯಾಯವಾದ ಅಕ್ಷರ ಪರಬ್ರಹ್ಮದಲ್ಲಿ ಬರುತ್ತೆ. 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗದಲ್ಲೂ ಬರುತ್ತೆ. ಅದೆರಡು ಅಧ್ಯಾಯದಲ್ಲಿ ಎಲ್ಲಿ ಬರುತ್ತೆ ಅನ್ನೋ ನೀವು ನಿಧಾನ ಪಡ್ಕೊಳ್ಳಿ, ಇಲ್ಲೇ ಆಮೇಲೆ ಹೇಳ್ತೀನಿ ನಾನು ನಿಧಾನಕ್ಕೆ. ಹಾಗಾದ್ರೆ ಏನಂದ್ರೆ, ಮೊದಲು ಸಾಂಖ್ಯಯೋಗದಲ್ಲಿ ಬಂದಿರುವ ಈ ಪದ ಏನಿದೆ ಅಂದ್ರೆ, ಈ ಉದ್ದನೆ ವಾಕ್ಯ ಏನಿದೆ, ಶ್ಲೋಕ ವಾಕ್ಯ ಏನಿದೆ, ಇದು ಕರ್ಮ ಸಂಬಂಧಿತವಾದದ್ದು. ಈ 8ನೇ ಅಧ್ಯಾಯದಲ್ಲಿ ಬಂದಿರುವ ಇದೇ ವಾಕ್ಯ ಇದೆಯಲ್ಲ, ಅದು ಜೀವಾತ್ಮ ಸಂಬಂಧವಾದದ್ದು. 18ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಪರಮಾತ್ಮ ಇದೇ ಪದಗಳನ್ನ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಅದು ಪರಮಾತ್ಮ ಸಂಬಂಧವಾದದ್ದು. ಅಂದ್ರೆ ಮೊದಲು ಕರ್ಮಷಟ್ಕದಲ್ಲಿ ಕರ್ಮಕ್ಕೆ ಸಂಬಂಧವಾದ ಇದೇ ವಾಚಕವನ್ನ ಅದನ್ನು ಕರ್ಮ ವಾಚಕವಾಗಿ ಹೇಳಲಾಗಿದೆ. ಈ 2ನೇದಲ್ಲಿ ಇರತಕ್ಕಂಥ ಭಕ್ತಿ ಆಗಿರೋದ್ರಿಂದ ಇದನ್ನು ನಮ್ಗೆ ಏನಂದ್ರೆ, ಈ ಪ್ರಜ್ಞೆ ಯಾರಿಗಿರ್ಬೇಕು? ಇದು ಮನುಷ್ಯಂಗೆ ಜೀವಕ್ಕಿರ್ಬೇಕಲ್ಲ, ಭಕ್ತಿ ಇದೆ ಅಲ್ಲ, ಅದರಿಂದ ಇವನಿಗೆ ಜೀವಾತ್ಮ, ಜೀವಾತ್ಮನಿಗೆ ಸಂಬಂಧಪಟ್ಟಂತೆ ಜೀವಾತ್ಮ ವಾಚಕವಾಗಿದೆ 8ನೇ ಅಧ್ಯಾಯದಲ್ಲಿ ಇರೋದು. 18ನೇ ಅಧ್ಯಾಯದಲ್ಲಿ ಇರೋದು ಪರಮಾತ್ಮ ವಾಚಕವಾಗಿದೆ, ಅಲ್ಲೂ ಇದಿದೆ. ಅರ್ಥ ಆಯ್ತಲ್ಲ? ಇವಾಗ ಈ 3ರ ಸಂಬಂಧವನ್ನ ಅಂದ್ರೆ ಬ್ರಹ್ಮ ಜಗತ್ ಸಂಬಂಧ ಯೋಗವನ್ನ, ಈ 3ಕ್ಕೂ ಇರತಕ್ಕಂಥ ನೇರವಾದ ಏಕವಾದ ಸತ್ಯವಾದ ಜ್ಞಾನವಾದ ಅನಂತವಾದ ಬ್ರಹ್ಮವಾದ ಪರಿಪೂರ್ಣ ತತ್ವವನ್ನ ಇಲ್ಲಿ ನಿಮಗೆ ತಿಳಿಸಿಕೊಡಲಾಗುತ್ತದೆ. ಅದರೊಳಗಡೆ ನವಮೋಧ್ಯಾಯದಲ್ಲಿ 9 ತಿಂಗಳು ಆಗೋಯ್ತು, ಇನ್ ಮುಂದೆ ಇಲ್ಲಿವರೆಗೂ 8ನೇ ಅಧ್ಯಾಯವರೆಗೂ ನಾವೆಲ್ಲರೂ ಕೂಡ ಭಗವದ್ಗೀತಾ ವಿದ್ಯಾರ್ಥಿಗಳು. 8ನೇ ಅಧ್ಯಾಯದವರೆಗೂ ನಾವು ವಿದ್ಯಾರ್ಥಿಗಳು. 9ರಿಂದ ಮುಂದಕ್ಕೆ ಅಧ್ಯಯನಶೀಲರು. ಇಲ್ಲಿಂದ ನೀವು ಭಗವದ್ಗೀತೆನ ಅಧ್ಯಯನ ಮಾಡೋರಿಗೆ ಮಾತ್ರವೇ ಅರ್ಥ ಆಗೋದು. ಅರ್ಥ ಅಧ್ಯಯನ ಮಾಡೋದಕ್ಕೂ ವಿದ್ಯಾರ್ಥಿಗಳಿಗೂ ಏನು ಸರ್ ವ್ಯತ್ಯಾಸ ಅಂತ ನೀವು ಕೇಳೋದಾದ್ರೆ, ಅಲ್ಲಿ ನಾವು ಏನೇನು ಅರ್ಥ ಮಾಡ್ಕೋತೀವಿ, ಯಾವ್ಯಾವುದೋ ಉದಾಹರಣೆ ಮೂಲಕ ಅದು ಇದು ಮಾಡಿಕೊಂಡು ಮರೆತು ಬಿಡುವ ಸಂಭವ ಇದೆ ಅಲ್ವಾ? ಆದರೆ ಅಧ್ಯಯನ ಅಂದರೆ ಮರೆಯುವ ಹಾಗೆ ಇಲ್ಲ. ಅಂದರೆ ಯಾವುದು ಸತ್ಯವೋ ಅದು ಯಾವಾಗಲೂ ಸತ್ಯವಾಗಿಯೇ ನನಗೆ ಗೋಚರಿಸಬೇಕಾದರೆ ನಮಗೆ ಅದು ಅಧ್ಯಯನವಾಗಬೇಕು. ಕೇವಲ ವಿದ್ಯೆಯನ್ನು ಅರ್ಥೈಸುವುದಲ್ಲ, ಭಾವೈಸುವುದಲ್ಲ. ಸೊ ಈ ಎರಡರ ನಡುವೆ ಇರತಕ್ಕಂಥ ಭಾವನ ನಿಮ್ಗೆ ಗಟ್ಟಿಯಾಗಿ ನಿಲ್ಲೋದಕ್ಕೆ ಯೋಗ ಅನ್ನುವ ಪದವನ್ನು ಬಳಸಿದ್ದಾರೆ. ಅರ್ಥ ಆಯ್ತಲ್ಲ? ಯೋಗ ಅಂದರೆ ಪ್ರಾಪ್ತಿ. ಸೊ ಇಲ್ಲಿ ರಾಜ ವಿದ್ಯೆಯೂ ರಾಜನಂತೆ, ಅತ್ಯಂತ ರಹಸ್ಯವಾದದ್ದು ರಾಜನಂತೆ. ನೋಡಿ, ರಾಜವಿದ್ಯಾ ರಾಜಗುಹ್ಯ. ರಾಜ ಅಂತಂದ್ರೆ ಏನರ್ಥ? ಪ್ರಥಮ ಪ್ರಜೆ, ಎಲ್ಲರಿಗೂ ಪ್ರಮುಖನಾದವನು ರಾಜ, ಹೌದಲ್ವ? ರಾಜ ಅಂದ್ರೆ ಪದಾರ್ಥಗಳಲ್ಲೆಲ್ಲ ಮೊದಲನೆಯದು,
ವ್ಯಕ್ತಿಗಳಲ್ಲೆಲ್ಲ ಮೊದಲನೆಯವನು, ಭೂಮಿಗಳಲ್ಲೆಲ್ಲ ಮೊದಲನೆಯವರು, ಗುರುಗಳಲ್ಲೆಲ್ಲ ಮೊದಲನೆಯವರು, ಗ್ರಂಥಗಳಲ್ಲೆಲ್ಲ ಮೊದಲನೆಯವರು, ಯಾವುದಾದ್ರೂ ರಾಜ ಹತ್ತಾನೆ. ಆದ್ರೆ ಈ ವಿದ್ಯೆ ನಾವು ಈ 64 ವಿದ್ಯೆಗಳು ಅಂತ ಈ ಜಗತ್ತಲ್ಲಿ ಏನು ನೀವೆಲ್ಲ ಮಾತಾಡ್ಕೋತೀರಿ, ನಾವೆಲ್ಲ ಮಾತಾಡ್ಕೋತೀವಿ, ಅದು ವಿದ್ಯೆ ಅಲ್ಲ. ಇದು ಮೊದಲು ಅದೆಲ್ಲವೂ ಕಲೆ. ಇದು ಅವಿದ್ಯೆಯಲ್ಲಿ ಬರುವ ತೆಲಗಡೆ ಇರತಕ್ಕಂಥ ಎಲ್ಲವೂ 64 ವಿದ್ಯೆ, ಹೌದಾ? ಆದ್ರೆ ಇದು ಅದಲ್ಲ. ಅವಿದ್ಯೆಗೆ ವಿರುದ್ಧವಾಗಿರುವ ಮೋಹವನ್ನು ನಿವಾರಿಸಿಕೊಳ್ಳತಕ್ಕಂಥ ಯಾವುದಿದೆಯೋ ಆ ಆತ್ಮವಿದ್ಯೆಯನ್ನು ಇಲ್ಲಿ ವಿದ್ಯೆ ಅಂತ ಹೇಳಿರೋದು. ಇದು ಅತ್ಯಂತ ರಹಸ್ಯವಾದದ್ದು ಅಂತ ಹೇಳ್ತಾನೆ ರಾಜಗುಹ್ಯ. ಅತ್ಯಂತ ರಹಸ್ಯವಾದದ್ದು, ಯಾಕೆಂದ್ರೆ ನಮಗೆ ಎರಡು ಅರ್ಥವಾಗತ್ತೆ, ಎರಡು ಬೇರೆ ಬೇರೆ ತರ ಆಗುತ್ತೆ. ಅದೇ ಇದು ನಮ್ಗೆ ಗೊತ್ತಾಗದೇ ಇಲ್ಲ. ಹೌದಲ್ವ? ಯಾವುದು ಅದು ಏತದ್ವೈತ ತತ್ವ ಅಂತ ನಾನು ಉಪನಿಷತ್ತಲ್ಲಿ ಬೇಕಾಸ್ತಿ ಬಳಸ್ತಾ ಇರ್ತೀನಿ ಪದಗಳನ್ನ. ಅದೇ ಇದು ಅಲ್ವಾ? ಏನುಮಿದಂ ಸರ್ವಂ ತತಂ, ಇದೆಲ್ಲವೂ. ಇದಂ ಅಂದ್ರೆ ನಿಮ್ಮ ಎದುರುಗಡೆ ಇರತಕ್ಕಂಥ ಪ್ರತ್ಯಕ್ಷವಾದದ್ದು, ಕಣ್ಣಿಗೆ ಕಾಣುವುದು, ಕಿವಿಗೆ ಕೇಳುವುದು, ಇದೆಲ್ಲವೂ ಇದಂ. ತತ್ ಅಂದ್ರೆ ಅದು, ಅದು ಅಂದ್ರೆ ಭಗವಂತ ಪರಮಾತ್ಮ. ಆ ತತ್ವದಿಂದಲೇ ಪೋಷಿಸಲ್ಪಟ್ಟ, ಅಲ್ಲಿಂದಲೇ ರಕ್ಷಿಸಲ್ಪಟ್ಟ, ಅಲ್ಲಿಂದಲೇ ಉತ್ಪತ್ತಿಯಾಗುವ ಯಾವುದಿದೆಯೋ ಅದು ತತ್ ಅಲ್ವಾ? ಏತದ್ವೈತತೆ ಹೌದಲ್ವ? ತತ್ವಮಸಿ. ಸೊ ಇದನ್ನ ಆರಾಧನೆ ಮಾಡೋದಕ್ಕೆ, ಅಂದ್ರೆ ಜೋಡಿಸೋದಕ್ಕೆ ನಮಗೆ ಹೋದ ಅಧ್ಯಾಯದಲ್ಲಿ ನಮಗೆ ಓಂಕಾರವನ್ನು ನಮಗೆ ಉಪಾಸನೆಗಾಗಿ ನೀಡಲಾಗಿದೆ, ಕೊಡಲಾಗಿದೆ. ಭಗವಂತ ನಮಗೆ ಅದನ್ನ ಕೃಪೆ ಮಾಡಿದ್ದಾನೆ. ಓಂಕಾರ ಹೇಳ್ಕೊಳ್ಳಿ ಪರವಾಗಿಲ್ಲ ಅಂತ. ಈಗ ನಮ್ಗೆ ಅರ್ಥ ಆಗಬೇಕಲ್ಲ ಆ ಓಮ ಅಂದ್ರೆ ಏನು ಅನ್ನೋದು, ಸಂಬಂಧ ಏನು ಅಂತ ಗೊತ್ತಾಗಬೇಕಲ್ಲ. ಯಾವುದು ಸೃಷ್ಟಿಯೋ ಅದೇ ಸ್ಥಿತಿಯಲ್ಲಿರುವುದು, ಯಾವುದು ಸ್ಥಿತಿಯಲ್ಲಿದೆಯೋ ಅದೇ ನಾಶವಾಗುವುದು. ನಿಜವಾಗಿಯೂ ನಾಶವಾಗುತ್ತದೆಯೋ? ಇಲ್ಲ. ಅಂದ ಅರ್ಥ ಏನು ಅಂದ್ರೆ, ಯಾವುದು ಇದ್ದರೆ ಎಲ್ಲವೂ ಇರುತ್ತದೆಯೋ, ಯಾವುದು ಇದ್ದುಕೊಂಡಿದ್ದರೂ ತಮ್ಮ ಪಾಡಿಗೆ ತಾನು ಕಾಣಿಸಿಕೊಳ್ಳುತ್ತದೆಯೋ ಅದು ಜಗತ್ತು. ಅಂದ್ರೆ ಜಗತ್ತಿನ ವೈಭವ ಇದೆಲ್ಲ. ವೈಭವ ಹೇಗಿದೆ? ಈಗ ತಿರುಪ್ತಿನಲ್ಲಿ ತೋಮಾಲೆ ಹಾಕಿದ್ರೆ ನೀವು ಬೆಳಗ್ಗೆ ಎಷ್ಟು ಸುಂದರವಾಗಿ ಕಾಣ್ತಾ ಇರುತ್ತೆ ಅಲ್ವಾ? ಮಧ್ಯಾಹ್ನದ ಹೊತ್ತಿಗೆ ಆ ಹೂವೆಲ್ಲ ಬಾಡೋಗುತ್ತೆ, ಕೊನೆ ಹೊತ್ತಿಗೆ ಒಣಗೋಗುತ್ತೆ, ಬಿಸಾಕ್ತಾರೆ. ಮಾರನೇ ತಿರುಗಿ ಅದೇ ವೈಭವ ಮಾಡ್ತಾ ಇರ್ತಾರೆ. ಅದು ಈ ಮೇಲ್ಕೋಟೆಗೆ ಹೋದ್ರೆ ವೈರಮುಡಿ ವೈಭವ, ಮಂಜುನಾಥ ಸ್ವಾಮಿ ಹೋದ್ರೆ ಧರ್ಮಸ್ಥಳದಲ್ಲಿ ಅತ್ಯಂತ ವೈಭವವಾಗಿ ಮಾಡ್ತಾ ಇರ್ತಾರೆ. ಆ ಪ್ರಸಾದ ಏನು, ಇದೇನು, ಅಲ್ಲಿ ಜನಗಳ ಉಡುಪೇನು, ಸ್ನಾನ ಏನು, ತಿಲ್ಕ ಏನು, ಇದೇನು ಮಾಡ್ತಾನೆ ಇರ್ತಾರೆ. ಹೌದಲ್ವಾ? ನಾವು ಅದಕ್ಕೆ ಕೊಡ್ತೀವಲ್ಲ, ಆಹಾ ನೋಡಿದ್ರೆ ಎಂಥ ಭಕ್ತರಿದ್ದಾಗಿದ್ದಾರೆ, ಏನ್ ಕುಂಕುಮ ಇಟ್ಕೋತಾರೆ, ವಿಭೂತಿ ಇಟ್ಕೋತಾರೆ, ನಾಮ ಇಟ್ಕೋತಾರೆ. ಆ ಕಚ್ಚೆ ಪಂಚ ಏನ್ರಿ? ಆಮೇಲೆ ಆ ಜುಟ್ಟು ಏನ್ ಕಳೆ ಕಾಣುತ್ತೀರಿ ಅವ್ರಿಗೆ ಅನ್ಬಿಟ್ಟು ಮಂಜುನಾಥಂಗೆ ಮರ್ತ್ಬಿಡ್ತು. ಹೌದಲ್ವಾ? ಇದು ಅತ್ಯಂತ ಆಧ್ಯಾತ್ಮಿಕ ದುರಂತ. ಯಾವಾಗ್ಲೂ ನೋಡಿ, ಒಬ್ಬ ಮನುಷ್ಯ ಇದ್ರೆ ಒಬ್ಬೊಬ್ಬನ ಮಾಡಲು ಒಬ್ಬೊಬ್ಬನ ಬೇರೆ ರೀತಿ ಗುರುತಿಸ್ತೀವಿ, ಹೌದಲ್ವಾ? ಆದ್ರೆ ಅವನನ್ನೇ ಮರ್ತ್ಬಿಡ್ತೀವಿ. ದುಡ್ಡಿದ್ರೆ ಯಜಮಾನ್ರತ್ತ ಯಜಮಾನ್ರಿಗ್ಬೇಕು, ಹೌದಾ? ಊರ್ನ ಭಯ, ಅಯ್ಯೋ ತಪ್ಪಾಗ್ಬಿಡುತ್ತೆ, ದೇವ್ರ ತಾನೆ ಪತಿ. ಆದ್ರಿಂದ ಮನೆಯಲ್ಲಿರುವ ಹೆಂಡತಿ ಹೇಳಿದ್ದೆಲ್ಲ ಕೇಳ್ಕೊಂಡಿದ್ದ ಮಾಡಿ, ಏನು ಒಡವೆ ವಸ್ತ್ರ ಕೇಳ್ದೇನೆ, ಸೀರೆ ಕೇಳ್ದೇನೆ, ಅಡಿಗೆ ಗಿಡಿಗೆ ಮಾಡಿಕೊಂಡು ಬಟ್ಟೆ ಗಿಟ್ಟೆ ಹೋಗ್ಕೊಂಡು, ಅಯ್ಯೋ ಅಲ್ಲಿಗೆ ಹಾಕ್ರಿ ಪರವಾಗಿಲ್ಲ ನಿಮ್ಗೆ ಹಾಕ್ರಿ ಕಷ್ಟ ಅಂತಿದ್ರೆ ತುಂಬ ಒಳ್ಳೆಯವರು. ಅವಾಗಲೂ ಕೂಡ ಅವಳು ಈಗ ಮಾಡ್ತಾ ಇರುವುದನ್ನ ರೆಕಗ್ನೈಸ್ ಮಾಡಿ ಹೇಳ್ತಾರೆ ಹೊರತು ಅವಳನ್ನೇ ಗುರುತಿಸುವುದೇ ಇಲ್ಲ. ಅದಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ ಈ ತತ್ವ ಅಂತದ್ದು. ಯಾವಾಗಲೂ ಹಾಗೇನೆ, ಭಗವಂತನನ್ನ ಮರಿತೇವೆ, ಆದರೆ ಭಗವಂತನಿಂದ ಕೃಪೆಯಿಂದ ಅವನ ವಿಶುದ್ಧವಾಗಿರೋ ಚೈತನ್ಯದಿಂದ ಆಗುವ ಸೃಷ್ಟಿ ಸ್ಥಿತಿ ಲಯಕ್ಕೆ ಕೈ ಮುಗಿತೀವಿ, ಹೂ ಕಂಡ್ರೆ ವಾಸನೆ ನೋಡ್ತೀವಿ. ಅದಲ್ವಾ? ಪದಾರ್ಥಗಳಲ್ಲಿ ನಮಗೆ ಪ್ರೀತಿ ಇದೆ, ಆದರೆ ಅದಕ್ಕೆ ಯಾರ ಕೃಪೆ ಬೇಕೋ, ಯಾರಿಂದ ಅದು ಆಗಿದೆಯೋ, ಮತ್ತು ಯಾರಲ್ಲಿ ಇದೆಯೋ, ಮತ್ತು ಅದರಲ್ಲಿ ಏನಿದೆಯೋ ಅದನ್ನು ನಾವು ಮರೆತು ಬಿಡುತ್ತೇವೆ. ಸೊ ಇದನ್ನು ಬ್ರಹ್ಮ ಜಗತ್ ಸಂಬಂಧ ಯೋಗ ಅಂತ ಕರೆದೇವೆ. ಇಲ್ಲಿ ನಮಗೆ ಪ್ರಾಪ್ತಿಯಾಗಬೇಕು. ಹಾಗಾದ್ರೆ ಏನಂತ ಅರ್ಥ? ಈ ಇದಂ ನೀವು ಏನೇನು ನೋಡ್ತಾ ಇದ್ದೀರೋ ಇಲ್ಲಿ, ಏನು ನೋಡ್ತೀರಿ ನೀವು? ವ್ಯಕ್ತಿಗಳನ್ನು ನೋಡ್ತೀರಿ, ವಸ್ತುಗಳನ್ನು ನೋಡ್ತೀರಿ, ಪದಾರ್ಥಗಳನ್ನು ನೋಡ್ತೀರಿ, ಭಾಷೆಗಳನ್ನು ನೋಡ್ತೀರಿ, ಭಾವಗಳನ್ನು ನೋಡ್ತೀರಿ, ಬಣ್ಣಗಳನ್ನು ನೋಡ್ತೀರಿ, ಭಾಷೆಗಳನ್ನು ನೋಡ್ತೀವಿ. ಅದೇ ಸೂರ್ಯ, ಚಂದ್ರ, ಆಕಾಶ, ನಕ್ಷತ್ರ, ಇದು ನಮಗೆ ಅರ್ಥವಾಗದೇ ಇರುವ ಒಂದು ವಿಚಾರ ಇದೆ. ಇದೆಲ್ಲವೂ ನಮಗೆ ಕಾಣ್ತಾ ಇದೆ, ಆದರೆ ಹಾಗೆ ಇದಕ್ಕೆ ಕಾರಣ ಏನು ಅಂತ ಹುಡುಕಕ್ಕೆ ಹೋದರೆ ಸಮುದ್ರದ ಆಳಕ್ಕೆ ಹೋದರೂ, ಎಷ್ಟೇ ಆಳಕ್ಕೆ ಹೋದರೂ ತಳವನ್ನು ತಲುಪಲಾಗುವುದಿಲ್ಲ. ಏಕೆಂದರೆ ಸಮುದ್ರದ ಆಳ ಅನ್ನೋದು ಸ್ಕೇಲ್ ಇಲ್ಲ. ಅದಕ್ಕೆ ಸರಿ ಬೇಡ ಬಿಡಪ್ಪ, ಹೋಗಿ ಎತ್ತರ ಎಷ್ಟಿದೆ ನೋಡಬೇಡೋಣ ಅಂತ ಆಕಾಶಕ್ಕೆ ಹಾರಿದ್ರೆ, ಆಕಾಶಕ್ಕೆ ಹೋಗಿ ಹೋಗಿ ಹೋಗ್ತಾನೆ ಇರ್ತೀರ, ಆಕಾಶದ ಮುಗಿಲ ನೀವು ನೋಡಿದ್ದೀರಿ ಮುಟ್ಟಕ್ಕಾತ ಆಗದೇ ಇಲ್ಲ. ಯಾಕಾಗಲ್ಲ? ಆಗುವುದಿಲ್ಲ ಅನ್ನುವುದೇ ಅದರ ನಿಯಮ. ಹೇಗೆ ಆಕಾಶವನ್ನು ಮುಟ್ಟಲಾಗುವುದಿಲ್ಲವೋ,
ಹೇಗೆ ಸಮುದ್ರದಲ್ಲಿ ಆಳದಲ್ಲಿ ತಲಸ್ಪರ್ಶ ಮಾಡಲಾಗುವುದಿಲ್ಲವೋ ಹಾಗೆಯೇ ಪರಮಾತ್ಮ ಆತ್ಮನ ತತ್ವವನ್ನು ನಾವು ಅನುಭವಿಸಬೇಕೇ ಹೊರತು ಅದನ್ನು ನಾವು ಇಂದ್ರಿಯಗಳಿಂದ ನಾವು ಶಬ್ದ ಸ್ಪರ್ಶ ರೂಪದಿಂದ ನೋಡಲಾಗುವುದಿಲ್ಲ. ಹಾಗಾದರೆ ಇದೆರಡರ ಸಂಬಂಧವನ್ನು, ಇದರಲ್ಲಿರತಕ್ಕಂಥ ನೇಗಿಯನ್ನು ಕಾಣೋದು ಹೇಗೆ, ತಿಳಿಯೋದು ಹೇಗೆ ಅನ್ನತಕ್ಕಂಥ ಪರಮವಾಗಿರುವ ಜ್ಞಾನ ರೂಪವಾಗಿರುವ ಪ್ರಜ್ಞೆ ರೂಪವಾಗಿರುವ ಈ 9ನೇ ಅಧ್ಯಾಯಕ್ಕೆ ನೀವು ಕಾಲಿಡ್ತಾ ಇದ್ದೀರಿ. ಅದಲ್ವ ಅರ್ಥ ಆಯ್ತಾ ಇವಾಗ? ಹಾಗಾದರೆ ನಮಗೆ ಇವಾಗ ಏನು ಮಾಡಬೇಕು, ಜಗತ್ ವೈಭವ ಕಾಣ್ತಾ ಇದೆ, ಆದರೆ ವೈಭವಕ್ಕೆ ಕಾರಣವಾಗಿದ್ದ ವಿಶುದ್ಧ ಚೈತನ್ಯವಾಗಿರುವ ಆ ಪರಮವಾಗಿರುವ ವಿಶುದ್ಧ ಚೈತನ್ಯವಾದ ಪರಮಾತ್ಮ ನಮಗೆ ಕಾಣುತ್ತಿಲ್ಲ, ಕೇಳುತ್ತಿಲ್ಲ, ಮುಟ್ಟುತ್ತಿಲ್ಲ, ಮೋಸುತ್ತಿಲ್ಲ. ಹೌದಲ್ವ? ಎಲ್ಲದಕ್ಕೂ ಕಾರಣ ಇದೆ, ಸರ್ವ ಕಾರಣ ಸಂಬಂಧ ಅಂತ ಹೇಳ್ತೀವಿ, ಆತ್ಮ ಅಂತ ಹೇಳ್ತೀವಿ, ಪರಮಾತ್ಮ ಅಂತ ಹೇಳ್ತೀವಿ, ಅವನನ್ನು ನಮಗಿಷ್ಟ ಬಂದ ಹಾಗೆ ಹೇಗಾಗೋ ನೋಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅದನ್ನು ನೋಡುವುದಕ್ಕೂ ನಮಗೆ ಸಾಧ್ಯವಾಗುವುದು ಯಾವಾಗ ಅಂದರೆ ಇಲ್ಲಿಂದ ಮುಂದಕ್ಕೆ ಆಧ್ಯಾತ್ಮದಲ್ಲಿರತಕ್ಕಂಥದ್ದು ಒಂದೇ ವೇಗ, ಒಂದೇ ಜಾಗ, ಒಂದೇ ರೂಟು, ಬೇರೆ ಇಲ್ಲ, ದಾರಿ ಒಂದೇ. ಹೌದಲ್ವ? ಸೊ ಆ ಉಪಾಸನೆ ಮಾರ್ಗವನ್ನು ನಾವು ಈ ವೇದಗಳಲ್ಲಿರ್ತಕ್ಕಂಥ 14,000 ಶ್ಲೋಕಗಳಲ್ಲಿ, 14 ಎಷ್ಟು 20 16 ಭಕ್ತಿ ಯೋಗ ಅಲ್ವಾ, ಭಕ್ತಿ ಅಂದರೆ ಉಪಾಸನ ಕಾಂಡ, 4,000 ಶ್ಲೋಕ ಇರತಕ್ಕಂಥದ್ದು ಜ್ಞಾನಯೋಗ. ಈ ಜ್ಞಾನ ಕಾಂಡದಲ್ಲಿ ಇರತಕ್ಕಂಥದ್ದೇ ಈ ಭಗವದ್ಗೀತೆಯನ್ನು ಬಂದಿರೋದು. ಸೊ ಅಂದರೆ ಅರ್ಥ ಅದದೇ ಅಕ್ಷರಗಳು ಪದಗಳನ್ನು ಬೇರೆ ಬೇರೆ ಕಡೆ ಜೋಡಿಸಿಕೊಂಡಿರಬಹುದು. ಆದರೆ ಇದೇನು 4,000 ಅಂತಾರೆ, ಇಷ್ಟಿಟ್ಟು ಗಾತ್ರ ಇದೆಯಲ್ಲಪ್ಪ ಇದು ಪುಸ್ತಕಗಳು ಅಂತ ಅನ್ಕೋಬೇಡಿ ಅಲ್ವಾ. ಅದನ್ನೇ ಪದೇ ಪದೇ ಮಾಡ್ತಾ ಇರೋದು ಅಲ್ವಾ. ಅಕ್ಕಿ ಒಂದೇ, 8,000 ಕೆಜಿ ಬೆಳೆಸಿದ್ದೀರಿ ಅದಲ್ವಾ. ಹಾಗೆ ನಮಗೆ ಏನಂದರೆ ಇಲ್ಲಿ ಯಾವುದಾದರೂ ಆಪರೇಷನ್ ಆದರೆ, ಅಂದರೆ ನಮಗೆ ಯಾವುದೋ ಯೋಗವನ್ನು, ಭಕ್ತಿಯನ್ನು, ಕರ್ಮವನ್ನು ನಾವು ನೋಡಿಬಿಟ್ಟರೆ, ತಿಳಿದುಕೊಂಡು ಬಿಟ್ಟರೆ ಅಧ್ಯಾತ್ಮ ನಮಗೆ ಒಲಿದು ಬಿಟ್ಟಿದೆ ಎಂದು ತಿಳಿಯಬಾರದು. ಅದು ಮಂಕುತನ ಅದಲ್ಲ, ಇದು ರಾಜವಿದ್ಯೆ. ಯಾಕೆ ರಾಜವಿದ್ಯೆ? ಇದು ರಾಜಗುಹ್ಯವಿದ್ಯೆ, ರಹಸ್ಯವಾದ ವಿದ್ಯೆ. ಅದರಿಂದ ಗೊತ್ತಾಗಲ್ಲ ಅರ್ಜುನ, ಯಾಕೆ ಅದು ಎಲ್ಲೆಲ್ಲೋ ಹುಡುಕ್ತಾ ಇದೆ ಆಚೆ ಕಡೆ, ಅಲ್ಲಿಲ್ಲ. ಅಲ್ಲಿರೋದೆಲ್ಲ ಭಗವಂತನ ವೈಭವ, ಭಗವಂತ ತತ್ವ ತತ್ವ ರೂಪದಲ್ಲಿ ಇರುವುದು ನಿನ್ನಲ್ಲಿಯೇ, ನಿನ್ನ ಒಳಗಡೆಯೇ. ಆದ್ದರಿಂದ ಅದು ಪರಮ ರಹಸ್ಯ. ಹೌದಲ್ವ? ಇವಾಗ ಅದಕ್ಕೋಸ್ಕರ ಈ ಜಗತ್ತಲ್ಲಿ ನೋಡಿ, ನೀವು ಯಾವುದೇ ಪದಾರ್ಥ ತಗೊಳಕ್ ಹೋದಾಗ್ಲೂ ಅಥವಾ ಔಷಧಿ ತಗೊಂಡಾಗ್ಲೂ ಕೂಡ ನಿಮಗೆ ಕಾಣೋದೇನು, ಒಂದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಇನ್ನೊಂದು ನೋಡಿದ್ರೆ ಏನು ಚೆಕ್ ಅಂತ ಹೇಳ್ಬಿಟ್ರಿ. ಇವಾಗ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಡೇ ಎಲ್ಲಾದ್ರಿಗೂ ಎಕ್ಸ್ಪೈರಿ ಡೇಟ್ ನೋಡಿ ತಗೊಳ್ಳೋದಪ್ಪ, ಹೌದಾ? ಎಕ್ಸ್ಪೈರಿ ಡೇಟ್ ಇಲ್ಲದೆ ಇದ್ರೆ ಆ ಮೆಡಿಸನ್ನ ಮುಟ್ಟೋದೇ ಇಲ್ಲ ನಾವು, ಕರೆಕ್ಟಾ? ಆದರೆ ನಮಗೆ ಎಕ್ಸ್ಪೈರಿ ಡೇಟ್ ಗೊತ್ತಿದೆಯಾ? ಎಕ್ಸ್ಪೈರಿ ಡೇಟ್ನ ನಮಗೆ ಪರ್ಫೆಕ್ಟಾಗಿ ಎಕ್ಸ್ಪೈರಿ ಡೇಟಲ್ಲಿ ಹೇಗಿರಬೇಕು ಎಂದು ತಿಳಿಸಿಕೊಡುವ ಮಹಾವಿದ್ಯೆಯೇ, ಮಹಾವೈದ್ಯಕೀಯ ತಂತ್ರಯುಕ್ತವಾದ ಮನೋವೈಜ್ಞಾನಿಕ ಗ್ರಂಥವೇ ಭಗವದ್ಗೀತೆ. ನೀವು ಗೊತ್ತಾಗ್ಬಿಡುತ್ತೆ ನಿಜವಾಗ್ಲೂ, ನಿಮ್ಗೆ ಭಗವದ್ಗೀತೆ ಅಧ್ಯಯನ ಮಾಡಿದ್ರೆ ನಾವು ಯಾವಾಗ ಸಾಯ್ತೀವಿ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅಂದರೆ ಸಾಯೋ ಟೈಮಲ್ಲಿ, ಈಗಲೇ ಗೊತ್ತಾಗ್ಬಿಡ್ಬೇಕು ಅವೆಲ್ಲ ಏನು, ಈಗಲೇ ಗೊತ್ತಾಗ್ಬಿಟ್ರೆ ಈಗ ಹೋಗ್ತೀರಿನ ಏನು, ಹೋಗುವಾಗ ಗೊತ್ತಾಗುತ್ತೆ. ಹೌದಲ್ವ? ಅದಕ್ಕೋಸ್ಕರ ನೀವು ಯಾರು ಹೋಗುವಾಗ ನೋಡಿ ಯಾರೋ ಮಾತಾಡಲ್ಲ ಅಲ್ವಾ, ಬ್ಯಾ ಅಂತ. ನೀವೇನಾದ್ರು ದುಡ್ಡು ಕಾಸು ಅಂತ ತಿಳ್ಕೊಂಡ್ರೆ ತಪ್ಪು, ಯಾಕೆಂದ್ರೆ ಅವನಿಗೆ ಗೊತ್ತಿದೆ ಏನೇ ಇವಾಗ ಹೇಳಿದ್ರು, ಏನೇ ಇರೋ ಅಷ್ಟು ಕೊಡಿಸಿದ್ರು, ಸಂಕಟ ಅವನಿಗೆ ಆಗಲೇ ICU ಹಾಕಿದ್ರು, ಆಗಲೇ 5-6 ಲಕ್ಷ ಕಟ್ಟಿದ್ದಾರೆ, ತಿರ್ಗ ಬಂದಲ್ಲಪ್ಪ, ತಿರ್ಗ ಎಷ್ಟು ಖರ್ಚಾಗುತ್ತೆ, ಈಗ ಹೋಗ್ಬಿಡೋದು ಅಷ್ಟಿಟ್ಟವ ಅಲ್ವಾ. ಅದರಿಂದ ಯಾವಾಗಲೂ ಅಷ್ಟೇ, ನಾನು ನನಗೆ ಗೊತ್ತಿರುವ ಅಧ್ಯಯನ ದೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಭೀಷ್ಮರಂತೆಯೇ ಇಚ್ಛಾಮರಣಿಗಳು. ಆದರೆ ನಮಗೆ ಇಚ್ಛೆನೇ ಬರಲ್ಲ. ಆದರೆ ಭೀಷ್ಮರಿಗೆ ಇಚ್ಛಾಮರಣಿ ಅಂದರೆ ಯಾವಾಗ ಹೋಗ್ತೀನಿ ಅಂತ ಗೊತ್ತಿತ್ತು ಅಂತಲ್ಲ, ಅವ್ರು ಹೋಗಬೇಕು ಅನ್ಸ್ದಾಗ ಹೋಗೋಕ್ಕಾಗ್ತಾ ಇತ್ತು ಅವ್ರಿಗೆ, ನಮ್ಗೆ ಅದಿಲ್ಲ ಅಲ್ವಾ. ನಾವು ಹೋಗಬೇಕು ಅಂತನ್ಸರು ಆತ್ಮಹತ್ಯೆ ಮಾಡ್ಕೋಬೇಕು, ಅಕಸ್ಮಾತ್ ಏನಾದ್ರು ಬದುಕೊಂಡ್ರೆ ಬೇರೆಯವರೆಲ್ಲ ಬೈತಾರೆ, ಆಮೇಲೆ ಇವನೇವನೇ ಅಂತ ದ್ವಾರದಲ್ಲಿ ತೋರಿಸ್ತಾರೆ. ಆಮೇಲೆ ಯಾರು ಒಂದು ಸತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಬದುಕಿ ಬಿಡುತ್ತಾರೋ, ಎರಡನೇ ಸತಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಅವ್ರಿಗೆ ಧೈರ್ಯ ಇರಲ್ಲ, ನಾನು ಬೇಕಾದ್ರೆ ನಾನು ಕೊಂದ್ಬಿಡ್ರಿ ಅಂತ ಇನ್ನೊಬ್ರಿಗೆ ಹೇಳ್ತಿರ್ತಾನೆ. ಯಾಕೆ ಕೊಂದ್ಬಿಡ್ಬೇಕು, ಅವನ ಜೈಲಿಗೆ ಹೋಗ್ತಾನೆ. ಹೌದಲ್ಲ? ಇಂಥ ಮಂಡತನದ ಬದುಕು ನಮಗಿದೆ. ಅದರಿಂದ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ್ದೇನು ಅಂದರೆ, ಜಗತ್ ವೈಭವಕ್ಕೆ ನಾವು ಕೊಡ್ತಾ ಇರೋ ಪೂರ್ತಿ ಮರ್ಯಾದೆ, ಭಕ್ತಿ, ಇದೆಲ್ಲವೂ ಕೂಡ ಉಪಾಸನೆ, ಅದನ್ನು ನಾವು ಜೋಪಾನ ಮಾಡ್ತಾ ಇರೋದು, ಇದಾವುದಕ್ಕೂ ಸಲ್ಲಬೇಕಾದ ಪರಿಪೂರ್ಣವಾದ ಗೌರವ ಬ್ರಹ್ಮಕ್ಕೆ ತಲುಪುತ್ತಿಲ್ಲ. ಹೌದಲ್ವಾ? ಬ್ರಹ್ಮತತ್ವಕ್ಕೆ ತಲುಪೋದು ಹೇಗೆ ಅಂದರೆ, ಅದಕ್ಕೋಸ್ಕರನೇ ಈ ವಾಕ್ಯ ಬಂದಿರೋದು. ಏನದು? ಏನಮಿದಂ ಸರ್ವಂ
ಏನ ಸರ್ವಮಿದಂ ತತಂ ಅಂದ್ರೆ ಸರ್ವಮಿದಂ ತತಂ ಸರ್ವಂ ಅಂದ್ರೆ ಸಕಲವೂ ನನಗೆ ಗೊತ್ತಿರುವ ಗೊತ್ತಿಲ್ಲದೆ ಇರುವ ಎಲ್ಲವೂ ಕೂಡ ಇದಂ ಅಂದ್ರೆ ನಿಮ್ಮ ಪ್ರತ್ಯಕ್ಷವಾಗಿ ಕಾಣ್ತಾ ಇರೋದು ಮೂರನೇ ಶ್ಲೋಕನೋ ಮೂರನೇ ಶ್ಲೋಕನೋ ಈ ಅಧ್ಯಾಯದಲ್ಲಿ ಬರುತ್ತೆ. ಅದಕ್ಕೆ ಇದನ್ನು ಹೊಂದಿಸ್ಕೋಬೇಕು, ಅದಕ್ಕೆ ಪ್ರವಚನಕ್ಕೆ ಪ್ರಸ್ತಾವನೆಗೆ ಅದನ್ನ ಬಳಸ್ಕೊಳ್ತಾ ಇದ್ದೀನಿ ನಾನಷ್ಟೇ. ಸೊ ಅದರಿಂದ ನಿಮ್ಮ ಕಣ್ಣಿಗೆ ಕಾಣುವ, ಕಿವಿಗೆ ಬೀಳುವ, ಕೈಯಲ್ಲಿ ಸ್ಪರ್ಶ ಮಾಡಿದ ತಕ್ಷಣ ಮೂಗಿಗಿಂತ ಸಿಗುವ, ನಾಲಿಗೆ ರುಚಿ ಇರುವ ಪ್ರತಿಯೊಂದು ಶಬ್ದ ಸ್ಪರ್ಶ ರಸಗಂಧಗಳ ಪ್ರತಿಯೊಂದು ವಿಚಾರವೂ ಕೂಡ ಅದೇ ಆಗಿದೆ ಅಲ್ವಾ ತತ್ವಮಸೆ ಕೊನೆಯಲ್ಲಿ. ಅದಕ್ಕೋಸ್ಕರ ಇದು ಮೂರು ಅಧ್ಯಾಯಗಳಲ್ಲೂ ಕೂಡ ಹಾಸು ಹೊಕ್ಕಾಗಿದೆ. ಸೊ ಕರ್ಮವನ್ನು ಮಾಡದೇ ಇರೋದಕ್ಕಾಗೋದಿಲ್ಲ, ಯಾಕೆ ಅಂದರೆ ಅದು ಹಾಸು ಹೊಕ್ಕಾಗಿದೆ ಕರ್ಮಭೂಮಿಯಲ್ಲಿ. ಎರಡನೇದನ್ನು ಮಾಡತಕ್ಕಂಥ ಜೀವವೂ ಇದೆ. ಅದಕ್ಕೋಸ್ಕರ ಎರಡನೇ ಶತಕದಲ್ಲಿ ಭಕ್ತಿಯೋಗಕ್ಕೆ ಹೋಗುವ ತನಕ ಇದು ಜೀವಕ್ಕೆ ಜೀವಾತ್ಮಕ್ಕೆ ಹೇಳಿರ್ತಕ್ಕಂಥ ಮಾತಾಗಿದೆ. ಹದಿನೆಂಟನೇ ಅಧ್ಯಾಯದಲ್ಲಿ ಜ್ಞಾನಯೋಗವನ್ನು ಪರಿಸಮಾಪ್ತಿ ಮಾಡುವಾಗ ಅದನ್ನು ಹೊಂದಿಸಿಕೊಂಡು ಈ ವಾಕ್ಯವನ್ನು ಈ ಒಂದು ವಾಕ್ಯವನ್ನು ಮೂರು ಶತಕದಲ್ಲೂ ಹಸನಾಗಿ ಏಕವಾಗಿ ಹರಡಿರುವಂತೆ ನಿಮ್ಮ ಪ್ರಜ್ಞಾರೂಪವಾಗಿರತಕ್ಕಂಥ ನಿಮ್ಮ ಸ್ವರೂಪ ಜ್ಞಾನವನ್ನು ನೀವು ಹರಡಿಕೊಳ್ಳಬೇಕು. ಏಕೆಂದ್ರೆ ಇದು ತಿಳ್ಕೊಳ್ಳುವಾಗ ಅದು ಉತ್ಮಾನೋ ಇದು ಉತ್ಮಾನೋ ಅದು ಇದು ಅಂತ ಎಲ್ಲ ರಿಲೇಟಿವ್ ಟರ್ಮ್ ಎಲ್ಲ ಇಲ್ಲಿವರೆಗೂ ಇರುತ್ತೆ. ಅಲ್ಲಿವರೆಗೂ ನೀವು ವಿದ್ಯಾರ್ಥಿ, ಏನ್ ಬೇಕಾದ್ರೆ ತಿಳ್ಕೊಬಹುದು, ಹೋಲಿಸ್ಬೋದು, ಏನಾದ್ರು ಮಾಡ್ಬೋದು. ಇಲ್ಲಿಂದ ಮುಂದಕ್ಕೆ ನಮಗೆ ಅರ್ಥವಾಗಬೇಕಾದಂತಹ ಈ ರಾಜವಿದ್ಯೆ ಇದೆಯಲ್ಲ, ಈ ರಾಜಗುಹ್ಯತರವಾದದ್ದು ಗುಹ್ಯತರವಾದದ್ದು ಇದೆಯಲ್ಲ, ಇದು ಬ್ರಹ್ಮ ಸಂಬಂಧವಾದ, ಜಗತ್ ಸಂಬಂಧವಾದ, ಜೀವ ಸಂಬಂಧವಾದ, ಏಕರೂಪವಾಗಿರುವ ಪರಮತತ್ವವಾಗಿದೆ. ಆದ್ದರಿಂದ ಇದು ನಮಗೆ ಅತ್ಯಂತ ಪ್ರಮುಖವಾಗಿದೆ. ಇದೆಯೋ ಇಲ್ವ? ಅದು ಒಂಬತ್ತನೇ ಅಧ್ಯಾಯವಾಗಿದೆ. ಆಗಲೇ ನಿಮಗೆ ಹೃದಯ ಅಂತ ಹೇಳಿದೆ. ನಮ್ಮ ಶರೀರದ ಯಾವುದೇ ನಮ್ಮಿರ್ತಕ್ಕಂಥ ಅಂಗಗಳನ್ನ ಆಪರೇಷನ್ ಮಾಡಿದ್ರೆ, ತೆಗೆದ್ರೆ ಇನ್ನೊಂದು ರಿಪ್ಲೇಸ್ ಮಾಡ್ಬೋದು, ಅಥವಾ ಮ್ಯಾಕ್ಸಿಮಮ್ ಅದಿಲ್ಲ ಇನ್ನೊಂದು ಹೊಸ ಡಬ್ಬಿ ಗಿಬ್ಬಿ ಹಾಕೊಂಡ್ಬಿಡುದು ಅಲ್ವಾ. ಹೃದಯನು ಈಗ ತೆಗಿತಾರಂತೆ, ಹೊಸದಾಗ್ತಾರಂತಲ್ಲ, ಅದು ಬೇರೆ ಇದೆ. ಆದ್ರೆ ಅದೇನು ವರ್ಕ್ ಮಾಡಲ್ಲ ಅಲ್ವಾ, ಹೆಚ್ಚಿಗೆ ದಿವಸ ವರ್ಕ್ ಮಾಡಲ್ಲ. ಯಾವಾಗಲೂ ಒರಿಜಿನಲ್ ಡೂಪ್ಲಿಕೇಟ್. ಅದರಿಂದ ಮನುಷ್ಯನ ಇದಿರ್ತಾರೆ. ಅದಕ್ಕೋಸ್ಕರ ಇದ್ರೊಳಗೆ ನೋಡಿ, ಆಗಲೇ ವೇದವ್ಯಾಸರು ಎಷ್ಟು ಬುದ್ಧಿವಂತರು ಅಂದ್ರೆ, ಇದನ್ನ ಬಿಟ್ಟರೆ ಏನಾದ್ರು ಮುಂದಿನವರು ಅದು ಇದು ನನ್ನ ಬಗ್ಗೆ ಮಾತಾಡ್ಬೋದು, ಕಾಮೆಂಟ್ ಮಾಡ್ಬೋದು ಅಂತ ಜ್ಞಾನ ವಿಜ್ಞಾನ ಸಹಿತಂ ಅಂತ ಸೇರಿಸ್ತಾನೆ. ಹೌದಲ್ವಾ? ಸೊ ಇದ್ರ ಮೆಡಿಕಲ್ ಸೈನ್ಸು ಇದೆ. ಮುಂದೆ ನೀವು ಏನಾದ್ರು ಇಂಪ್ರೂವ್ಮೆಂಟ್ ಅಂತ ಮಾಡಿದ್ರೆ ನಂದೇ ಕಣ, ಅದವತ್ತಿ ಅವಾಗ ಹೇಳ್ಕೊ. ಯಾರು ರೈಟ್ಸ್ ತಗೊಳ್ಳಾಗಿಲ್ಲ, ಪೇಟೆಂಟ್ ಅವಂದೇ ಪೂರ್ತಿ. ಹೌದಲ್ವಾ? ಪರಮಾತ್ಮನಿಲ್ಲದ ಕಾಲ, ಪರಮಾತ್ಮನಿಲ್ಲದ ದೇಶ, ಪರಮಾತ್ಮನಿಲ್ಲದ ಅಂದ್ರೆ ಆತ್ಮ ಪರಮ ಚೈತನ್ಯ ಇಲ್ಲತಕ್ಕಂತಹ ವಸ್ತು ಅಥವಾ ಪಾತ್ರ ಈ ಸೃಷ್ಟಿಯಲ್ಲಿಯೇ ಇರುವುದಿಲ್ಲ. ಏಕಂ ದೇವಂ ಅದ್ವಯಂ ಬ್ರಹ್ಮ ನೇಹ ನಾನಾಸ್ತಿ ಕಿಂಚನ. ನಗು ಅಳು ಅದು ಇದು ಎಲ್ಲ ಕೂಡ ಪರಮ ಚೈತನ್ಯದಿಂದಲೇ ಉತ್ಪತ್ತಿ, ಪರಮ ಚೈತನ್ಯದಿಂದಲೇ ಇರುವುದು, ಇರುವಿಕೆ ಮತ್ತು ಪರಮ ಚೈತನ್ಯದಲ್ಲೇ ಒಳಗಾಗುವುದು. ಒಳಗಾಗುವುದು, ಹೊರಗೋಗುದು, ನಾಶ ಆಗೋದು ಅಂತಲ್ಲ. ಹೌದಲ್ವ? ಲಯ ಅಂದ್ರೆ ವಿಲಯ, ಒಂದಾಗುವುದು. ಒಂದಾಗುವುದು ಅನ್ನೋದು ಬೇರೆ, ನಾಶ ಅನ್ನೋದು ಬೇರೆ. ಹೌದಾ? ವಿನಾಶ ಯಾವುದನ್ನು ನಾಶ ಆಗಲ್ಲ. ಯಾಕೆ ಹೇಳಿ? ಯಾಕೆ ನಾಶವಾಗಲ್ಲ ಅಂದ್ರೆ ಯಾವುದು ಉತ್ಪತ್ತಿಯಾಗುವುದೇ ಇಲ್ಲ. ಇದು ಜ್ಞಾನ. ಇದು ನಾವು ತಿಳ್ಕೋಬೇಕಾದ್ರೆ ಈ ಅಧ್ಯಾಯವನ್ನ ತುಂಬಾ ಚಂದದಲ್ಲಿ ಏನ್ ಮಾಡ್ಬೇಕು? ಅಧ್ಯಯನ ಮಾಡಬೇಕು. 34 ಶ್ಲೋಕಗಳನ್ನು ನೀವು ಗಟ್ಟಿ ಮಾಡಿಕೊಳ್ಳಬೇಕು. ಯಾರೂ ಕೂಡ ಭಗವದ್ಗೀತೆನ ಗಟ್ಟಿ ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲ. ಈಗ ಭಗವದ್ಗೀತೆಯನ್ನು ಏನ್ ಮಾಡ್ಕೋಬೇಕು? ಗಟ್ಟಿ ಮಾಡ್ಕೊಳ್ಬೇಕು, ಹೃದ್ಗತ ಆಗಬೇಕು. ಯಾಕಂದ್ರೆ ಹೋದ ನಮ್ಮ ಕೆಲವರೆಲ್ಲ ಹೇಳುದು, ಸರ್ 700 ಶ್ಲೋಕ ಬಾಯಿಗೆ ಬರುತ್ತೆ ಸರ್, ಬರ್ಲಿ ಬಾಯಿಂದ ಆಚೆಗೂ ಬರುತ್ತೆ ಹೇಳಿದ್ರೆ ಅಲ್ವಾ. 700 ಶ್ಲೋಕ ಮಾಡೋದು ಅಥವಾ ನೀವು ವಿಷ್ಣು ಸಹಸ್ರನಾಮ ಹೇಳೋದು, ಲಲಿತಾ ಸಹಸ್ರನಾಮ ಹೇಳೋದು, ಇದೆಲ್ಲ ಇದೆಲ್ಲ ಒಳ್ಳೇದೇ, ಕೆಟ್ಟದ್ದೇನಲ್ಲ. ಬಾಯರಟ್ ಮಾಡೋದು ಬಹಳ ಒಳ್ಳೇದು, ಕಂಠಮಾಟ ಮಾಡೋದು ಬಹಳ ಒಳ್ಳೇದು. ಆದರೆ ಅದನ್ನು ಅರ್ಥೈಸಿ ಭಾವೈಸಿ ತಿಳಿದುಕೊಳ್ಳುವುದು ಕಂಠಪಾಠ ಮಾಡುವುದಕ್ಕಿಂತ ಅತ್ಯಂತ ಶ್ರೇಷ್ಠವಾದದ್ದು. ಒಳ್ಳೇದಲ್ವ? ಅತ್ಯಂತ ಶ್ರೇಷ್ಠ. ಮಾತಾಡೋಕೆ ಒಂದು ಶ್ಲೋಕ ಹೇಳಿದ್ರೆ ನಿಮಗೆ ಒಂದೇ ಶ್ಲೋಕ ಕಲ್ತ್ಕೊಳ್ಳಿ ಪರವಾಗಿಲ್ಲ, ಆದರೆ ಆ ಶ್ಲೋಕದ ಪರಿಪೂರ್ಣವಾದಂಥ ಒಳಗು ಹೊರಗು ಇರತಕ್ಕಂಥ ಪರಿಪೂರ್ಣ ಆಗಿರತಕ್ಕಂಥ ಆಧ್ಯಾತ್ಮ ವಿಚಾರವನ್ನು, ತತ್ವವನ್ನು ತಿಳಿದುಕೊಂಡು ಅದರಂತೆ ನಡೆದುಕೊಂಡು ಬಿಟ್ಟರೆ 700 ಶ್ಲೋಕಗಳಿಗಿಂತ ಒಂದೇ ಶ್ಲೋಕವು ಅತ್ಯುತ್ತಮವಾಗಿರುತ್ತದೆ ಅಂತ ಹಿಂದಿನ ಋಷಿಮುನಿಗಳು, ಜ್ಞಾನಿಗಳು, ಪಂಡಿತರು, ವ್ಯಾಖ್ಯಾನಕಾರರು, ಕಾಲಕಾಲಕ್ಕೆ ಬಂದಂತಹ ಹಿರಿಯರು, ಗುರುಗಳು ಇದನ್ನ ತಿಳಿಸಿಕೊಟ್ಟಿದ್ದಾರೆ ನಮ್ಮ ಗುರು ಪರಂಪರೆಯಲ್ಲಿ.
ಅದರಿಂದ ಈ ರಾಜವಿದ್ಯಾ ರಾಜಕುಶ ಏನಿದೆಯಲ್ಲ ಇದನ್ನ ರಾಜವಿದ್ಯಾ ಅಂದ್ರೆ ಜಗತ್ತಿನಲ್ಲಿ ವಿದ್ಯಾನ ಆತ್ಮವಿದ್ಯಾ, ಆತ್ಮವಿದ್ಯೆಯೇ ರಾಜವಿದ್ಯೆ. ಯಾಕೆಂದ್ರೆ ಈ ಶರೀರದಲ್ಲಿ ನೋಡಿ ಶಕ್ತಿ ಎಲ್ಲ ಕಡೆನೂ ಇದೆ ಅಲ್ವಾ. ಕಣ್ಣಿಗೆ ನೋಡುವ ಶಕ್ತಿ, ಕಿವಿಗೆ ಕೇಳುವ ಶಕ್ತಿ, ಮೂಗಿಗೆ ಮೂಸುವ ಶಕ್ತಿ, ನಾಲಿಗೆಗೆ ರುಚಿ ನೋಡುವ ಶಕ್ತಿ, ಮತ್ತೆ ಬೈಯುವ ಮಾತನಾಡಿಕೊಳ್ಳುವ ಎಲ್ಲ ಶಕ್ತಿನೂ ಇದೆ, ಚರ್ಮಕ್ಕೆ ಸ್ಪರ್ಶ ಮಾಡತಕ್ಕಂಥ ಶಕ್ತಿ ಎಲ್ಲ ಇದೆ. ಆದರೆ ಇದು ಎಲ್ಲಿಂದ ಬಂತು, ಹೇಗೆ ಬಂತು, ಯಾರಿಂದ ಬಂತು ಅಂತ ವಿಚಾರ ಮಾಡಿ ವಿಚಾರದಲ್ಲಿ ವಿಜ್ಞಾನವನ್ನು ಹೊಕ್ಕಿ ತೆಗೆದು ಆ ವಿಜ್ಞಾನದಲ್ಲಿ ಇರತಕ್ಕಂಥದ್ದು ಅತ್ಯಂತ ದೊಡ್ಡದಾದದ್ದು. ಅದರಿಂದ ಇವತ್ತಿಂದ ನಾವೊಂದು ತಿಳ್ಕೋಬೇಕು, ಲೈಫ್ ಈಸ್ ನಾಟ್ ಅನ್ ಆರ್ಟ್ ತಿಳ್ಕೊಂಡು, ಲೈಫ್ ಈಸ್ ನಾಟ್ ಅನ್ ಆರ್ಟ್, ಲೈಫ್ ಈಸ್ ಎ ಬಿಗ್ ಸೈನ್ಸ್, ಎ ರಿಯಲ್ ಸೈನ್ಸ್. ಅರ್ಥ ಮಾಡ್ಕೊಳ್ಳಿ, ಈ ಜೀವನ ಅನ್ನೋದೊಂದು ವಿಜ್ಞಾನ ಕಲೆ ಅಲ್ಲ. ಇದರಲ್ಲಿ ಕಲೆ ಬರುತ್ತೆ, ಬಗೆ 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 ಇದೆ ಕಲೆ ಎಲ್ಲ, ಇರ ಬೇರೆ ಬೇರೆ ರೀತಿಯೆಲ್ಲ ಇರುತ್ತೆ, ಹೌದಲ್ವ? ಅದಕ್ಕೋಸ್ಕರ ಯಾರು ಒಂದು ಕ್ಯಾನ್ವಾಸ್ ಮೇಲೆ ಒಂದು ಬರೆದ್ರೆ ಕಲೆ ಅಂತ ಕರಿತೀವಿ ಅದನ್ನು. ಅಂದರೆ ಯಾವುದಾದರೂ ಜಗತ್ತಿನ ಇದರಿಂದ ಸ್ಫೂರ್ತಿ ತೆಗೆದುಕೊಂಡು ಬರೆಯುವುದು ತೋರಿಸುವುದು ಕಲೆ. ಅದಕ್ಕೆ ಯಾವುದು ಸ್ಫೂರ್ತಿಯಾಗಿದೆಯೋ ಹಿಂದೆ ಇದೆಯೋ ಅದು ವಿಜ್ಞಾನ. ವಿಜ್ಞಾನದ ವಿಸ್ತಾರವೇ ಜ್ಞಾನ. ಜ್ಞಾನದ ಮೂಲವಾಗಿರತಕ್ಕಂಥ ಬೀಜವೇ ಪ್ರಜ್ಞೆ. ಈ ಪ್ರಜ್ಞೆಯನ್ನು ಬ್ರಹ್ಮವೆಂದು ಆತ್ಮವೆಂದು ಸಕಲ ಚರಾಚರ ವಸ್ತುಗಳಲ್ಲಿ ಅಸ್ತಿತ್ವಕ್ಕೆ ಮತ್ತು ಇರುವಿಕೆಗೆ ಹೋಗುವುದಕ್ಕೆ ಬರುವುದಕ್ಕೆ ಬೇಕಾಗಿರುವ ಪೂರಕವಾಗಿರುವ ತಾರಕವಾಗಿರುವ ಪರಮ ವಿಶುದ್ಧ ಚೈತನ್ಯವೆಂದು ಹೇಳಲಾಗಿದೆ, ನಂಬಲಾಗಿದೆ. ಅಂದರೆ ಇದೇ ನಮ್ಮಲ್ಲಿರ್ತಕ್ಕಂಥ ಗುರು ಪರಂಪರೆಯಲ್ಲಿ ಬಂದಿರುವ ಬೋಧನೆಯಾಗಿದೆ. ಸೊ ಅದರಿಂದ ಯೋಗದಲ್ಲಿ ತಲ್ಲೀನರಾಗಿರುವವರು, ಯೋಗವನ್ನು ತಿಳಿದುಕೊಳ್ತೀವಿ ಅನ್ನೋರು ಕೇವಲ ಇದನ್ನು ತಮ್ಮ ದೇಹದಲ್ಲಿ ಇರತಕ್ಕಂಥ ಮಾಡಿ ವ್ಯವಸಾಯ ಮಾಡಿ ಅಂಗ ಸಾಧನೆ ಎಂದು ತಿಳಿಯಬಾರದು. ಇದು ನಿಜವಾದಂಥ ಯೋಗ ಪ್ರಾಪ್ತಿ. ಏನಾಗ ಮನುಷ್ಯ ಜನ್ಮದಲ್ಲಿ ಕೊನೆಯ ಜನ್ಮ, ಹೌದ? ಎಲ್ಲ ಪ್ರಾಣಿಗಳಿಗಿಂತ ಉತ್ತಮವಾದದ್ದು ಮನುಷ್ಯ ಜನ್ಮ. ಯಾಕೆ ಉತ್ತಮವಾದದ್ದು? ಇದೇ ಕೊನೆನಪ್ಪ, ಇದಕ್ಕಿಂತ ಉತ್ತಮವಾದದ್ದು ಯಾವುದು ಜಗತ್ತಲ್ಲಿ ನಮ್ಮ ಜೀವನದಲ್ಲಿ ಕಂಡಿಲ್ಲ, ಹೌದ? ಇಲ್ಲಿಯೇ ಎಲ್ಲ ಶಾಸ್ತ್ರ ಕಾಣಬೇಕು. ಅದಕ್ಕೋಸ್ಕರನೇ ಭಗವದ್ಗೀತಾಸು ಉಪನಿಷತ್ಸು ಯೋಗಶಾಸ್ತ್ರ ಬ್ರಹ್ಮವಿದ್ಯೆ ಎಲ್ಲವೂ ಎಲ್ಲಿ ಉಗಮವಾಗಿದೆ? ನಮ್ಮ ಹೃದಯದಲ್ಲೇ. ಯಾಕೆ ಹೃದಯದಲ್ಲಿ ಉಗಮವಾಗಿದೆ? ಯೋಗ ಆಗಲಿ, ಭಕ್ತಿ ಆಗಲಿ, ಕರ್ಮಯೋಗ ಆಗಲಿ, ಜ್ಞಾನಯೋಗ ಆಗಲಿ, ಬ್ರಹ್ಮವಿದ್ಯಾಲಿ ಎಲ್ಲವೂ ಎಲ್ಲಿಂದ ಬಂದಿದೆ? ನಮ್ಮ ಹೃದಯದಿಂದ ಬಂದಿದೆ. ಯಾಕೆ? ಹೃದಯದಲ್ಲಿ ಆ ವಿಶುದ್ಧ ಚೈತನ್ಯ ಇದೆ, ಎಲ್ಲ ಹೃದಯಗಳಲ್ಲೂ ಮಧ್ಯಭಾಗದಲ್ಲೂ ಇದೆ. ಅದರಿಂದ ಇದನ್ನು ನಾವು ಇವಾಗ ಡಿಸೆಕ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಹೃದಯವನ್ನು ನಾವೇ ಬಿಚ್ಚಿಕೊಳ್ತಾ ಇದ್ದೇವೆ. ಬಹಳ ಹುಷಾರಾಗಿ ಇದನ್ನು ಮಾಡಬೇಕು, ಆಪರೇಷನ್ ಮಾಡಬೇಕು, ಹೌದಲ್ವಾ? ಹೀಗೆ ಆಪರೇಷನ್ ಮಾಡ್ಬೇಕಾದ್ರೆ ಪುಣ್ಯಾತ್ಮರೇ, ಮಹಾಮಹಾ ಭಗವದ್ಗೀತಾ ಅಧ್ಯಯನಶೀಲರೇ, ನೀವು ನನಗೆ ಕೋಆಪರೇಷನ್ ಮಾಡಿದ್ರೆ ಆಪರೇಷನ್ ಸಕ್ಸಸ್ ಆಗುತ್ತೆ. ಆ ಕೋಆಪರೇಷನ್ ಇಲ್ಲದೆ ಇದ್ರೆ ಆಪರೇಷನ್ ಆಗೋದಿಲ್ಲ, ಹೌದಲ್ವಾ? ಯಾಕೆಂದ್ರೆ ಈಗ ಸ್ವಲ್ಪ ದಿವಸಗಳ ಹಿಂದೆ ಒಬ್ರು ನನಗೊಂದು ಫೋನ್ ಮಾಡಿದ್ರು, ಆ ವಿಚಾರ ಇದಕ್ಕೆ ಬಹಳ ಸಲ ಹೊಂದತ್ತೆ ಜ್ಞಾಪಕ ಅಂತ ಹೇಳ್ತಾ ಇದ್ದೀನಿ ನೋಡಿ. ಈಗ ಗೋಪಾಲ ಕೃಷ್ಣ ಅಂತ ಇದೆ ಅಲ್ವಾ, ಗೋಪಾಲ ಕೃಷ್ಣನ ಹಿಂದೆ ಒಂದು ಹಸು ಇದೆ, ಕರೆಕ್ಟಾ? ಚಿತ್ರದಲ್ಲೆಲ್ಲ ನೋಡಿದ್ದೀರ ನೀವು, ಒಂದು ಹಸು ಈಗ ಅವನೇ ನೋಡ್ತಾ ಇರುತ್ತೆ ಆನೇ ಇದೆ. ಯಾರೊಬ್ರು ಕೇಳಿದ್ರು, ಅಲ್ಲ ನೀವು ಇಷ್ಟೊಂದೆಲ್ಲ ಹೇಳ್ತಿರಲ್ಲ ಸುಮ್ಮನೆ, ಹಸುನೇ ಹಾಕಬೇಕು, ಒಂದು ಕುರಿ ನಿಲ್ಲಿಸ್ಬೋದಾಗಿತ್ತು, ಒಂದು ಕೋಳಿ ನಿಲ್ಲಿಸ್ಬೋದಾಗಿತ್ತು, ಒಂದು ಎಮ್ಮೆ ನಿಲ್ಲಿಸ್ಬೋದಾಗಿತ್ತು. ಆಹಾ, ಒಳ್ಳೆ ಪ್ರಶ್ನೆನೇ ಅಲ್ವಾ? ಒಳ್ಳೆ ಪ್ರಶ್ನೆ ಅಲ್ಲ, ಅವ್ರಿಗೆ ಗೊತ್ತಿಲ್ಲ ಕೇಳಿ ಅದಲ್ವಾ. ಈಗ ನಾವು ಅವ್ರ ಥರನೇ ಒಂದು ತಲೆಹರಟೆ ಮಾಡಿ ಹೇಳ್ಬೇಕಲ್ಲ, ಹಾಂ, ಹೌದಲ್ವಾ? ಈಗ ನೋಡಿ, ಹಸುವಿನಲ್ಲಿ ಎಷ್ಟು ಸಾವಿರ ಎಷ್ಟು ಕೋಟಿ ದೇವತೆಗಳಿದ್ದಾರೆ? ಕೋಳಿಲಿ ಹಾಕಿಲ್ಲ, ಕುರಿಲಿ ಹಾಕಿಲ್ಲ, ಎಮ್ಮೆಲಿ ಹಾಕಿಲ್ಲ, ಹಸುವೇ ಹೇಳಿದ್ದಾರೆ. ಯಾಕೆ ಗೊತ್ತಾ? ಅದಕ್ಕೊಂದು ಕಾರಣ ಇದೆ, ತಿಳ್ಕೊಳ್ಳಿ. ನಾಟಿ ಹಸು, ಜೆರ್ಸಿ ಕ್ರಾಸ್ ಇರೋದೆಲ್ಲ ನಾವು ಮಾತಾಡ್ತಿಲ್ಲ, ಹಿಂದಿನ ಕಾಲದ ನಮ್ಮ ಅಲ್ಲಿ ನಿಂತಲ್ಲ ಆ ಹಸು. ಆ ಹಸುವಿನ ಕೊಟ್ಟಿಗೆಯಲ್ಲಿ ನೀವು ಮಲಗಿದರೆ ಒಂದು ತಿಳ್ಕೊಂಡಿರ್ಬೇಕು, ಎಲ್ಲ ಪ್ರಾಣಿಗಳು ಜಗತ್ತಿನಲ್ಲಿ ಸೃಷ್ಟಿಯಲ್ಲಿರ್ತಕ್ಕಂಥ ಸಕಲ ಪ್ರಾಣಿಗಳು ಬಿಡುವುದು ಇಂಗಾಲಾಮ್ಲವನ್ನು, ಹೌದಾ? ಕಾರ್ಬನ್ ಡೈಆಕ್ಸೈಡ್ ತೆಗೆದುಕೊಳ್ಳೋದು ಹಸು ಮಾತ್ರ, ಬಿಡುವುದು ಆಮ್ಲಜನಕವನ್ನೇ, ತೆಗೆದುಕೊಳ್ಳುವುದು ಆಮ್ಲಜನಕವನ್ನೇ, ತಿಳ್ಕೊಂಡಿರಿ. ಅದಕ್ಕೋಸ್ಕರ ಸಾಧು ಅದು ಕೂಡ ಅದನ್ನೇ ಹಾಲಂತ ಕುಡಿಯೋದು ಅಲ್ಲ. ನಾಯಿ ಹಾಲು ಕುಡಿತೀವ, ಕತ್ತೆ ಹಾಲು ಕುಡಿತೀವ, ಎಲ್ಲ ಪ್ರಾಣಿಗಳು ಹಾಲು ಕೊಟ್ಟ ಕೊಡುತ್ತೆ, ಹೌದಾ? ತಾಯಿ ಮಾತ್ರ ಅದಕ್ಕಿಂತ ಮೊದಲು ತಾಯಿ ಎದೆ ಹಾಲಾದ ಮೇಲೆ ಉಪಯೋಗಿಸೋದು ಯಾವುದು? ಹಸುವಿನ ಹಾಲು. ಯಾಕೆ ಹಸು ಅಂದರೆ, ಹಸುವಿಗೆ ಮಾತ್ರವೇ ತೆಗೆದುಕೊಳ್ಳುವ ಕೊಡುವ ಎರಡು ತ್ಯಾಗ ಬುದ್ಧಿಯು ಸೇರಿದಾಗ ಓನ್ಲಿ ಆಕ್ಸಿಜನ್ ಆಮ್ಲಜನಕ ಮಾತ್ರನೇ ಇರೋದು.
ಅದಕ್ಕೋಸ್ಕರ ನಾವು ಗೋ ಪೂಜೆ ಮಾಡೋದು. ಇವತ್ತಿಗೂ ನಮ್ಮ ನಮ್ಮ ದೇಶದಲ್ಲಿ ಗೋನ ತಾಯಿ ಅಂತ ಯಾಕೆ ಹೇಳ್ತೀವಿ, ಈ ಕಾರಣದಿಂದ ಮಹತ್ವರು. ಇದನ್ನು ಹೇಳಿದ್ಮೇಲೆ ಅವ್ರು ಸುಮ್ಮನಾದ್ರು ಅಂತ ಕಾಣುತ್ತೆ, ಆಮೇಲೆ ಅವ್ರಿಗೆ ಅನುಮಾನ ಬಂದರೆ ಬೇರೆ ಕಡೆ ಕೇಳಿರ್ತಾರೆ, ಅವ್ನು ಹೇಳ್ಬಿಟ್ಟು ನಿಜವಾಗ್ಲೂ ಹೇಳಿ ವಿಚಾರಿಸ್ತೀನಿ, ವಿಚಾರ ಮಾಡ್ಬೋದು, ಇದ್ರೊಳಗೆ ಏನು ಅನುಮಾನನೇ ಇಲ್ಲ ಅಲ್ವಾ. ಇಷ್ಟು ಜನದ ಮುಂದೆ ಹೇಳ್ಬೇಕಾದ್ರೆ ನಮ್ಮ ಧೈರ್ಯ ಇರಬೇಕಲ್ಲ, ನೀವು ಯಾವುದೋ ಈ ಹಸುವಿನಲ್ಲಿ ತೋರಿಸಿ ಹಾಕ್ಸಿ ಏನೋ ಅಂದರೆ ಅದು ಯಾವುದೋ ಒಂದಿಷ್ಟು ಕಾತ್ರ ಅದಲ್ಲ. ಅದಕ್ಕೂ ಹೇಳ್ಬಿಟ್ಟಿದ್ದೀನಿ, ನಾಟಿ ಹಸು ನಾಟಿ ಹಸುವನ್ನು ಸಿಗಲ್ವಲ್ಲ ಈಗ. ಹಾಂ ಹಾಂ ಕರೆಕ್ಟಾ? ಅದರಿಂದ ಯಾವಾಗಲೂ ಕೂಡ ಯೋಗ ಇದ್ದರೆ ಅದರಿಂದ ಯೋಗ್ಯತೆ ಬರುತ್ತದೆ, ಯೋಗ್ಯತೆ ಇದ್ದರೆ ಯೋಗ ಪ್ರಾಪ್ತಿಯಾಗುತ್ತದೆ. ಅದರಿಂದ ಯೋಗ ಅನ್ನೋದಕ್ಕೆ ನಮಗೆ ಮಾಡುವ ಪ್ರಯತ್ನವೂ ಯೋಗವೇ, ನಮಗೆ ದೊರಕಬೇಕಾದದ್ದು ಯೋಗವೇ, ಅದನ್ನು ಮಾಡುವವರು ಯೋಗಿಯೇ, ಮತ್ತು ಅದಕ್ಕೆ ನಮಗೆ ಪ್ರಾಪ್ತಿ ಎನ್ನುವ ಅರ್ಥವನ್ನು ಭಾವವನ್ನು ಕೊಟ್ಟಿದ್ದಾರೆ. ಅದರಿಂದ ಯೋಗದ ಮಹತ್ವವನ್ನು ಇದರ ಜೊತೆ ಜೊತೆಯಲ್ಲೇ ನೀವು ತಿಳ್ಕೋಬೇಕು. ತಿಳ್ಕೊತೀರಾ? ಆಮೇಲೆ ಅದು ಅಳವಡಿಸ್ಕೋತೀರಾ? ಅದಂತೆ ಮಾಡ್ತೀರಾ? ಹೀಗೆ ಇರತಕ್ಕಂಥ ಇದನ್ನು ಇದನ್ನು ಅಂದರೆ ಏನರ್ಥ? ಓಂ ಇತ್ಯೇಕಾಕ್ಷರ ಬ್ರಹ್ಮ ಹೇಳಿದ್ದಲ್ಲ, ಓಂ ಅಂತ ನೀವು ಹೇಳ್ಬೇಕಪ್ಪ, ಹೇಳ್ಕೊಳ್ಳಿಪ್ಪ, ನೀವು ಭಾಳ ಒಳ್ಳೇದಾಗುತ್ತೆ, ಏನೂ ಇಲ್ಲ ಅಂತ. ಈ ಮನುಷ್ಯನಿಗೆ ಒಂದು ಪ್ರಾಬ್ಲಮ್ ಇದೆ. ಈ ಅಧ್ಯಾಯದ ಪ್ರಸ್ತಾವನೆಯಲ್ಲೇ ಮೊದಲೇ ಹೇಳ್ಬಿಡ್ತೀನಿ, ನೀವು ಜ್ಞಾಪಕ ಇಟ್ಕೊಂಡ್ರೆ. ಏನು ಪ್ರಾಬ್ಲಮ್ ಅಂದರೆ, ಪ್ರತಿಯೊಂದು ವಿಚಾರಕ್ಕೂ ಅವನಿಗೆ ಒಂದು ಪ್ರಮಾಣ ಬೇಕು. ಭಾಳ ಮುಖ್ಯವಾದ ವಿಚಾರ ಇದು, ಗೊತ್ತಾ? ನಾವು ಪ್ರಮಾಣ ಹೌದಾ? ಇವಳು ನನ್ನ ಹೆಂಡತಿ ಅಂತ ನೀವು ಯಾರಿಗಾದ್ರು ಹೇಳಬೇಕಾದ್ರೆ ನಿಮ್ಮ ಕಡೆಯವ್ರಿಗೆ ಏನು ಪ್ರಮಾಣ ನೋಡಿದ್ರ? ಹೃದಯೋಗಿದೆ ಬಿಟ್ಬಿಡ್ರಪ್ಪ, ಬೇರೆಯವ್ರಿಗೆ ಕಾಣಿಸ್ಬೇಕಲ್ಲ. ತಾಳಿ ಅದು ಹೇಳೋದು ಇಲ್ವಲ್ಲ, ಅದೆಲ್ಲ ಬಿಚ್ಚಿಟ್ಬಿಟ್ಟಾರ ಕಟ್ಟಿವ. ಸೊ ಪ್ರಮಾಣ ಏನು? ತಾಳಿ ಅಲ್ವಾ. ಇವನು ನನ್ನ ಗಂಡ ಅಂತ ಹೇಳೋದಕ್ಕೆ ಏನು ಪ್ರಮಾಣ? ಏನು ಹೇಳಿದ್ರು ಮಾತಾಡ ಹಸುಗೂಸು, ಅವನು ಸಾಧು ಹಸು ಥರ ಇರಬೇಕು, ಇದ್ರೆ ಸರಿ. ಅಲ್ಲಿಗ ಇದ್ದೇ ಈಗ ಎಲ್ಲ ಯಾವ ಹೆಂಗಸರು ಒಪ್ಕೊಳ್ಳಲ್ಲ, ನಿಮಗೆ ಗೊತ್ತಿಲ್ಲ ಯಪ್ಪ ಅಂತಾರೆ. ಅವನ್ ನೀವು ಒಬ್ಬೊಬ್ರು ಥರ ಒಂಥರ ಆಡ್ತಾರೆ, ಇವರು ಹಸು ಅಲ್ಲ, ಇವರು ಅದಲ್ವ ಆಫೀಸಲ್ಲಿ ಹಸು ಅದಲ್ವ, ಮನೆಗೆ ಬಂದರೆ ಹುಲಿನಾ, ಹುಲಿ ಮೇಲೆ ಕೂತಿರೋಳು ದುರ್ಗೆ. ಅದರಿಂದ ಇಲ್ಲಿ ಆ ವಿಚಾರವನ್ನು ಇನ್ನು ಮುಂದೆ ಮಾತನಾಡುವುದಿಲ್ಲ ಭಗವದ್ಗೀತೆ. ಯಾಕೆಂದರೆ ಪುರುಷ ಅನ್ನೋ ಪದವನ್ನು ಪ್ರಧಾನವಾಗಿ ಹೇಳುತ್ತೆ. ಹೆಣ್ಣಾಗಲಿ ಗಂಡಾಗಲಿ ವಾಸ್ತವವಾಗಿ ಶರೀರ ದೃಷ್ಟಿಯಿಂದ ಪ್ರಕೃತಿಯಿಂದ ಬಂದಿರೋದ್ರಿಂದ ಪ್ರತಿಯೊಂದು ಸ್ತ್ರೀನೇ. ಈ ಭೂಮಿ ಇದೆಯಲ್ಲ, ಈ ಜಗತ್ತಿದೆಯಲ್ಲ, ಇಲ್ಲಿ ಜಗತ್ತಿನಿಂದ ಈ ಭೂಮಿಯಿಂದ ಹಿಡಿದು ಪ್ರತಿಯೊಂದು ಗಂಡಾಗಲಿ ಹೆಣ್ಣಾಗಲಿ ಹಸುವಾಗಲಿ ಹಾವಾಗಲಿ ಯಾವುದೇ ಶರೀರ ನೀವು ನೋಡಿದ್ರು ಅದು ಸ್ತ್ರೀ, ಅದು ಪುರ. ಪುರ ಅನ್ನುವುದು ಸ್ತ್ರೀ ಆವರಣ, ಅದು ಆವರಣ ಶಕ್ತಿ, ಶಕ್ತಿ ಅಂದರೆ ಸ್ತ್ರೀ. ಇದರ ಒಳಗಡೆ ಇರತಕ್ಕಂಥ ಪರಮ ಚೈತನ್ಯ ಇದೆಯಲ್ಲ ಅದು ಪುರುಷ. ನಿಮ್ಮಲ್ಲಿರೋದು ಪುರುಷನೇ, ಈ ಶರೀರದಲ್ಲಿರೋದು ಪುರುಷನೇ, ಅಥವಾ ಅದರ ವಿಚಾರ ಮಾತಾಡ್ತಾ ಇದ್ದೀವಿ. ಆದ್ದರಿಂದ ನೀವು ಬ್ರಹ್ಮ ಸಂಬಂಧವಾದ, ಬ್ರಹ್ಮ ತತ್ವ ಸಂಬಂಧವಾದ ವಿಚಾರವನ್ನೇ ಇನ್ನು ಮುಂದೆ ಚಿಂತನೆ ಮಾಡತಕ್ಕದ್ದು. ಯಾತಕ್ಕೆ? ಯಾತಕ್ಕೆ ರೀತಿ ಚಿಂತೆ ಮಾಡಬೇಕು ಅಂತ ನೀವು ಕೇಳಿದ್ರೆ ಪ್ರಮಾಣ ಬೇಕಲ್ಲ. ಅದಕ್ಕೆ ತುಂಬ ಅಧ್ಯಯನ ಮಾಡಿರ್ತಕ್ಕಂಥ ಮಹನೀಯರುಗಳು ಗುರು ಪರಂಪರೆಯಲ್ಲಿ ಒಂದು ಮಾತು ಹೇಳಿದ್ದಾರೆ, ನಮಗೆ ಯಾವಾಗ ಎಲ್ಲದಕ್ಕೂ ಪ್ರಮಾಣ ಸಿಕ್ಕುತ್ತದೆ ಅದಕ್ಕೆ ನಮ್ಮ ನಂಬಿಕೆ ಕಾರಣ ಆಗುತ್ತೆ. ನಾವು ಕೆಲವನ್ನ ನಂಬ್ತೀವಿ, ಕೆಲವನ್ನ ನಂಬೋದಿಲ್ಲ ಅಲ್ವಾ. ಈಗ ನಮಗೆ ಭಗವಂತ ಇದ್ದಾನೆ ಅಂತ ನಂಬಿಕೆ ಇದೆಯಪ್ಪ, ಪ್ರಮಾಣ ಇಲ್ಲ. ಕರೆಕ್ಟಾ? ಪ್ರಮಾಣ ಇಲ್ಲರಿ, ನೀ ಹೇಳಿದ್ದಕ್ಕೆಲ್ಲ ಒಪ್ಕೊಳಕಾಗತ್ತ ಅಂದರೆ ನಮ್ಮ ಶಾಸ್ತ್ರ ಹೇಳುತ್ತೆ, ಎಲ್ಲಿ ಪ್ರಮಾಣ ಯಾವುದಕ್ಕೆ ನಿನಗೆ ಸಿಗುವುದಿಲ್ಲವೋ ಆಗ ನಿನ್ನ ಶ್ರದ್ಧೆಯೇ ಪ್ರಮಾಣವಾಗಲಿ. ಜ್ಞಾಪಕ ಇಟ್ಕೊಳ್ಳಿ, ಇನ್ನು ಮುಂದೆ ಶ್ರದ್ಧೆ ಅನ್ನೋದು ಭಾಳ ಮುಖ್ಯ. ಶ್ರದ್ಧಾ ಪ್ರಮಾಣಂ ಅಂದರೆ ಶ್ರದ್ಧಾ ಇದೆಯಲ್ಲ, ಇದು ಯಾವಾಗಲೂ ಗುರುಗಳು ಹೇಳಿದ್ದಾರೆ, ಗ್ರಂಥ ಹೇಳಿದೆ, ಪರಮಾತ್ಮ ಉಪದೇಶ ಮಾಡಿದ್ದಾನೆ, ಅವನು ಯಾವಾಗಲೂ ಹೇಳಿದ್ದಂತೆ ಹಾಗೆ ಹೇಗೆ ಏನು ಅಂದ್ಕೊಳ್ಳೋದಿಲ್ಲ ನಾನು ಅಂತ ನೀವು ಯಾವಾಗ ಶ್ರದ್ಧೆಯನ್ನಿಟ್ಟು ಬಿಡುತ್ತೀರಿ ಅಂದರೆ ಏನನ್ನೂ ಚಿಂತೆ ಮಾಡದೆ ಹಿಂದೆ ಮುಂದೆ ಯೋಚನೆ ಮಾಡದೆ ಆ ಸತ್ಯವಾಕ್ಯದಲ್ಲಿ ಸತ್ಯ ಯಾವಾಗಲೂ ಸತ್ಯವನ್ನು ಸ್ವೀಕಾರ ಮಾಡುವ ಯಾವುದು ಶ್ರದ್ಧೆ ಇದೆಯೋ ಆ ಶ್ರದ್ಧೆಯೇ ಪರಿಪೂರ್ಣವಾಗಿ ನಿಮಗೆ ಇರಬೇಕಾದಂಥ ಕ್ವಾಲಿಟಿ. ಇನ್ನು ಮುಂದೆ ನಿಮ್ಗೆ ಏನಿಲ್ಲದೇ ಇದ್ರೂ ಪರವಾಗಿಲ್ಲ, ಏನಿರಬೇಕು? ಶ್ರದ್ಧೆ. ಯಾಕೆಂದರೆ ನಾವು ಇವಾಗ ಹೋಗ್ತಾ ಇರೋದು ಭಕ್ತಿಯ ಕಡೆಗೆ. ಭಕ್ತಿಯಲ್ಲಿ ನಮಗಿರಬೇಕಾದದ್ದು ದರ್ಶನ ಭಾಗ್ಯಕ್ಕಿಂತ ಅವನಲ್ಲಿ ಇರತಕ್ಕಂಥ ಭಕ್ತಿಯ ಪರಿಪೂರ್ಣವಾದ ಪ್ರೇಮದಲ್ಲಿ ಶ್ರದ್ಧೆ ಇರಬೇಕು. ಅದ ಸತ್ಯವಾಕ್ಯ ಧಾರಣಾ ಸಾಮರ್ಥ್ಯ ಇತಿ ಶ್ರದ್ಧಾ. ತುಂಬ ಸುಲಭ ಮಾಡ್ಕೊಳ್ಳಿ, ಸತ್ಯ ಧಾರಣಾ ಸಾಮರ್ಥ್ಯ ಇತಿ ಶ್ರದ್ಧಾ. ಹೌದಲ್ವ? ಸತ್ಯಧಾರಣಾ ಸಾಮರ್ಥ್ಯ ಅಂದ್ರೆ ನೋಡ್ಬೋಣ. ಈ ಜಗತ್ತಿಗಿದೆ,
ಈ ಜಗತ್ತು ಇದ್ದಂತೆ ಕಾಣುತ್ತದೆ ಇದೆಯೋ ಇಲ್ಲ, ಆದ್ದರಿಂದ ಇದು ಇರುವುದಲ್ಲ. ಇದು ಮೊದಲು ಶ್ರದ್ಧೆ ನಮಗಿದ್ರೊಳಗೆ ಬರಬೇಕು. ಇಲ್ಲದೇ ಇರುವ ಇದಕ್ಕೆ ಅದರಂತೆ ಈ ಪಿಂಡಾಂಡ ಈ ಶರೀರ ಇದೆ, ಇದು ಹಿಂದೆ ಮುನ್ನೆ ಇರಲಿಲ್ಲ, ಮುಂದೆ ಇರೋದಿಲ್ಲ, ಆದರೂ ಇದನ್ನು ಇದೆ ಅಂತ ನಾನು ಅಂದ್ಕೊಂಡಿದ್ದೇನಲ್ಲ, ಇದು ಎಂದಿಗೂ ಇರುವುದಲ್ಲ ಎಂತ ಸತ್ಯ ಏನಿದೆ ಅದನ್ನು ಧಾರಣೆ ಮಾಡುವ ನಿಮ್ಮ ಶಕ್ತಿ ಇದೆಯಲ್ಲ, ಅದು ಶ್ರದ್ಧಾ. ಹೌದಲ್ವ? ಗುರುವಾಕ್ಯಸ್ಯ ಶಾಸ್ತ್ರವಾಕ್ಯಸ್ಯ ಸತ್ಯಬೋಧಾವಧಾರಣಂ, ಇದೇ ಸತ್ಯ ಎಂದು ಹೇಳತಕ್ಕಂಥದ್ದ ಅವಧಾರಣೆ ಮಾಡೋದು, ನೀವು ಅದನ್ನು ಧಾರಣೆ ಮಾಡೋದು, ಇದನ್ನ ಶ್ರದ್ಧೆ ಅಂತ ಹೆಸರು. ಈ ಶ್ರದ್ಧೆ ಪದವನ್ನು ಯಾಕೆ ಹೇಳಿದ್ದಾರೆ ಹಿಂದಿನವರೆಲ್ಲ ಅಂದರೆ, ಈ ಶ್ರದ್ಧೆಯೇ ನಿಮಗೆ ಪ್ರಮಾಣ ನೋಡಿ. ಈ ಶ್ರದ್ಧೆ ನಿಮಗೆ ಏನಾಗುತ್ತೆ ಮುಂದಕ್ಕೆ, ಶ್ರದ್ಧೆ ಇಡುತ್ತಾ 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 ಬರುವ ಪರಮಾತ್ಮನಲ್ಲಿ ಭಗವಂತನಲ್ಲಿ ಆತ್ಮದಲ್ಲಿ ಈ ಸಂಬಂಧದಲ್ಲಿ ಬ್ರಹ್ಮ ಜಗತ್ ಸಂಬಂಧದಲ್ಲಿ ಶ್ರದ್ಧೆಯು ನಿಮಗೆ ಪ್ರಮಾಣವಾಗುತ್ತದೆ, ಅದಷ್ಟೇ ಆಗ್ಬಿಡುತ್ತೆ. ಆ ಪ್ರಮಾಣವೇ ನಿಮಗೆ ಅನುಭವವಾಗುತ್ತದೆ, ಅನುಭವವೇ ನಿಮಗೆ ಅನುಭೂತಿಯಾಗುತ್ತದೆ. ಯಾವುದು ನಿಮ್ಮ ಅನುಭೂತಿಯೋ ಅದೇ ತತ್ಸಂಬಂಧವಾದ ಈ ಜಗತ್ತಿನ ಎಲ್ಲ ವಿಸ್ತಾರವಾಗಿ ಪರಿಪೂರ್ಣವಾದ ಪ್ರಜ್ಞೆಯಾಗಿ ಬಿಡುತ್ತದೆ ಮಹನೀಯರೇ. ಗೊತ್ತಾಯ್ತಲ್ಲ ನಿಮಗೆ? ಸೊ ಶ್ರದ್ಧೆಯು ಪ್ರಮಾಣವಾಗುತ್ತದೆ, ಯಾಕೆಂದ್ರೆ ಬೇರೆ ಹೊರಗಡೆ ಪ್ರಮಾಣ ಇಲ್ಲ ನಮಗೆ, ನಮ್ಗೆ ಯಾವುದು ಸಾಕ್ಷಿ ಇಲ್ಲ. ಸೊ ಸಾಕ್ಷಿ ಏನಂದ್ರೆ ನಾವೇ, ನಾವು ನಮ್ಮಲ್ಲಿ ಇಟ್ಟಿರುವಷ್ಟೇ, ನನ್ನಲ್ಲಿ ಇಟ್ಟಿರುವಷ್ಟೇ, ನನ್ನನ್ನು ನಾನು ನಂಬುವಷ್ಟೇ. ಶಾಸ್ತ್ರ ಸಂಬಂಧದಲ್ಲಿ ಇರತಕ್ಕಂಥದ್ದು ಸತ್ಯ ಬೋಧ ಅವಧಾರಣ, ಯಾವುದೋ ಒಂದು ಶಾಸ್ತ್ರ ಅಲ್ಲ, ನ್ಯಾಯಶಾಸ್ತ್ರವನ್ನು, ಪೂರ್ವ ಮೀಮಾಂಸೆಯನ್ನು, ಉತ್ತರ ಮೀಮಾಂಸೆ ಅದನ್ನು ಇಡೋದಲ್ಲ, ಸಕಲವೂ ಏಕವಾಗಿದೆ ಎಂಬುದರಲ್ಲಿ ನಮಗೆ ಶ್ರದ್ಧೆ ಇರಬೇಕು, ಸತ್ಯ ಧಾರಣಾ ಸಾಮರ್ಥ್ಯ ಇರಬೇಕು. ಆಗ ನಮಗೆ ಬೇಕಾಗಿರುವ ಪ್ರಮಾಣವು ನಾನು ಇಟ್ಟಿರುವ ಶ್ರದ್ಧೆಯೇ ಆಗಿ ಬಿಡುತ್ತದೆ. ಆ ಶ್ರದ್ಧೆ ಯಾವಾಗ ನಮಗೆ ಪ್ರಮಾಣವಾಯಿತೋ, ಸಾಕ್ಷಿಯಾಯಿತೋ, ನನಗೆ ಬೇಕಾಗಿರತಕ್ಕಂಥದ್ದಾಯಿತೋ, ಆ ಪ್ರಮಾಣವೇ ನನಗೆ ಅನುಭವವಾಗುತ್ತದೆ. ಹಾಗೆ ಆಗತ್ತೆ, ಇದು ಮಾಡಿ ನೋಡ್ಬೇಕಷ್ಟೆ. ಅನುಭವವೇ ಹೊರಗಡೆ ನೋಡ್ತಾ ಇರೋದೇ, ಒಳಗಡೆನೂ ನೋಡ್ತಾ ಇದ್ದೀರಿ. ಹೌದಾ? ಏತದ್ವೈತತೆ, ಹೊರಗಡೆ ಎಲ್ಲವೂ ಭಗವಂತನನ್ನು ವಿಸ್ತಾರ ನೋಡ್ತೀವಿ, ಒಳಗಡೆ ಅವನು ಜೀವಾತ್ಮವಾಗಿ ಸತ್ವವಾಗಿ ಒಳಗಡೆ ಇದ್ದಾನೆ, ಎರಡು ನಿಜ ಅನ್ನೋದು ನಿಮ್ಮ ಶ್ರದ್ಧೆ ಮುಕ್ತ ಮುಕ್ತ ಒಳಿತಾ ಒಳಿತಾ ಒಳಗಡೆಯಿಂದ ನಿಮಗೇನಾಗುತ್ತೆ? ಅನುಭೂತಿ. ಹೌದಲ್ವ? ಇವಾಗ ನೋಡಿ, ಯಾವ್ದಾರ ಆಗಲಿ ಟ್ಯಾಂಕಲ್ಲಿ ನೀರು ತುಂಬಿಸ್ಕೊಂಡು ನೀವು ಮಾಡೋದಕ್ಕೂ ಬಾವಿಯಲ್ಲಿರುವ ನೀರಿಗೂ ವ್ಯತ್ಯಾಸ ಎಷ್ಟಿದೆ? ಇದೇ ಇಲ್ವಾ? ಅಂತರ್ಜಲ ಇದು ಬಹಳ ಪವಿತ್ರ ನೋಡಿ. ಬಾವಿಯಲ್ಲಿ ನೀರು ಸೇದಿಕೊಂಡು ಕುಡಿಯುವಾಗ ನೀವು ಸೋಸುವುದಿಲ್ಲ, ಕರೆಕ್ಟಾ? ಹಾಗೆ ನೀರು ಇಟ್ಕೊಂಡು ಕಟ ಕಟ ಕುಡಿತಾ ಇರ್ತೀವಿ. ಆದರೆ ಇಲ್ಲಿ ಬೆಂಗಳೂರಲ್ಲಿ ಮನೆ ಮಾಡಿದ ತಕ್ಷಣವೇ ಟ್ಯಾಂಕು, ಆಮೇಲೆ ಒಳಗಡೆ ಒಂದು ಡಬ್ಬ, ಅಕ್ವಾಗಾರ್ಡ್, ಆಕ್ವಾರ್ಡ್ ಗಾರ್ಡ್ ಇದೆಯಲ್ಲ ಒಂದು, ಅದಕ್ಕೆ ಹೇಗಿರುತ್ತೆ ಏನು ಬಿಡು ಬಿಡು ಸರ್ವಸ್ವತಿ ಸೋಸ್ತಾರಂತೆ. ಆದರೂ ಕೂಡ ನಮ್ಮಲ್ಲಿ ಯಾವಾಗಲೂ ಕೆಂಪುಕೊಂಡು ಕಾಕರ್ಸ್ಕೊಂಡು ಓದಾಡ್ತಿರ್ತಾರೆ, ಅವ್ರು ಕೆಂಪುಕೊಂಡು ಕಾಕರ್ಸ್ಕೊಂಡು ಓಡಿ ಓಡಾಡ್ತಿರೋದು ಈ ನೀರಿಂದಲ್ಲ, ಆಫೀಸಲ್ಲ ಅದು ಇದು ಎಣ್ಣೆ ತಿನ್ಬಿಟ್ನಲ್ಲ ಅದರದು ಅದು ಸತ್ಯ. ಸತ್ಯ ಹುಡುಕಕ್ಕೆ ಹೋಗಲ್ಲ ನಾವು, ಯಾವ್ಯಾವ್ದ್ರಿಗೂ ಸತ್ಯ ಅನ್ಕೋತೀವಿ ಅಥವಾ ಯಾವ್ಯಾವ್ದನ್ನು ಸತ್ಯ ಅಂತ ಅನ್ಕೊಂಡ್ಬಿಡ್ತೀವಿ, ಅದು ಬೇಡಪ್ಪ ಅನ್ನತ್ತೆ ಈ ಅಧ್ಯಾಯ. ಅದರಿಂದ ನಮಗೆ ಶ್ರದ್ಧೆಯೇ ಪ್ರಮಾಣ, ಪ್ರಮಾಣವೇ ಅನುಭವ, ಅನುಭವವೇ ಅನುಭೂತಿ, ಅನುಭೂತಿಯೇ ನಮಗಾಗಬೇಕಾದ ಪ್ರತ್ಯಕ್ಷ ದರ್ಶನ. ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಿ, ಜ್ಞಾಪಕ ಇಟ್ಕೊಂಡಿರಕ್ಕೆ ಏನು ನಿಮಗೆ, ಕೇಳಿದಾಗ ಹೇಳಬೇಡಿ ಅಷ್ಟೇ, ನನಗೇನು ಪರವಾಗಿಲ್ಲ, ನಮಗೆ ಚೆನ್ನಾಗಿ ಜ್ಞಾಪಕ ಇದೆ ಸರ್, ಕೇಳಬೇಡಿ ಆ ಥರ ಬೇಕಾದ್ರೆ ಹೇಳಿ. ಅದರಿಂದ ಈಗ ನಾವು ಇಷ್ಟ ತನಕ ಪ್ರಸ್ತಾವನೆಯನ್ನು ನೋಡಿದ್ವಿ, ಇದರ ವಿಸ್ತಾರವನ್ನು ಬ್ರಹ್ಮ ಜಗತ್ ಸಂಬಂಧ ಯೋಗವನ್ನು ಏನು ಅನ್ನೋದು ನೋಡೋಣ. ಅದು ಹೇಗೆ ರಾಜವಿದ್ಯ ರಾಜ ರಹಸ್ಯ ಅನ್ನೋದನ್ನು ಮೊದಲನೇ ಶ್ಲೋಕದಿಂದ ಶುರು ಮಾಡೋಣ. ಶ್ರೀ ಭಗವಾನುವಾಚ ನೋಡಿ, ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮ ಪ್ರವಕ್ಷ್ಯಾಮಿ ಅನಸೂಯವೇ. ನೋಡುದಾ, ಇದನ್ನ ಈ ಇದೆಯಲ್ಲ ಇದನ್ನ ತೇ ನಿನಗೆ ನಾನು, ಆದರೂ ಕೂಡ ಇಷ್ಟೆಲ್ಲ ನಿಂಗೆ ಹೇಳಿದ್ರು ಕೂಡ, ನೀನು ವಿದ್ಯಾರ್ಥಿ ಆಗಿದ್ರು ತಿಳ್ಕೊಂಡಿದ್ರು ಕೂಡ ಇಂದು ಮುಂದೆ ಅಧ್ಯಯನ ಮಾಡಬೇಕಾಗಿರುವುದರಿಂದ. ಹೌದಲ್ವಾ? ಅರ್ಥ ಏನು ಅಂದ್ರೆ, ಇಲ್ಲಿ ತನಕ ಮಾಡಿದ ಊಟ, ಹೌದಾ, ಊಟ ಏನೇನು ಇತ್ತು, ಪಲ್ಯ ಆಗಿಲ್ಲ, ಅದು ಇದು ಕಲ್ಸ್ಕೊಂಡು ಚೀರಿಟ್ಟು ಗೀಟು ಎಲ್ಲ ಸಿಕ್ಕಿ, ಈ ಕೊನೆಯಲ್ಲಿ ಆ ಕೊನೆ ಉಪ್ಪು ಗಿಪ್ಪು ಎಲ್ಲ ಸೇರಿಸ್ಕೊಂಡು ತಿಂದು ಎಲ್ಲ ತಿಂದಿದ್ದಾವೋಯ್ತು, ಊಟ ಆಗೋಯ್ತು, ಇನ್ ಮುಂದೆ ತಿಂದ ಊಟ ಅರಗಬೇಕು, ಅರಗಬೇಕು ಬಿಡುವ, ಅರಗದೇ ಇದ್ರೆ ನಮಗೆ ಚೈತನ್ಯ ಆಗೋದು ಹೇಗೆ, ರಕ್ತ ಆಗೋದು ಹೇಗೆ, ಆ ಭಾಗವೇ ಈ 9 to 18 ಹೋಗೋದು. ಅರ್ಥ ಆಯ್ತಲ್ಲ, ಅರ್ಥ ಆಗ್ತಿದ್ಯಾ ಅಥವಾ ಬಿಟ್ಟು ಬೇರೆ ಥರ ಹೇಳ? ನಿಮ್ಮ ಭಯ ಇದೇ ಈ ಥರ ಇದೆ ಅಣ್ಣ, ಅದಿನ್ಯಾಗಿರ್ತದ. ಅದರಿಂದ ಭಗವಂತ
ಇದಂ ಇದೆಯಲ್ಲ ಇದು ನಿನಗೆ ತೇ ನನ್ನಿಂದ ನಿನಗೆ ಪ್ರವಕ್ಷಾಮಿ ಹೇಳುತ್ತೇನೆ. ಇದು ಭಗವಂತ ಹೇಳ್ತಾ ಇದ್ದು, ಶ್ರೀಕೃಷ್ಣ ಪರಮಾತ್ಮ ನಾನಲ್ಲ, ಭಗವದ್ಗೀತಾ ಮೂಲಕ ನಿಮಗೆ ಹೇಳ್ತಾ ಇದ್ದ ನಾನು ನಿನಗೆ ಇದನ್ನ ಹೇಳ್ತೀನಪ್ಪ. ಇದಂ ಯಾವ್ದಿದು ಮೊದಲನೇದಕ್ಕೆ ಹೇಳಿ, ಅತ್ಯಂತ ರಹಸ್ಯವಾದದ್ದು ಗುಹ್ಯತಮಂ, ರಹಸ್ಯವಾದ ಈ ವಿಚಾರವನ್ನ, ಆ ಈ ವಿಚಾರವನ್ನ ಅಂದ್ರೆ ಆ ಆತ್ಮ ಬ್ರಹ್ಮ ವಿಚಾರವನ್ನ ನಿನಗೆ ನಾನು ಹೇಳುತ್ತೇನೆ. ಪ್ರವಕ್ಷ್ಯಾಮಿ ಅನಸೂಯವೇ, ಇದು ಬಹಳ ಮುಖ್ಯವಾದದ್ದು. ಅನಸೂಯವೇ, ಅಸೂಯೆ ಇಲ್ಲದಂತಹ ಅರ್ಜುನನೇ. ಈಗ ನಮಗೆ ಬಂದಿರೋದು ಪ್ರಾಬ್ಲಮ್ ಇದೆ ಅಲ್ವಾ, ನಮ್ಗೇನು ಗೊತ್ತಿಲ್ಲದೆ ಇದ್ರು ಏನೋ ಒಂದು ಒಳಗಡೆ ಕಸಿವಿಸಿ ಇದೆ. ಏನು ಅಂದ್ರೆ ನಮ್ಗೆ ಯಾರನ್ನ ಕಂಡ್ರು ಏನ್ ಕಂಡ್ರು ಯಾಕೋ ಸರಿ ಇಲ್ಲ ಅಲ್ವಾ. ಬ್ರಹ್ಮ ಚೈತನ್ಯ ಇದಕ್ಕಾದ್ರು ಹೋಗಿ, ಅಥವಾ ಬೇರೆ ಬೇರೆ ಬ್ರಹ್ಮ ಚೈತನ್ಯ ಆಶ್ರಮಕ್ಕೆ ಹೋಗಿ, ಚಿನ್ಮಯ ಮಿಷನ್ಗೆ ಹೋಗಿ, ಬೇರೆ ಯಾರ್ಯಾರು ಹೇಳೋರು ಕೇಳಿ, ಬುಧವಾರ ಬುಧವಾರ ಇಲ್ಲಿ ರಮೇಶ್ ಅವ್ರು ಹೇಳಿದ್ದು ಕೇಳಿ, ಯಾರು ಯಾಕೋ ಏನೋ ಒಂದನ್ನ ಸರಿಯಾಗಿ ಹೇಳಲ್ಲ. ಯಾಕೆಂದ್ರೆ ಮೂಲಭೂತವಾಗಿ ಏನು ಪ್ರಾಬ್ಲಮ್ ಇವ್ರಿಗೆ ಅಂದರೆ, ಕೃಷ್ಣನನ್ನು ಕಂಡ್ರಾಗಲ್ಲ, ಭಗವದ್ಗೀತೆಯನ್ನು ಕಂಡ್ರಾಗಲ್ಲ. ಇನ್ನು ವೇದವ್ಯಾಸರು ಯಾವ ಕಾಲದ ಅಲ್ಲ. ಅನಸೂಯವೇ ಅಂದರೆ ನನ್ನ ಒಳಗಡೆ ಇರತಕ್ಕಂಥ ಈ ಪರಮ ಚೈತನ್ಯದ ಬಗ್ಗೆ ಇರುವ ತಾತ್ಸಾರವೇ ಅನಸೂಯ ಅಲ್ಲ, ಅಸೂಯ ಅಸೂಯ ಅನಸೂಯ. ನೀನು ಅರ್ಜುನ, ನಿನಗೆ ಯಾವುದೇ ಅನಸೂಯ ಅಸೂಯ ಇಲ್ಲಪ್ಪ. ಜಗತ್ತಿನ ಯಾವುದೇ ವಿಚಾರದಲ್ಲಿ, ಬ್ರಹ್ಮನ ವಿಚಾರದಲ್ಲಿ, ಆತ್ಮದ ವಿಚಾರದಲ್ಲಿ, ಎದುರುಗಡೆ ಇರುವ ಜಗತ್ತಿನ ವಿಚಾರದಲ್ಲಿ, ಹುಟ್ಟು ಸಾವುಗಳಲ್ಲಿ, ನರಕಗಳಲ್ಲಿ, ಸ್ವರ್ಗಗಳಲ್ಲಿ, ಯಾವ ವಿಚಾರದಲ್ಲೂ ನೀನು ಅಸೂಯೆಯನ್ನು ಪಡುವಂತಹ ವ್ಯಕ್ತಿ ನೀನಲ್ಲ ಅಂತ ಯಾರು ಹೇಳ್ತಿರೋದು? ಇವಾಗ ನಾವು ಫಸ್ಟ್ ಏನು ಮಾಡಬೇಕು ಕೃಷ್ಣನಿಗೆ, ನಮಗೂ ಏನು ಅಸೂಯೆ ಇಲ್ಲಪ್ಪ ಅಂತ ಹೇಳಬೇಕು. ಹೇಗೆ ಹೇಳೋದಕ್ಕೆ ನಮಗೆ, ನಮಗೆ ಯಾಕೆ ಅಸೂಯೆ ಇದೆ? ಎಲ್ಲಿ ಅಸೂಯೆ ಇದೆ, ಎಲ್ಲಿ ಈರ್ಷೆ ಇದೆ, ಅಲ್ಲಿ ದೌರ್ಜನ್ಯ ಬಂದೇ ಬರುತ್ತದೆ, ದಬ್ಬಾಳಿಕೆ ಬಂದೇ ಬರುತ್ತದೆ, ಹಕ್ಕು ಚಲಾವಣೆ ಬಂದು ಬರುತ್ತದೆ. ಈ ಸಮಯದಲ್ಲಿ ನೀವು ತಿಳ್ಕೋಬೇಕು, ತಿಳ್ಕೊಳ್ಳಿ. ಯು ಡೋಂಟ್ ಹ್ಯಾವ್ ಅಂದ್ರೆ, ಅಥವಾ ವಿ ಡೋಂಟ್ ಹ್ಯಾವ್ ಎನಿ ರೆಸ್ಪಾನ್ಸಿಬಿಲಿಟಿ ಇನ್ ಅದರ್ಸ್ ಡ್ಯೂಟಿ. ಪಕ್ಕ ಮಾಡ್ಕೋಬೇಕು ನೀವು ಇದನ್ನ, ಬಿಡೋದಲ್ಲ. ಇನ್ನೊಬ್ಬರು ಮಾಡುವ ಅವರವರ ಕರ್ತವ್ಯದಲ್ಲಿ ನನಗೆ ಯಾವ ಹಕ್ಕು ಇರೋದಿಲ್ಲ, ಹೌದಲ್ವ? ಹಕ್ಕು ಚಲಾವಣೆ ನೀವೇನಾದ್ರು ಮಾಡ್ತೀನಿ ಅಂತ ಹೋದ್ರು ಈ ಅಧ್ಯಾಯ ಅಲ್ಲ, ಮುಂದೆ ಯಾವುದು ಭಗವದ್ಗೀತೆ ಬರಲ್ಲ, ಬರೋದೇ ಇಲ್ಲ. ಯಾಕೆ ಬರಲ್ಲ? ಎಲ್ಲಿ ಅಸೂಯ ಭಾವ ಇದೆಯೋ ಅಲ್ಲ, ಅಲ್ಲಿ ಇದೇ ಇದ್ದೆ ಅಲ್ವಾ. ನಿಮ್ಗೆ ಎಷ್ಟು ಲೋಕ ಬರುತ್ತೆ? ನನಗೆ ನೋಡಿ 700 ಇಲ್ಲ 600 ಬರುತ್ತೆ ನಿಮಗೆ. ಅಯ್ಯೋ ನಂಗೆ 5 ಬರೋದ ರೀ, ನೀವೇ ನೀವೇ ವಾಸಿ ಅಂತ ಹೇಳ್ಬಿಟ್ಟು ಆಮೇಲೆ ಆ ಬೊಮ್ಮ ನೋಡಿ ಬೇರೆ ಕೆಲಸ ಇಲ್ಲ, 500 ಶ್ಲೋಕ ಗಟ್ಟಿ ಮಾಡ್ತಕ್ಕಂತಿತ್ತು ಅಂತ. ಯಾಕೆ ಹೇಳ್ಕೋಬೇಕು? ಸುಮ್ಮನೆ ಇರ್ಬೇಕು ತಾನೆ, ಇದೆಲ್ಲ ಕೇಳ್ಬಿಡ್ತೀವಿ ಅಲ್ವಾ, ಇದೆಲ್ಲ ಮಾಡ್ತೀವಿ. ಅದು ಸುಮ್ಮನೆ ಇರ್ತೀವಿ ಜಗತ್ತಲ್ಲಿ, ಇವೆಲ್ಲ ನೀವು ಕಾಣ್ತೀರಿ. ಏನ್ ನಿಮ್ಮ ಮಗಳಿಗೆ ಎಷ್ಟು ವರ್ಷ ಅನ್ನೋದು, ಅವನು 28 ಅಂತ, ಇನ್ನೂ ಮದುವೆ ಆಗಿಲ್ವೇ ಅನ್ನೋದು ನಿಮ್ಗೆ ಯಾಕ್ರಿ? ಅವನೇನು ಇಲ್ಲ, ಸ್ವಲ್ಪ ಏನು ಒಳ್ಳೆ ಗಂಡ, ಯಾವ್ದಾದ್ರು ಒಳ್ಳೆ ಗಂಡಿದ್ರೆ ಹೇಳಿ, 28 ಆಗಿರೋ ಏನು ಗಂಡು ಹುಡುಕ್ಲಿ ಅವನನ್ನು ತಿರ್ಗ ಅಲ್ಲ, ನಿಮ್ಮಗ ಅವನ್ ಬಿಡಿ ಮಾಡ್ಕೊಳ್ಳಲ್ಲ ಅಂತ ಮಾಡೇ ಇಲ್ಲ. ಹೀಗೆ ನಾವೇನ್ ಮಾಡ್ತೀವಿ ಅಂದ್ರೆ, ಎಲ್ಲ ನಮ್ದು ನಮ್ದು ನಾನು ನಾನು ಅಂತ ಏನೇನಂತೀವೋ ಅದೆಲ್ಲವನ್ನ ಸರಿ ಅನ್ನುವ ದೃಷ್ಟಿಯಿಂದ ನೋಡ್ತೀವಿ. ಬೇರೆಯವ್ರು ಬದುಕು, ಅವ್ರು ಯಾರಾಗಿರ್ಲಿ, ಏನಾರಾಗಿರ್ಲಿ, ಹೇಗಾರಾಗಿರ್ಲಿ, ಒಳ್ಳೆಯವರ ಕೆಟ್ಟವರು, ನೀನು ಯಾರು ಅದನ್ನು ನಿರ್ದಿಷ್ಟವಾಗಿ ಹೇಳೋದಕ್ಕೆ? ಹೂ ಆರ್ ಯು ಟು ಡಿಸೈಡ್ ಅಲ್ಲ. ಸೊ ಈ ಜಡ್ಜ್ಮೆಂಟಲ್ ಬುದ್ಧಿ ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ ಅಸೂಯ. ಡೋಂಟ್ ಜಡ್ಜ್ ಅದರ್ಸ್. ಆದರೆ ಅರ್ಜುನ ನೋಡಿ, ಅವನಿಗೆ ದುಃಖ ಮೋಹ ಕಾರ್ಪಣ್ಯದಿಂದ, ದೋಷ ಕಾರ್ಪಣ್ಯದಿಂದ ಅವನಿಗೆ ಈ ವಿಚಾರ ಅವನಲ್ಲಿ ಕಣ್ಣಲ್ಲಿ ನೀರು ಬಂತೆ ಹೊರತು ಅವನಿಗೆ ಯಾರ ಮೇಲೆಯೂ ಅಸೂಯೆ ಇರಲಿಲ್ಲ ಅಲ್ವಾ. ಅಲ್ಲ, ಅದು ಅರ್ಜುನ ಅಂದರೆ ಅರ್ಥವನ್ನೇ ಸರಳವಾಗಿ ಅರ್ಥವನ್ನು ತಿಳಿದುಕೊಳ್ಳುವವನು, ಹೇಳಿದ್ದನ್ನು ತಕ್ಷಣ ಅರಿತುಕೊಳ್ಳುವವನು ಅಂತ ಅರ್ಜುನ. ಮಧ್ಯದವನು ಯೋಗ ನೋಡಿ, ಆ ಕಡೆ ಭೀಮ ಧರ್ಮರಾಯ ಇದ್ದಾರೆ, ಈ ಕಡೆ ನಕುಲ ಸಹದೇವರು ಇದ್ದಾರೆ. ಮಧ್ಯದವರು ಅರ್ಜುನ, ಮಧ್ಯದವನು ಯೋಗ ಭಾವ, ಯೋಗಿಯಾಗುವುದಕ್ಕೆ ಸಾಧ್ಯವಾಗುವ ಎಲ್ಲ ಯೋಗ್ಯತೆಯನ್ನು ಉಳ್ಳಂಥವನು. ನಾವು ಇನ್ನೇನು, ನಾವೆಲ್ಲ ಅರ್ಜುನರೇ. ಹೇಗೆ ನಾವು ಅರ್ಜುನರು? ನಾವು ದೇವತೆಗಳು ಅಲ್ಲ, ದಾನವರು ಅಲ್ಲ, ಅರ್ಜುನರು. ಎಲ್ಲಿದ್ದೀವಿ? ಮಧ್ಯದಲ್ಲಿದ್ದೀವಿ. ಅದರಿಂದ ಹೇಳಿದ್ರೆ ತಕ್ಷಣ ನಮಗೆ ಅರ್ಥವಾಗುತ್ತೆ, ಹಾಗೇನೆ ಮರೆತು ಹೋಗುತ್ತೆ. ಯಾಕೆಂದ್ರೆ ದಾನವರು ನಮ್ಮೊಳಗಡೆ ಇದ್ದಾರೆ, ದೇವತೆಗಳು ನಮ್ಮೊಳಗಡೆ ಇದ್ದಾರೆ, ಹೌದಾ? ಅದರಿಂದ ಅದನ್ನು ಚೆನ್ನಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಯಾವಾಗಲೂ ಅನಸೂಯ ಅನ್ನೋದು ವಿಚಾರದಲ್ಲಿ ಬಹಳ ದೊಡ್ಡದಾದ ಇದೆ. ನಾವು ಅನಸೂಯ ಅಂದರೆ ಗೊತ್ತಾ ನಿಮಗೆ? ಅಂದರೆ ಗೊತ್ತು. ಯಾರು ಹೆಂಡತಿ ನೋಡಿದ್ರೆ ತಕ್ಷಣ ಹೇಳ್ಬಿಟ್ರು ಅವ್ರ ಹೆಂಡತಿ ಯಾಕೆ ಆಕೆಗೆ ಅನಸೂಯ ಅಂತ ಹೆಸರಿಟ್ಟಿದ್ದಾರೆ?
ಯಾವುದೇ ಅಸೂಯೆ ಇಲ್ಲ. ಯಾಕೆ? ಅಸೂಯೆ ಇಲ್ಲದೆ ಎಲ್ಲರನ್ನ ಸಮಾನವಾಗಿ ನೋಡತಕ್ಕಂಥ ಆ ಬುದ್ಧಿ, ಆ ಅನಸೂಯ ಬುದ್ಧಿ ಇದೆಯಲ್ಲ, ಅದಕ್ಕೆ ಏಕವಾಗಿ ಹುಟ್ಟಿದಂತಹ ತ್ರಿಮೂರ್ತಿಗಳು ಮಗುವಾಗಿ ಬಿಟ್ಟರು. ಹೌದಲ್ವಾ? ತ್ರಿಮೂರ್ತಿಗಳು ಹೋಗಿ ಅನಸೂಯೆಗೆ ಮಗುವಾದ್ರು, ಕೂಸಾಗ್ಬಿಟ್ರು. ಹೌದಲ್ವಾ? ಹಾಗೆಯೇ ಮುಗ್ಧತೆಯೇ ಪ್ರಧಾನವಾಗಿರುವ ಭಕ್ತಿಯನ್ನು ನೀವು ಹೊಂದಬೇಕಾದ್ರೆ, ಪಡೆಯಬೇಕಾದ್ರೆ ನೀವೇನಾಗಬೇಕು? ಅನಸೂಯರಾಗಬೇಕು. ಇಷ್ಟುದ್ದ ಇದಕ್ಕೆ ವ್ಯಾಖ್ಯಾನ ಮಾಡಿದ್ದೀನಿ ನೋಡಿ. ಅಲ್ಲ, ಭಕ್ತಿ ಯೋಗಕ್ಕೆ ತಲುಪೋ ಅದಕ್ಕೆ ನೀವು ಅನಸೂಯರಾಗ್ತಿರೋ ಏನಾಗ್ತಿರೋ ನೋಡೋಣ. ಬರೀ ಇದು ಅನಸೂಯ ಅಂತ ಹೇಳಿರೋದು ಹೆಂಗ್ಸ್ಗೆ, ನಮ್ಗೇನಲ್ಲ, ನೀವು ಅನ್ನೋ ಹಾಗೆ ಇಲ್ಲ ಅಲ್ಲ. ಏ, ನಮ್ಗೇನು ಹೇಳಿಲ್ಲ ಅಂತ ನೀವು ಅಂದ ತಕ್ಷಣವೇ ನಿಮ್ಮಲ್ಲಿ ಅಸೂಯೆ ಇದೆ ಅಂತ ಅರ್ಥ ಬರುತ್ತದೆ. ಹೌದಲ್ವಾ? ಅದರಿಂದ ನೀನು ಅನಸೂಯನಾಗಿದ್ದೀಯಪ್ಪ, ಅಸೂಯ ಇಲ್ಲ. ಅದರಿಂದ ನಿನಗೆ ನಾನು ಅತ್ಯಂತ ರಹಸ್ಯವಾಗಿರುವ ಈ ವಿಚಾರವನ್ನ, ಈ ತತ್ವವನ್ನ ನಿನಗೆ ಹೇಳುತ್ತೇನೆ. ಪರೋಕ್ಷಾಮಿ ಅದಕ್ಕೆ ವಿಜ್ಞಾನ ಸಹಿತ. ನೋಡಿದ್ರ ಎಷ್ಟು ಚೆನ್ನಾಗಿದೆ ಇದು. ಈಗ ನಿನಗೆ ಬರೀ ನಾನು ಅದರ ಅರ್ಥ ಮಾತ್ರ ಹೇಳೋದಿಲ್ಲ, ಹೌದಲ್ವಾ, ಅದರ ಅನುಭವದಿಂದ ಜನ್ಯವಾಗಿರತಕ್ಕಂಥದ್ದನ್ನು ನಿನಗೆ ಹೇಳ್ತೇನೆ. ಯಾಕೆಂದ್ರೆ ಶ್ರೀಕೃಷ್ಣ ಪರಮಾತ್ಮನು ಬರೀ ಜ್ಞಾನಿಯಲ್ಲ, ಅವನು ವಿಜ್ಞಾನಿಯೂ ಹೌದು, ತತ್ವಜ್ಞಾನಿಯೂ ಹೌದು, ಪರಮಜ್ಞಾನಿಯೂ ಹೌದು. ಅದರಿಂದ ಎಲ್ಲವನ್ನ ಸಮನಾಗಿ ನೋಡತಕ್ಕಂಥ ಅವನನ್ನ ಏನಂತ ಕರಿತೀವಿ? ಯತ್ರ ಯೋಗೇಶ್ವರ, ಯೋಗಗಳಿಗೆಲ್ಲ ಈಶ್ವರನಾಗಿರ್ತಕ್ಕಂಥ ಪರಮಾತ್ಮ ಕೃಷ್ಣನ ಜೀವನ ಚರಿತ್ರೆ ಇದೆಯಲ್ಲ, ಅದನ್ನು ಅರ್ಥೈಸುವುದು ಬಹಳ ಕಷ್ಟ. ಸ್ವಲ್ಪ ಮಾತ್ರ ಆಚರಣೆಗೆ ತಂದುಕೊಂಡರು, ಸ್ವಲ್ಪ ಸ್ವಲ್ಪ ಮುಪ್ಯಸ್ಸ ಧರ್ಮಸ್ಯ ತ್ರಾಯತೆ ಮಹತೋಭಯ. ಅದರಿಂದ ಕೃಷ್ಣನನ್ನ ತುಂಬ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ನಾನು ಹೇಳೋದು ನಿಮಗೆ. ಹೌದಲ್ವಾ? ಯಾಕೆ ಸುಲಭವಾಗಿ ಅರ್ಥ ಮಾಡ್ಕೋಬಹುದು? ಯಾವ ಹೊರಗಿನ ಒಳಗಿನ ಯಾವುದೇ ವಿಚಾರದಲ್ಲಿ ಒಡಕು ಇಟ್ಟುಕೊಳ್ಳಬೇಡಿ, ಭಿನ್ನಾಭಿಪ್ರಾಯ ಇಟ್ಟುಕೊಳ್ಳಬೇಡಿ. ನೀವು ಕೃಷ್ಣನ ಅಂಶದಲ್ಲಿದ್ದೀರಿ ಅಂತ ಅರ್ಥ. ಸಿ, ಡೋಂಟ್ ಹ್ಯಾವ್ ಎನಿ ರಿಲೇಟಿವ್ ಥಿಂಕಿಂಗ್ ಇನ್ ದ ಮೈಂಡ್. ಎಸ್ ಎಸ್ ನೋ ನೋ, ಎರಡಲ್ಗೂ ಇರೋದು ಅದೇ. ಹೌದಲ್ಲ? ಎರಡಲ್ಗೂ ಅದೇ ಇರೋದು ಗೊತ್ತಾಗದೆ ಹೇಗೆ? ಈ ಅಧ್ಯಾಯದಲ್ಲಿ ಗೊತ್ತಾಗುತ್ತದೆ. ಅದರಿಂದ ಜ್ಞಾನ ವಿಜ್ಞಾನ ಸಹಿತಂ, ಅನುಭವದಿಂದ ಕೂಡಿರತಕ್ಕಂಥ ಇದನ್ನು ನಾನು ನಿನಗೆ ಹೇಳಿದ್ನು. ಅನುಭವದಿಂದ ಅಂದರೆ ಕೃಷ್ಣ ಎಷ್ಟು ಮಟ್ಟಿಗೆ ಜಾಣ ನೋಡಿ, ಎಷ್ಟು ಮಟ್ಟಿಗೆ ಜಾಣ ಗುರು ಆತ. ಈ ವಿಜ್ಞಾನ ಅಂತ ಹೇಳುವಾಗ ಯಾವಾಗಲೂ ಹೇಳೋದು, ಇದು ಈ ಲೋಕದಲ್ಲಿದೆ, ಇಲ್ಲಿ ಗುರು ಪರಂಪರೆ ಹೇಳಿದೆ, ಇಲ್ಲಿ ವೇದವ್ಯಾಸರು ಅಂದರೆ ವೇದವ್ಯಾಸರು ಅಂದರೆ ಅವನೇ ಸ್ವಯಂ. ಅದರಿಂದ ಇಲ್ಲಿ ಹಿಂದಿನವರು ಗುರುಗಳು ಋಷಿಗಳು ಮುನಿಗಳು ಹೇಳಿದ್ದಾರೆ. ಆ ವಿಚಾರ ನಾನು ನಿಮ್ಗೆ ಹೇಳ್ತೀನಿ ತೆಂಟನೆ ಹೊರತು ನಂದೇ ಸ್ವಂತ ತಲೆ ಹರಟೆ ಅಂತ. ಇಡೀ ಅಧ್ಯಾಯದ ಇಡೀ ಭಗವದ್ಗೀತೆಯಲ್ಲಿ ಇಲ್ಲ ಇದೆಯಾ? ನಾನಂತೂ ಓದಿಲ್ಲ. ನೀವು ಅಲ್ಲೇ ಇಲ್ಲ ಅಂದಮೇಲೆ ನಾನು ಯಾಕೆ ಇದು ನಂದು ಅಂತ ನಿಮ್ಗೆ ಹೇಳಿ? ಇದು ಗುಹ್ಯತರವಾದದ್ದು, ಗುಹ್ಯತಮವಾದ ನಿಮ್ಮಲ್ಲೇ ಇರುವುದು, ನಿಮ್ಮನ್ನೇ ನೀವೇ ಎದೆ ಸೀಳಿ ನೋಡಿಕೊಂಡಾಗ ಗೊತ್ತಾಗುವ ರಾಮ ದರ್ಶನವೇ ಕೃಷ್ಣ ತತ್ವ. ನಾನು ಇಲ್ಲಿ ಕೂತ್ಕೊಂಡಾಗ ಏನು ಬರುತ್ತೋ ಬಾಯಲ್ಲದೆ, ನಿಮ್ಮನ್ನ ನೀವು ತೆಗೆದು ಎದೆಸೀಳಿ ಹನುಮನಂತೆ ಒಳಗೆ ಭಕ್ತಿ ರೂಪದಲ್ಲಿರತಕ್ಕಂಥದ್ದು ನೋಡುವುದು ಏನು ಕಾಣ್ತೀರೋ ಆ ದರ್ಶನವೇ ಕೃಷ್ಣ ತತ್ವ. ಅದೇ ಭಗವದ್ಗೀತೆ 11ನೇ ಅಧ್ಯಾಯ ಇಲ್ಲಿಂದನೇ ಶುರು ಮಾಡೋದು. ಹೌದಲ್ಲ? ಎಷ್ಟು ಚೆನ್ನಾಗಿದೆ ಅಲ್ವಾ ಇದು. ಏನು ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಆಯ್ತಾ ಶ್ಲೋಕ? ಇದು ಬಹಳ ಮುಖ್ಯವಾದ್ದು. ಒಂದೇ ಶ್ಲೋಕ ಆದ್ರೂ ಚಿಂತೆ ಮಾಡಬೇಡಿ, ಏನಪ್ಪ ಇನ್ನು ಒಂದೇ ಶ್ಲೋಕ, ಯಾವ ಕಾಲಕ್ಕೆ 7 ಶ್ಲೋಕ ಅನ್ಕೋಬೇಡಿ. ಈ ಅಧ್ಯಾಯದ ಈ ಪ್ರಥಮವಾಗಿರ್ತಕ್ಕಂತ ಈ ಪ್ರಸ್ಥಾನ ಇದೆಯಲ್ಲ, ಇದನ್ನ ಈ ಪ್ರಸ್ಥಾನವನ್ನ ಅಥವಾ ಈ ನಮ್ಮ ಪೀಠಿಕೆಯನ್ನ ಪ್ರಸ್ತಾವನೆಯನ್ನ ಅತ್ಯಂತ ಸೂಕ್ಷ್ಮವಾಗಿ ನೀವು ಗಮನಿಸಲಿ ಅಂದೇ ಅದೇ ಕಾರಣದಿಂದ ಇದನ್ನ ಸ್ವಲ್ಪ ವಿಸ್ತಾರ ಮಾಡಿ ಹೇಳಿದ್ದೇನೆ. ನಿಮಗೇನಾದ್ರು ಅರ್ಥವಾಗದೇ ಇದ್ದರೆ, ಬೇಸರವಾಗಿದ್ದರೆ, ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಎಂದು ನಾನು ಹೇಳುವುದಿಲ್ಲ. ಹಾಗೆ ಹೇಳ್ಬಿಡುವುದು ನೀವು ಅಂತ ಹಾಗಲ್ಲ, ಯಾಕಂದ್ರೆ ಇದಕ್ಕೆ ಇಷ್ಟು ಬೇಕು ಬೇಕೋ ಇಲ್ವಮ್ಮ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾನೆ ಕೊನೆ ವಾಕ್ಯ ಏನಿದೆ ನೋಡಿ, ಇದನ್ನ ಹೀಗೆ ಯಾರು ತಿಳಿದುಕೊಳ್ಳುತ್ತಾರೋ, ಬಲವಂತ ಇಲ್ಲ, ಯಾರು ಯಥಾರ್ಥವಾಗಿ ಇದನ್ನು ಅತ್ಯಂತ ರಹಸ್ಯವಾದದ್ದು ನನ್ನ ಒಳಗಡೆ ಇರುವುದು ಹೊರಗಡೆ ಇಲ್ಲ ಎಂದು ಯಾರು ತಿಳಿದುಕೊಳ್ಳುತ್ತಾರೋ ಅವರು ಮೋಕ್ಷಸೇ ಅಶುಭಾತ್. ನೋಡಿ, ಅಶುಭದಿಂದ ಮೋಕ್ಷವನ್ನು ಹೊಂದು ಬಿಡುತ್ತಾರೆ. ಗ್ಯಾರಂಟೀಡ್ ವರ್ಡ್, ಗ್ಯಾರಂಟೀಡ್ ಸೆಂಟೆನ್ಸ್. ಹೌದಲ್ವ? ಹೊಂದಿ ಬಿಡುತ್ತಾರೆ ಎಂದೇನರ್ಥ? ಸತ್ಮೇಲೆ ಅಂತ ಅರ್ಥ ಇಲ್ಲ ಈಗಲೇ. ಹಾಗಾದ್ರೆ ನಾವು ಮೋಕ್ಷ ಅಂದ್ರೆ ಬಿಡುಗಡೆ, ಹೌದಲ್ವ? ಅಶುಭ ಅಂದ್ರೆ ಏನು ಅಂತ ನೋಡ್ಬೋಣ. ಅದಲ್ಲ, ನೀವು ನಮ್ಮ ತಲೆಯಲ್ಲೆಲ್ಲ ಅಶುಭ ಅಂದ್ರೆ ಏನು ಅಂತ ಇದೆಯಲ್ಲ, ಹೌದಲ್ವಾ? ಬೇಡದ ಗಂಡ, ಒಲ್ಲದ ಹೆಂಡತಿ ಎಲ್ಲ ಅಶುಭ.
ಆ ಮದುವೆ ಅದು, ಆಮೇಲೆ ಬಡತನ ನಾವು ಬೇಡ, ದುಃಖ ಬೇಡ, ಸಾವು ಬೇಡ, ನರಕ ಬೇಡ, ಇದೆಲ್ಲವೋ ಅಶುಭ ಹೌದಲ್ವ? ಅದರಿಂದ ಮೋಕ್ಷ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಆಹ, ಈ ಜಗತ್ತಿನಲ್ಲಿ ಮನುಷ್ಯ ಜನ್ಮದಲ್ಲಿ ಅತ್ಯಂತ ದೊಡ್ಡದಾದ ಅಶುಭ ಯಾವುದು ನೋಡಿದ್ರ ಎಲ್ಲ ಪಾಠ ಆಗ್ಬಿಟ್ಟಿದೆ ಅವ್ರಿಗೆ. ಅಜ್ಞಾನ ಅಂದ್ರೆ ಯಾವ ಅಜ್ಞಾನ? ಆತ್ಮದ ಬಗ್ಗೆ ನಮಗಿರುವ ಸರಿಯಾದ ಮಾಹಿತಿ, ಸರಿಯಾದ ವಿಚಾರ ಇಲ್ಲದೇ ಇರುವುದು ಅಜ್ಞಾನವು ದೊಡ್ಡದಾಗಿರತಕ್ಕಂತಹ ಅಶುಭ. ಗೊತ್ತಾಯ್ತಲ್ವ? ಈಗ ನಾವು ಯಾವ್ದಾದ್ರು ಮನೆಗೆ ಹೋಗ್ಬೇಕು, ಯಾರೋ ಬಾಡಿಗೆ ಇರ್ತಾರೆ, ನಾವು ಆ ಮನೆ ಬಾಡಿಗೆ ಹೋಗ್ತೀವಿ, ಆದ್ರೆ ನಾವು ಏನ್ ಮಾಡ್ಕೋಬೇಕಲ್ಲಿ? ಅದಕ್ಕೇನಂತ ಇರ್ತೀವಿ? ಪುಣ್ಯಾವರ್ತನೆ ಮಾಡ್ಬೇಕು. ಪುಣ್ಯ ಅವನಿದ್ದೇನು ಹಜಾಮಾನ ಇದ್ದವನು, ಮರಳಿನ ಯಾರು ಒಳ್ಳೆ ವ್ಯಕ್ತಿನೇ ಇರ್ಬೋದಪ್ಪ, ನಾವೇನ್ ಮಾಡೋದು? ಅದು ನಮ್ಮ ಪದ್ಧತಿ ರೀ ನೋಡಿ. ಸಂಪ್ರದಾಯ ನಮ್ಮನ್ನು ಎಲ್ಲಿಗೆ ಹೇಳ್ಕೊಂಡು ಹೋಗುತ್ತೆ? ಭಗವದ್ಗೀತೆಯಲ್ಲಿ ಅದೆಲ್ಲ ನಡೆಯೋದಿಲ್ಲ ಹೌದಲ್ವ? ಯಾರು ಹೋಗ್ಬಿಟ್ರು, ಯಾರು ಹೋಗ್ಬಿಟ್ಟಾಗ ವೈಕುಂಠ ಸಮಾರಾಧನೆ ಎಲ್ಲ ಆಯ್ತು, ಆಮೇಲೆ ಏನ್ ಮಾಡಬೇಕು? ಶುಭ ಶುಭ ಮಾಡ್ಬೇಕು ಅಂದ್ರೆ ಏನ್ ಗೊತ್ತಾ? ಭಾರಿ ಕಿಲಾಡಿಗಳೆಲ್ಲ ಇವರು, ಯಾರ ಮನೆಯಲ್ಲಿ ಈ ತರ ಯಾರು ಹೋಗಿರ್ತಾರೋ ಅವರು ಶುಭ ಅಂತ ಹೇಳಿ ಏನು ಮಾಡ್ಕೊಳ್ಳಾಗಿಲ್ವಂತೆ. ಬೇರೆಯವ್ರು ಯಾರೋ ಮಾಡಿಕೊಂಡು ಅವ್ರ ಮನೆಗೆ ಬಂದು ಒಬ್ಬಟ್ಟಿನ ಊಟ ಎಲ್ಲ ಮಾಡಿ ಅವ್ರಿಗೆ ಹಾಕ್ಬೇಕು, ಅವತ್ತಿನ ಪೂರ್ತಿ ಖರ್ಚು ಅವ್ರದ್ದಾಗಿ ಬೇರೆಯವ್ರದ್ದಾಗಿರ್ಬೇಕು. ಇವ್ರ ಮನೇಲಿ 50 ಜನ ಇದ್ರು ಅಂತ ಇಟ್ಕೊಳ್ಳಿ, ಅವ್ರೇನ್ ಮಾಡೋದ? ಶುಭ ಮಾಡ್ರಿ, ಅದು ಹೆಣ್ಮಕ್ಳಿಗೆ ಜಾಸ್ತಿ ಗಂಟು ಬೀಳುತ್ತೆ, ಅಳಿಯ ರೆಡಿ ಇರ್ಬೇಕು ಅದಕ್ಕೆ. ಅದು ನಮ್ಮ ಲೋಕದಲ್ಲಿರ್ತಕ್ಕಂಥ ಪದ್ಧತಿ. ಆದರೆ ಭಗವದ್ಗೀತೆ ಅದು ಯಾವುದಕ್ಕೂ ಒತ್ತು ಕೊಡೋದೇ ಇಲ್ಲ. ನಿಮ್ಮ ನದೇ ಬೆಳ್ಳ ಇರಲಿ, ನಿಮ್ಮ ನದೇ ಬೇಳೆ ಇರಲಿ, ಎರಡು ಒಂದೇ ಅಲ್ವಾ? ಮಗಳು ಅಳಿಯ ಇಬ್ಬರು ಬಂದು ಅವತ್ತಿಲ್ಲ, ಅವ್ರು ಬೇಕಾದ್ರೆ ಅಡುಗೆ ಮಾಡಲಿ, ನೀವು ಕೂತ್ಕೊಂಡು ತಿನ್ನಿ, ಸುಸ್ತಾಗಿರುತ್ತೆ ನಿಮಗೆ. 11 ದಿವಸ ಏನು ಮಾಡ, 10 ಸುಸ್ತಾಗಿರ್ತಿರಲ್ಲ. ಆ ಶುಭ ಅಂದರೆ ಎಲ್ಲರೂ ಇವತ್ತಿನಿಂದ ಮಾಡ್ಬೋದು. ಇನ್ನೂ ನಮ್ಮ ಸಂಪ್ರದಾಯಗಳು ಚೆನ್ನಾಗಿದೆ ಕೆಲವೆಲ್ಲ. ಈ ವರ್ಷ ನಮ್ಗೆ ಹಬ್ಬ ಇಲ್ಲ, ಶುದ್ಧ ಕಳ್ಳರು ಅಲ್ವಾ? ಯಾಕಿಲ್ಲ? ಯಾಕೆಲ್ಲ ಹೇಳಿ ನೋಡೋಣ. ಅಂದರೆ ಒಳ್ಳೆ ಕಾರಣದಿಂದ ಮಾಡಿದ್ದಾರೆ, ನಮ್ಮ ಕಾರಣ ನಮಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ಯಾಕೆ ಹಬ್ಬ ಇಲ್ಲ ಒಂದು ವರ್ಷ ಪೂರ್ತಿ ಇದ್ರೆ? ಯಾಕಿರಲ್ಲ, ಇವನು ಹೋಗಿರ್ತಾನಲ್ಲ ಇದಕ್ಕೆ ಮುಂಚೆ ಹುಷಾರಿಲ್ದಿರೋ ಆಸ್ಪತ್ರೆಗೆ ಬೇರೆ ಖರ್ಚು ಮಾಡ್ಬಿಟ್ಟಿರ್ತಾನೆ, ಅವನು ಮನೆಯವರೆಲ್ಲ ಹಾಕ್ಬಿಟ್ಟಿರ್ತಾನೆ, ಸಾಲ ಮಾಡ್ಬಿಡ್ತಾನೆ, ಎಲ್ಲ ಮಾಡಿರ್ತಾನೆ. ಇನ್ನು ಎಷ್ಟೊಂದು ಹಬ್ಬನಪ್ಪ, ಒಂದಾ ಎರಡು ಹಬ್ಬ, ಇನ್ನು ವರ್ಷ ಪೂರ್ತಿ ಹಬ್ಬಕ್ಕೆಲ್ಲ ಎಲ್ಲಿಂದ ತರೋದು? ಅದಕ್ಕೋಸ್ಕರ ಅವನು ನಮ್ಗೆ ಹಬ್ಬ ಇಲ್ಲ, ಹೊಸ ಬಟ್ಟೆ ಇಲ್ಲ. ಯಾಕಿಲ್ಲ? ವೈಕುಂಠ ಸಮಾರಾಧನೆ ದಿವಸ ಅಥವಾ ಹಿಂದಿನ ದಿವಸ ಅಲ್ಲಿ ಮಾಡುವಾಗ ಇದು ಮಾಡುವಾಗ ಯಾರು ಬೇಕಾದ್ರೂ ಇಂಟ್ರೆಸ್ಟು ಇದು ಕೂತಿರೋ ಕರ್ತೃಗಳಿಗೆ ಹೊಸ ಬಟ್ಟೆ ಕೊಡ್ಬೋದು, ಇಷ್ಟುದ್ದ ಒಂದು ಟವಲ್ ಎಲ್ಲರೂ ಕೊಡ್ತಾರೆ ಅವ್ನಿಗೆ. ಏನು ನಾನೆಲ್ಲ ನೋಡಿದ್ದೀನಿ ವೈಕುಂಠ ಸಮಾರಾಧನ ದಿವಸ ಎಲ್ಲ ಏನು ಮಾಡ್ತಾರೆ, ನೀವು ನೋಡಿದ್ದೀರಲ್ವಾ? ನೋಡಿರೋದೇನು ಕೊಟ್ಟೆ ಇರ್ತೀರ ಎಲ್ಲ ಇಂಥದ್ದೇ. ಇದು ಯಾವುದು ಅಶುಭ ಅಂತ ಕರೆದಿಲ್ಲ ಭಗವದ್ಗೀತೆ ಅಥವಾ ಯಾವುದೇ ಉಪನಿಷತ್ ಕರೆದಿಲ್ಲ. ಅಶುಭ ಅಂತಂದರೆ ಅರ್ಥ ಏನು ಅಂದರೆ, ಇದೇ ಹುಟ್ಟು ಸಾವುಗಳಲ್ಲಿ ವ್ಯತ್ಯಾಸವಿಲ್ಲ, ಇರುವುದು ಒಂದೇ. ಸ್ವರ್ಗ ನರಕಗಳಲ್ಲಿ ಬೇನಿಲ್ಲ, ಗಂಡು ಹೆಣ್ಣಿನಲ್ಲಿ ಭೇದ ಇಲ್ಲ, ಸೂರ್ಯಚಂದ್ರರಲ್ಲಿ, ಭೂಮಿಯಲ್ಲಿ, ಪಂಚಭೂತಗಳಲ್ಲಿ ಯಾವುದೇ ಭೇದವಿಲ್ಲ, ಎಲ್ಲವೂ ಏಕವಾಗಿದೆ ಎಂಬ ಪರಮ ತತ್ವವನ್ನು ಸತ್ಯವನ್ನು ಶ್ರದ್ಧೆಯಿಂದ ಇದು ಸತ್ಯ ಎಂದು ಧಾರಣೆ ಮಾಡತಕ್ಕಂಥದ್ದೇನಿದೆ ಆಗಲೇ ನಿಮಗೆ ಅಜ್ಞಾನ ತೊಲಗಿ ಹೋಗುತ್ತದೆ. ನೀವು ಮಾಡಿ ಮಾಡದೇ ಇರಿ, ಏನು ಪ್ರಾಬ್ಲಮ್ ಇಲ್ಲ, ಹೌದಲ್ವ? ಅದು ನಾವು ಎಲ್ಲ ವೈದ್ಯಕೀಯವಾಗಿ ತಿಳ್ಕೊಂಡಿರ್ಬೇಕು. ನಾವು ಯಾರು ಹೋದ್ರೆ ಮನೆಯಲ್ಲಿ ನಾವು ಇದನ್ನ ಇಲ್ಲ, ನಮ್ಮ ತಂದೆ ಹೋಗು, ನಮ್ಮ ತಂದೆ ನಾವು ತಗೊಂಡೋಗಲ್ಲ ಬಾಡಿನ, ಸುಳ್ಳದ ಮನೇಲೆ ಇಟ್ಕೊಂಡಿರ್ತೀವಿ, ನಮ್ಗೆ ಇಷ್ಟ ಇಟ್ಕೊಂಡಿರ್ತಾರ? ಯಾಕೆ ಇಟ್ಕೊಂಡಿರಲ್ಲ? ಎರಡು ಕಾರಣ ನಾನು ಹೇಳೋದು. ಒಂದು, ನೀವು ಭಯ ಪಡ್ಬೋದು, ಒಂದು ವೈದ್ಯಕೀಯವಾಗಿದೆ ಅಲ್ವಾ? ತುಂಬ ದಿವಸ ಇಟ್ಟರೆ ಆ ಏನಾಗುತ್ತೆ ಬಾಡಿ? ಒಳತೋಗುತ್ತೆ, ಮತ್ತೆ ವಾಸನೆ ಪಕ್ಕದ ಮನೆಯವರೆಲ್ಲ ಕಪಾಳ ಪಡಿತಾರೆ ಬಂದು ತೊಗೊಂಡವ್ರೆ ಏನೋ ಮಾಡಿದ್ರು, 36 ಇಡಾಗೇ ಇಲ್ಲ ಬಾಡಿ, ಹೌದಾ? ಒಂದು. ಮನೇಲಿರೋರಿಗೆ ಎರಡನೇದು ಏನಪ್ಪ ಅಂದರೆ, ಅಕಸ್ಮಾತ್ ಎದ್ದು ಕುಳಿತು ಬಿಟ್ಟಿರಿ, ತಿರ್ಗಾ ಮೊದಲಿಂದ ಅವ್ನು ಮುಚ್ಚಬೇಕಲ್ಲ ಏನಾದ್ರು ಒಂದು, ಹೌದಾ ಇಲ್ವಾ? ಅದು ಇದ್ರೂ ಇರ್ಬೋದು, ಗೊತ್ತಿಲ್ಲ, ಸುಮ್ಮನೆ ನೀವು ತಮಾಷೆಗೆ ಹೇಳಿದ್ದು ಹೌದಾ? ಯಾಕೆಂದರೆ ನಾವು ಇಲ್ಲ ಸರ್, ನಾವು ಹೋದ್ಮೇಲೆ ಎದ್ದು ಕೂತ್ಕೋಣ ಅಂತ ತೀರ್ಮಾನ ಮಾಡಿ ನೀವು ಹೇಳಿಬಿಟ್ರೆ ನೀವು ಹೋಗಿರೋದನ್ನು ಯಾರು ನಂಬಲ್ಲ ಆಮೇಲೆ ಮುಂದಕ್ಕೆ. ಅದರಿಂದ ಅದಲ್ಲ, ಅದರಿಂದ ಅಶುಭ, ಈ ಜಗತ್ತಿನ ಅಶುಭ ಎಂದರೆ ಅಜ್ಞಾನವೇ. ಇದು ಯಾರು ಹೇಳ್ತಾ ಇರೋದು? ಮಾನವ ಜನ್ಮದಲ್ಲಿರತಕ್ಕಂಥ ಯೋಗ ಪ್ರಾಪ್ತಿಯಾಗಬಹುದಾದ ಈ ರಾಜವಿದ್ಯಾ ರಾಜಗುಣ ತಿಳಿದುಕೊಳ್ಳಬೇಕು ಎಂದು ಯೋಗಿಯಾಗಿ ಕುಳಿತಿರತಕ್ಕಂಥ ಅರ್ಜುನನಂತೆ ಇರತಕ್ಕಂಥ ಪರಮವಾಗಿರುವ ಅಧ್ಯಾತ್ಮ ಅಧ್ಯಯನಶೀಲನಾದವನಿಗೆ ಮಾತ್ರ. ತಪ್ಪು ತಿಳಿದ್ರೆ ಏನು ಮಾಡೋಕ್ಕಾಗಲ್ಲ, ಹೌದಲ್ವ?
ಇದೆಲ್ಲ ಹೇಳಕ್ ಚೆನ್ನ ರೀ, ಅದಲ್ವ ಭಗವದ್ಗೀತೆ ಎಲ್ಲ ಹೇಳಕ್ ಚೆನ್ನ ರೀ, ಬರ್ಲಿ ನಮ್ಮಲ್ಲಿ ಇಲ್ಲಿ ಗೊತ್ತಾಗ್ತದೆ ಅಂತೀವಲ್ಲ. ಯಾಕೆಂದ್ರೆ ನಮ್ಗೆ ಭಗವದ್ಗೀತೆ ಅದ್ಯಾವ್ದನ್ನು ಅಪೋಸ್ ಮಾಡ್ತಾ ಇಲ್ಲ, ಅದಕ್ಕಿಂತ ಮೇಲಿನದಾದ ಉತ್ತಮವಾದ ವಿಚಾರವನ್ನು ನಿಮ್ಗೆ ಹೇಳತ್ತಷ್ಟೇ. ತಿತ್ತಿ ಮಾಡಬೇಡಿ ಅಂತ ಹೇಳಿಲ್ಲ, ಹೆಣ ಸುಡಬೇಡಿ ಅಂತ ಹೇಳಿಲ್ಲ, ಅವ್ರ ಬಗ್ಗೆ ಕಣ್ಣೀರು ಇಡಬೇಡಿ ಅಂತ ಹೇಳಿಲ್ಲ, ಹೌದಲ್ವ, ಅವ್ರ ಸಾಲನ ನೀವು ತೀರಿಸಬೇಡಿ ಅಂತ ಹೇಳಿಲ್ಲ, ಏನು ಹೇಳಿಲ್ಲ, ಅದೆಲ್ವೋ ಅದೆಲ್ವೋ ಏನು ಕರ್ಮ ವ್ಯವಹಾರ ಅಲ್ವ. ನೈಕಶ್ಚಿತ್ ಕ್ಷಮ ಜಾತಶ್ಚಿತ್ತರ ಕರ್ಮ ಕೃತಿ, ಆ ಕರ್ಮಗಳನ್ನು ಮಾಡ್ತಾನೇ ಇರಬೇಕು. ಸತ್ತವ್ರನ್ನ ಸುಡಬೇಕು, ಹುಟ್ಟವ್ರನ್ನ ಓಲೈಸ್ಬೇಕು, ಇದೆಲ್ಲ ಮಾಡ್ತಾನೆ ಇದೆ. ಆದ್ರೆ ನೀವು ಯಾವುದಕ್ಕೂ ಅಂಟದಿರಿ. ಯೋಗ ಅಲ್ವೇ ಸಮತ್ವಂ ಯೋಗ ಮುಚ್ಚತೆ, ಕೌಶಲ ಇರಲಿ ನಿಮಗೆ ಅಲ್ವಾ. ಕಣ್ಣಿನಲ್ಲಿ ನೀರು ಬರುವುದು ಬೇರೆ, ಆದರೆ ಕಣ್ಣಿನಲ್ಲಿ ಕಾಣುವ ಯಾತನೆ ಬೇರೆ. ಅದೇ ಅಲ್ಲ, ಏನ್ ಭಯ ನಿಮಗೆ? ಅದರಿಂದ ಭಗವಂತ ಹೇಳ್ತಾ ಇದ್ದಾನೆ ಇದನ್ನ ಮೋಕ್ಷತೆ, ಇದನ್ನ ಯಥಾರ್ಥವಾಗಿ ಪರೋಕ್ಷವಾಗಿ ತಿಳಿದುಕೋ ವಿಜ್ಞಾನದಂತೆ ಇದನ್ನ ಧಾರಣೆ ಮಾಡುವ ಶಕ್ತಿ ನಿಮಗೆ ಬಂದ್ರೆ, ಆ ಶ್ರದ್ಧೆ ನಿನಗಿದ್ದರೆ ಇದು ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಅಶುಭಗಳಿಂದ ಮುಕ್ತಿಯನ್ನು ಕೊಟ್ಟು ಬಿಡುತ್ತದೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ರಾಜ ವಿದ್ಯಾ ರಾಜ ಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ನೀವು ಗಾಬರಿ ಆಗ್ಬಿಡ್ತೀವಿ ನಾವು ಅಂತ ಎಷ್ಟು ಚಂದದಲ್ಲಿ ವೇದವ್ಯಾಸರು ನಿಜವಾಗಿ ಎಷ್ಟು ಕೋಟಿ ನಮಸ್ಕಾರಗಳನ್ನು ಹಾಕಿದ್ರು, ಅವ್ರನ್ನ ಧಾರಣೆ ಮಾಡಿಕೊಂಡ್ರು ಬಹಳ ಕಮ್ಮಿನೇ ಅಥವಾ ಅಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ವೇದವ್ಯಾಸರಿಗೆ ಏನಂತ ನಮಸ್ಕಾರ ಮಾಡೋಣ, ಹೇಗಂತ ನಮಸ್ಕಾರ ಮಾಡೋಣ ನೋಡಿ. ಮೊದಲನೇ ಶ್ಲೋಕದಲ್ಲಿ ರಾಜಗುಹ್ಯ ಅಂದರು, ರಾಜವಿದ್ಯ ಅಂತ ಮಾತಾಡಿಲ್ಲ, ಮಾತಾಡಿದ್ರ ವೇದವ್ಯಾಸರಿಲ್ಲ. ಎರಡನೇದ್ರೊಳಗೆ ಎರಡನೇ ಶ್ಲೋಕದಲ್ಲಿ ಮೊದಲೇನು ರಾಜವಿದ್ಯಾ ರಾಜಗುಹ್ಯ ನೋಡಿದ್ರೆ ಎರಡನ್ನು ಸೇರಿಸಿದ್ರು ಇಲ್ಲಿ. ಇಲ್ಲಿಯವರೆಗೂ ಯಾವುದರಿಂದ ನಿಮಗೆ ಮೋಕ್ಷ ಅಜ್ಞಾನದಿಂದ ಮೋಕ್ಷವನ್ನು ಕೊಡಬಲ್ಲದು ಆ ವಿದ್ಯೆ ಇದೆಯಲ್ಲ ಅದು ರಾಜವಿದ್ಯೆ. ಆದರೆ ಮೊದಲು ಹೇಳಿದ್ದು ಗುಹ್ಯತಮಂ ಇದಂ, ನಾನು ಮುಂದಿನ ಶ್ಲೋಕದಲ್ಲಿ ಏನು ಹೇಳಬೇಕಾಗಿದೆಯೋ ಅರ್ಜುನ, ಅದು ಅತ್ಯಂತ ರಹಸ್ಯವಾದದ್ದು. ಯಾಕೆ ರಹಸ್ಯವಾದದ್ದು? ಏಕೆಂದರೆ ಎಲ್ಲದಕ್ಕೂ ಪ್ರಮಾಣ ಅದೇ. ಮುಂದಕ್ಕೆ ಹೇಳ್ತಾನೆ ಹೋಗ್ತಾ ಹೋಗ್ತಾ ನಿಮಗೆ, ಬೇರೆ ಏನೇನೋ ಉಪನಿಷತ್ತಲ್ಲಿ ಹೇಳೋದೆಲ್ಲ ಹೇಳ್ತಾ ಹೋಗಲ್ಲ ಅವನು, ಇದು ಪ್ರತ್ಯಕ್ಷ ಪ್ರಮಾಣ ಅನ್ಬಿಡ್ತಾನೆ. ಯಾಕೆ ಅಂದರೆ ಹುಟ್ಟಿದಾಗ ಮನುಷ್ಯ ಶರೀರದಲ್ಲಿರುವ ಜೀವಭಾವದಲ್ಲೇ ನೀವು ಅನುಭವಿಸಬಹುದಾದ ಅನುಭವಿಸಬೇಕಾದ ಜ್ಞಾನ ಇಚ್ಛೆ ಜ್ಞಾನ ಕ್ರಿಯೆ ಮತ್ತು ಜ್ಞಾನದಲ್ಲಿರ್ತಕ್ಕಂತಹ ಪರಿಪೂರ್ಣವಾದಂತಹ ಇಚ್ಛಾ ಜ್ಞಾನ ಕ್ರಿಯೆ ಮೂರು ಕೂಡ ಇರತಕ್ಕಂಥದ್ದು ಈ ಜ್ಞಾನವಾಗಿದೆ, ವೇದ ವಿಜ್ಞಾನವಾಗಿದೆ. ಅದರಿಂದ ಇದನ್ನ ಮುಂದಿನ ಪ್ರವಚನಕಾರರು ಬರ್ತಾ ಬರ್ತಾ ವೇದವ್ಯಾಸರ ನಂತರ ಶಂಕರರ ನಂತರ ಇದನ್ನ ವೇದಾಂತ ವಿಜ್ಞಾನ ಅಂತ ಕರೆದರು. ಏನಂತ ಕರೆದ್ರು? ವೇದಾಂತ ವಿಜ್ಞಾನ. ವೇದಾಂತ ವಿಜ್ಞಾನದಲ್ಲಿ ಎಲ್ಲ ಶಾಸ್ತ್ರಗಳು ಅಲ್ವಾ, ಸರ್ವೋಪನಿಷದೋ ಗಾವೋ ಅಂತ ಇದೆಯಲ್ಲ, ಎಲ್ಲ ಉಪನಿಷತ್ತನ್ನು ಸೇರಿಸಿದರೆ ಭಗವದ್ಗೀತೆ, ಅದೊಂದು ಹಸು ಇದ್ದ ಹಾಗೆ ಅದಲ್ವ. ಅದನ್ನ ನಾವು ಅರ್ಜುನನ ಮೂಲಕ ಕುಡಿತಾ ಇದ್ದೀವಿ, ಅಮೃತ ಇದೆ ಅದರೊಳಗೆ. ಅಂದ್ರೆ ಅಜ್ಞಾನ ಇದೆ ತಕ್ಕಂಥ ಹೋಗತಕ್ಕಂಥ ಪರಿಪೂರ್ಣವಾದಂಥ ಉಪನಿಷತ್ ಜ್ಞಾನ ಇದೆ. ಉಪನಿಷತ್ ಜ್ಞಾನ ಅಂದ್ರೆ ವೇದಾಂತ ಜ್ಞಾನ. ವೇದಾಂತ ಜ್ಞಾನವೆಲ್ಲವೂ ಕೇವಲ ಬ್ರಹ್ಮವನ್ನೇ ನಿರ್ದೇಶಿಸಿರುವುದರಿಂದ, ಓಂಕಾರವನ್ನು ಹೇಳುವುದರಿಂದ ಅದನ್ನು ನಾವು ಏನಕ್ಕೆ ಮಾಡಿದ್ವಿ, ಬ್ರಹ್ಮ ಅನ್ನತಕ್ಕಂಥದ್ದನ್ನು ಪರಿಪೂರ್ಣವಾಗಿ ಅಧ್ಯಯನ ಮಾಡುವುದಕ್ಕೆ ಉಪನಿಷತ್ತಿನ ಮೂಲಕವಾಗಿರತಕ್ಕಂಥ ಈ ಭಗವದ್ಗೀತೆಯನ್ನೇ ಆಶ್ರಯಿಸಿದೆವು. ಇದರಲ್ಲಿ ಏಕರೂಪವಾಗಿ ಭಾವ ಇರುವುದರಿಂದ ಯೋಗಶಾಸ್ತ್ರ ಎಂದವು. ಇದನ್ನೇ ಯೋಗಶಾಸ್ತ್ರ ಅಂತ ಕರೆದಿರೋದು, ಬ್ರಹ್ಮವಿದ್ಯಾ ಅಂತ ಕರೆದ್ರು ಇದನ್ನು, ಹೌದಲ್ವಾ? ಬ್ರಹ್ಮವಿದ್ಯಾ ಅಂದ್ರೆ ಏನು? ಆತ್ಮತತ್ವವೇ ಪರಮಾತ್ಮ ತತ್ವವೇ ಬ್ರಹ್ಮ ತತ್ವವನ್ನ ಬ್ರಹ್ಮವಿದ್ಯಾ ಎಂದು ಕರೆದರು. ಹೌದಲ್ವ? ದೊಡ್ಡದು ಈ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ದೊಡ್ಡದು ಯಾವುದು? ಪರಮಾತ್ಮ ತತ್ವ, ಭಗವತ್ ತತ್ವ, ಹೌದಲ್ವ? ಎಲ್ಲದಕ್ಕಿಂತ ಚಿಕ್ಕದು ಯಾವುದು? ಅದೇ. ಬೇರೆ ಏನಿದೆ ತುಂಬ ವಿಸ್ತಾರವಾಗಬಲ್ಲದ್ದು ಯಾವುದು? ಅದೇ ಇದು. ಅದಕ್ಕೋಸ್ಕರ ಇದು ಎಲ್ಲ ಕಡೆಯೂ ತುಂಬಿ ತುಳುಕುತ್ತಿದೆ. ಇಂಥ ಕಡೆ ಇಲ್ಲ ಅನ್ನೋ ಆಗಿಲ್ಲ, ಇಂಥದ್ದು ಅಲ್ಲ ಅನ್ನೋ ಆಗಿಲ್ಲ, ಇಂಥದ್ದಿದೆಯನ್ನು ಆಗಿಲ್ಲ. ಆದ್ದರಿಂದ ಇದು ಅತ್ಯಂತ ಸೂಕ್ಷ್ಮವಾಗಿರುವುದರಿಂದ ಇದು ಗುಹ್ಯತಮ. ಆದರೆ ಎಲ್ಲ ವಿದ್ಯೆಗಳು ಇದು ಮೇಲಿನದಾಗಿರುವುದರಿಂದ ತಾನೇ ಪ್ರಥಮವಾಗಿರುವುದರಿಂದ ಇದು ರಾಜವಿದ್ಯಾ. ಹೌದಲ್ವ? ನೋಡಿ ಎಷ್ಟು ಚೆನ್ನಾಗಿದೆ.
ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ. ಇದು ಪವಿತ್ರಂ, ಇದು ಅತ್ಯಂತ ಪವಿತ್ರವಾದದ್ದು ಮತ್ತು ಉತ್ತಮವಾದದ್ದು. ಯಾಕೆ ಉತ್ತಮವಾದದ್ದು, ಯಾಕೆ ಉತ್ತಮವಾದದ್ದು ಅಂದ್ರೆ, ಜಗತ್ತಿನ ಎಲ್ಲ ನಿಮ್ಮ ಅನುಮಾನಗಳನ್ನ, ನಿಮ್ಮ ಅಜ್ಞಾನವನ್ನು, ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಈ ಜಗತ್ತಿನ ಬಗ್ಗೆ, ಜೀವದ ಬಗ್ಗೆ, ಆತ್ಮ ಪರಮಾತ್ಮದ ಬಗ್ಗೆ ಇರತಕ್ಕಂಥ ಸಂಬಂಧದ ಬಗ್ಗೆ ಇರತಕ್ಕಂಥ ಎಲ್ಲ ಅನುಮಾನಗಳನ್ನು ನಿವಾರಣೆ ಮಾಡುವುದರಿಂದ ಇದು ಉತ್ತಮ ಜ್ಞಾನ. ಹೌದಲ್ವಾ? ಪವಿತ್ರ ಯಾಕೆ, ಪವಿತ್ರ ಯಾಕೆ ಅಂದ್ರೆ ಇದು ಗಂಗೆಯಂತೆ ಇರುವುದರಿಂದ. ಇದನ್ನ ಅರಿತವನು ಏನು, ತಾನು ಎಲ್ಲ ಕರ್ಮಗಳನ್ನ ಮಾಡುತ್ತಿದ್ದಾಗಲೂ ಇದನ್ನು ತಿಳಿದಿರುವುದರಿಂದ ಯಾವುದೇ ಕರ್ಮವು ಅವನನ್ನ ಬಂಧಿಸುವುದಿಲ್ಲ, ಬಾಧಿಸುವುದಿಲ್ಲ. ಅದಲ್ವೋ, ಇವನಿಗೆ ಸಂಚಿತ ಅಥವಾ ಪ್ರಾರಬ್ಧ ಅಥವಾ ಆಗಾಮಿ ಅನುಭವಿಸುತ್ತಿದ್ದರೂ ಕೂಡ ಇವನಿಗೆ ಈ ಜ್ಞಾನ ಬಲದಿಂದ, ಯಾವ ಜ್ಞಾನ ಬಲ, ಯೋಗ ಜ್ಞಾನ ಬಲ. ಯಾವ ಯೋಗ, ರಾಜವಿದ್ಯಾ ರಾಜಗುಹ್ಯದಲ್ಲಿ ಯೋಗ ಇದೆಯಲ್ಲ, ಈ ಯೋಗ ಬಲದಿಂದ ಅವನು ಇದ್ಯಾವುದು ಅವನನ್ನು ಮುಟ್ಟಲಾರದು. ಅಂದ್ರೆ ಏಕೆ, ಏಕೆಂದರೆ ಅವನಿಗೆ ಚಂದದಲ್ಲಿ ತಿಳಿದಿದೆ ನಾನು ನಾನು ಅನ್ನುವ ಈ ಆತ್ಮತತ್ವವು ಪರಮಾತ್ಮನ ಅಂಶವಾಗಿದೆ. ಪರಮಾತ್ಮನಿಗೆ ಏನಾದ್ರು ದೋಷ ಇದೆಯಾ, ಏನಾದ್ರು ಅವನು ಪಾಪ ಆದರೂ ನರಕ ಗಿರ್ಕ ಇದೆಯೋ, ಇಲ್ಲ. ಅಂದಮೇಲೆ ಅವನಿಗೆ ದೋಷ ಇಲ್ಲ ಅಂದಮೇಲೆ ಅವನ ಅಂಶವಾಗಿರುವ ನಾನು ನಾನು ಅನ್ನುವ ಆತ್ಮತತ್ವಕ್ಕೆ ಯಾವ ದೋಷವೂ ಇರುವುದಿಲ್ಲ ಎಂಬ ಗ್ಯಾರಂಟಿ ಅವನಿಗಿರುತ್ತೆ. ಓ, ಹಾಗಾದ್ರೆ ಇವನು ಏನು ಬೇಕಾದ್ರೂ ಮಾಡ್ಬೋದು, ಆಹಾ, ಏನು ಬೇಕಾದ್ರೂ ಮಾಡಿದ್ರೆ ಏನು ಬೇಕಾದ್ರೂ ಆಗ್ಬೋದು. ಹೌದಲ್ವಾ? ಇವಾಗ ನಮಗೆಲ್ಲ ಏನು ಆಸೆ ಅಂದರೆ ನಮಗೆ ಕಳ್ಳತನ ಮಾಡೋಕ್ಕೆ ಇಷ್ಟ, ಆದರೆ ಯಾರಿಗೂ ಗೊತ್ತಾಗ, ಯಾರಿಗೂ ಗೊತ್ತಾದರೂ ಪರವಾಗಿಲ್ಲ, ಕಂಡುಹಿಡಿಬಾರ್ದು, ಕಂಡುಹಿಡಿದ್ರೂ ಪರವಾಗಿಲ್ಲ, ಶಿಕ್ಷೆ ಆಗಬಾರ್ದು. ಹೌದಾ? ಹಾಗಲ್ಲ. ಇದು ಸಿ, ಎಲ್ಲವನ್ನ ಹೃತ್ಪೂರ್ವಕವಾಗಿ ಒಪ್ಪಿಕೊಳ್ಳುವುದಾದರೆ, ಅದಕ್ಕೋಸ್ಕರ ನಿಮಗೆ ಹೋದಿನ ಅಧ್ಯಾಯದಲ್ಲಿ ಮೊದಲು ನಾನು ಶುರು ಮಾಡಿದ್ದೆ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ. ಅಂದ್ರೆ ಇರತಕ್ಕಂಥ ಮನುಷ್ಯನಿಗಿರ್ತಕ್ಕಂಥ ಆ ಆಯುಧ ಏನಿದೆ, ಆ ಯೋಗದಲ್ಲಿ ಇರ್ತಕ್ಕಂಥ ಸಂಕ್ಷೇಪವಾಗಿ ಅವನಲ್ಲಿರ್ತಕ್ಕಂಥ ಜ್ಞಾನ ಭಾಗ ಏನಿದೆ, ಜ್ಞಾನ ಸಾಧನೆಗೆ ಬೇಕಾದ ಸಾಧನ ಸಾಮಗ್ರಿಗಳೇನಿದೆ, ಅದೆಲ್ಲವನ್ನ ನಿಮಗೆ ಅಲ್ಲಿರುವುದನ್ನು ಗುರುತಿಸಿ ಹೇಳಿದ್ದೇನೆ ಅಂತ ನಾನು ಅಂದುಕೊಂಡಿದ್ದೇನೆ. ಹೌದಾ? ಅದ್ಯಾವುದು ತಪ್ಪಿಲ್ಲ. ಯಾವಾಗ? ಯೋಗದಂತಿದ್ದಾಗ. ಹೌದಲ್ವೋ? ಸಮಕ್ಷತೆ ಅಲ್ಲಿರ್ತಕ್ಕಂಥ ಸಮಕ್ಷತೆ ಇರತಕ್ಕಂಥ ಆ ನಮಗಿರ್ತಕ್ಕಂಥ ಆ ಸಾರಸ್ವತ ಲೋಕದಲ್ಲಿ ನಾವು ಕಂಡುಕೊಂಡಂಥ ಆ ಸತ್ಯ ಧಾರಣಾ ಶಕ್ತಿ ಇದ್ದಾಗ ನಮಗೆ, ಅದಿದ್ದಾಗ ನಮಗೆ ಇದ್ಯಾವುದನ್ನು ಸರಿಯಾಗಿ ತಿಳಿದುಕೊಳ್ಳುವ, ತಿಳಿದುಕೊಂಡದ್ದನ್ನು ಅರಗಿಸಿಕೊಳ್ಳುವ, ಜೀರ್ಣಿಸಿಕೊಳ್ಳುವ ಪರಿಪೂರ್ಣವಾದ ಚೈತನ್ಯವೇ ನಾವಾಗಿರುವಾಗ ಇದಾವುದಕ್ಕೂ ನಾವು ಜಗತ್ತಿನ ಯಾವುದೇ ಯೋಗಗಳಿಗೂ ಏನು ಅಂದುಕೊಳ್ಳಬೇಕಾಗಿಲ್ಲ. ಹೌದ? ಅದರಿಂದ ಯು ವಿಲ್ ಹ್ಯಾವ್ ಟು ಅಗ್ರಿ, ಯು ವಿಲ್ ಹ್ಯಾವ್ ಟು ಫೇಸ್ ಅಂಡ್ ಯು ವಿಲ್ ಹ್ಯಾವ್ ಟು ಆಲ್ವೇಸ್ ಸ್ಕ್ವೀಸ್ ದ ಹೋಲ್ ಅಗ್ರಿಮೆಂಟ್ ಇದೆ ಇಲ್ಲಿ. ಹೌದಾ ಅಲ್ವಾ? ಯು ಹ್ಯಾವ್ ಟು ಅಗ್ರಿ ಫಾರ್ ಎವ್ರಿಥಿಂಗ್ ಆಫ್ ದಿಸ್ ಲೋಕ, ಬಿಕಾಸ್ ಇಟ್ ಈಸ್ ನಥಿಂಗ್ ಬಟ್ ದಿ ಎಕ್ಸ್ಟೆನ್ಷನ್ ಆಫ್ ಯುವರ್ ಓನ್ ಸೆಲ್ಫ್. ಹೌದಲ್ವಾ? ಸಾಲಿಡ್ ಎಟರ್ನಲ್ ಲೋ ಫೋರ್ಸ್. ಜಗತ್ತನ್ನ ಪ್ರೀತಿಸಿ, ನಿಮಗೆ ಗೊತ್ತಾಗತ್ತೆ ನೀವು ಪ್ರೀತಿಸ್ತಾ ಇರೋದು ಪರಮಾತ್ಮ ತತ್ವವನ್ನೇ, ನಿಮ್ಮನ್ನೇ ನೀವು ಪ್ರೀತಿಸ್ತೀರಿ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಮುಂದೆ ಕೇಳಲ್ಲ ಇದೆ. ಪ್ರತ್ಯಕ್ಷಾವಗಮಂ ಧರ್ಮ್ಯಂ. ಎಷ್ಟು ಚೆನ್ನಾಗಿ ನೋಡಿ, ಮೊದಲು ಇದು, ಮೊದಲನೇದು ಪವಿತ್ರಂ, ಆಮೇಲೆ ಉತ್ತಮ, ಅತ್ಯಂತ ಉತ್ತಮವಾಗಿದೆ ಮತ್ತು ಪವಿತ್ರವಾಗಿದೆ. ಅಂದ್ರೆ ತಿಳಿದುಕೊಂಡ ಮೇಲೆ ತಾನು ಯಾವಾಗಲೂ ಪವಿತ್ರವಾಗಿಯೇ ಇರುತ್ತದೆ ಮತ್ತು ಅಪವಿತ್ರವಾದದ್ದನ್ನು ಪವಿತ್ರ ಮಾಡುತ್ತಾ ಹೋಗುತ್ತದೆ. ಹೌದಲ್ವೋ? ನಿಜವಾದ ಗುರು ಜಗತ್ತಿನಲ್ಲಿ ಯಾರಪ್ಪ ಅಂತನ್ನುವಾಗ ಒಂದು ಕಡೆ ಒಂದು ಶಾಸ್ತ್ರಜ್ಞರು ಹೇಳ್ತಾರೆ ಏನಂದ್ರೆ, ತಾನು ಯಾವುದನ್ನು ಅಳವಡಿಸಿಕೊಂಡಿದ್ದಾನೋ ಅದನ್ನ ಬೇರೆಯವರಿಗೆ ಧಾರೆ ಎರೆಯುವ ಮತ್ತು ಯಾವಾಗಲೂ ಕಳಕಳಿಯಿಂದ ತನ್ನಂತೆ ಆಗಿ ಬಿಡುವ ವ್ಯಕ್ತಿಗಳನ್ನು ಹಂಬಲಿಸುತ್ತಾ ಕಾಣಲು ಇಚ್ಛೆ ಪಡತಕ್ಕಂಥ ವ್ಯಕ್ತಿ ಯಾರಿದಾನೋ ಅವನು ನಿಜವಾದ ಗುರು. ಅಲ್ಲ, ಹೇಗೆ ಅಂದ್ರೆ ನೋಡಿ, ಲೌಕಿಕದ ಒಂದು ಉದಾಹರಣೆಯನ್ನು ಹೇಳ್ತೀನಿ, ನೀವು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಒಂದು 3-4 ಶ್ಲೋಕ ತನಕ ನಿಧಾನಕ್ಕೆ ಹೋಗುತ್ತಿದ್ದು, ಯೋಚನೆ ಮಾಡಿಲ್ಲ ತಾನೇ ನೀವು? ಈಗ ನೀವು ಭೋಜರಾಜನ, ಅವಂತಿ ನಗರದಲ್ಲಿದ್ದ ಭೋಜರಾಜನ ಹೆಸರು ಕೇಳಿದ್ದೀರಿ. ಹೌದಾ? ಭೋಜರಾಜ, ಅವನ ಹತ್ರ ಇದ್ದವನು ಅತ್ಯಂತ ಪ್ರಬುದ್ಧವಾದವನು ಕಾಳಿದಾಸ. ಕಾಳಿದಾಸ ಕವಿ ಬಹಳ ಫೇಮಸ್ಸು. ರಾಜನ ಆಸ್ಥಾನದಲ್ಲಿ ಆ ರಾಜನ ಮನ್ನಣೆಗೆ ಒಳಗಾಗಿ ಅತ್ಯಂತ ಆಪ್ತಮಿತ್ರನೂ ಆಗಿದ್ದ, ಆಸ್ಥಾನ ಕವಿಯಾಗಿದ್ದ ಅವನು ಏನ್ ಮಾಡ್ದ, ರಾಜರಿಗೆ ಅಪ್ರಿಯನಾಗಿದ್ದ. ಇದನ್ನ ಕಂಡರೆ ಆಗದೇ ಇರುವ ಅಸೂಯೆಗಳು, ಬರಲ ಶ್ಲೋಕ. ಹೌದಲ್ವ? ಒಂದು 50 ಮಂದಿ ಪಂಡಿತರಿದ್ರು ಅಲ್ಲ, ಮೈಸೂರು ಕೃಷ್ಣಮೂರ್ತಿ ತರ ಇದ್ರು. ಅವ್ರಿಗೆಲ್ಲರಿಗೂ ಏನ್ ಮಾಡೋದು, ಏನಾರು ಮಾಡಿ ಇವನ್ನ ಅವಂತಿ ದೇಶದಿಂದ ಓಡಿಸಿ ಬಿಟ್ಟರೆ ನಮ್ಮಲ್ಲಿ ಯಾರು ಆಗ್ಲಪ್ಪ ಪ್ರಮುಖರು,
ನಮ್ಗೇನು ಪರವಾಗಿಲ್ಲ, ನಾವೆಲ್ಲ ಒಂದೇ. ಯಾವಾಗಲೂ ಕಳ್ಳರೆಲ್ಲರೂ ಯೋಚನೆ ಮಾಡೋದೇನು, ನಾವೆಲ್ಲ ಒಂದೇ. ಕಳ್ಳತನ ಮಾಡುವಾಗ ಒಮ್ಮತ, ಹಂಚಿಕೊಳ್ಳುವಾಗ ಬೇರೆ ಬೇರೆ. ಅದೇ ಬುದ್ಧಿ ಇವ್ರಿಗೂ, ಅವರು ಏನಾದ್ರು ಮಾಡಿ ಇವನನ್ನ ಸನ್ಯಾಸಿ ಮಾಡಿಬಿಟ್ರೆ, ಏನೇಳಿ ಸನ್ಯಾಸಿ ಮಾಡಿಬಿಟ್ರೆ ಆಮೇಲೆ ರಾಜ ವಿಧಿನೇ ಇಲ್ವಲ್ಲ, ಸನ್ಯಾಸಿ ಆದ ಅವನೇನು ಮಾಡೋಕ್ಕಲ್ಲ ಅಂತ ಹೇಳಿ ಕವಿ ರತ್ನಪಟ್ಟವನ್ನ, ಅಂದರೆ ಈ ರಾಜಸ್ಥಾನದಲ್ಲಿ ಇರತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಘನ ಪಂಡಿತ ಪಟ್ಟವನ್ನು ನಮ್ಮಲ್ಲಿ ಯಾರಿಗಾರು ಕೊಡಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಟ್ರಿಕ್ ಮಾಡ್ತಾರೆ. ಯಾರೋ ಪಂಡಿತರೆಲ್ಲ ಸೇರಿ ಎಲ್ಲರೂ ಒಂದು ದಿವಸ ಬೆಳಗ್ಗೆ ಬೆಳಗ್ಗೆನೆ, ಇನ್ನೂ ಅವನಿಗೆ ಕಾಫಿ ಟೈಮು ಆಗಿಲ್ಲ, ಅಟ್ಟೊತ್ತಿಗೆ ಬೆಳಗ್ಗೆ ಈ ಕವಿರತ್ನ ಕಾಳಿದಾಸನ ಮನೆಗೆ ಬರ್ತಾರೆ. ಗೇಟಿಂದ ಆಚೆ ನೋಡ್ತಾನೆ, ಎಲ್ಲ ನಮ್ಮ ಆಸ್ಥಾನದವರೆಲ್ಲ ಪಂಡಿತರು ಬರ್ತಾ ಇದಾರಲ್ಲ ಅಂತ ಆಚೆ ಕಡೆ ಹುಲ್ಲುಗಾವಲ ಮೇಲೆ ಕುಳಿತು ಅವತ್ತಿನ ಪೇಪರ್ ಓದ್ತಾ ಇರ್ತಾನಂತೆ. ಯಾರೋ ನಿಮ್ಗೆ ಅರ್ಥ ಆಗ್ಲಿಂತ ಕೆಲವೊಂದು ಸೇರಿಸ್ತಿರ್ತೀವಿ, ಕೆಲವೊಂದು ಅವತ್ತಿನ ಪೇಪರ್ ಓದಿ ಏನೋ ಇಂಪಾರ್ಟೆಂಟ್ ಮಧ್ಯದ ಪೇಜ್ ಓದಿಯಾನೆ ಓದ್ತಾ ಇದ್ದಾನೆ. ಕೈನಲ್ಲಿ ಅಡುಗೆನಲ್ಲಿ ಕಾಫಿ ಕಪ್ಪು ಇದೆ, ಚೂರು ಕುಡಿತಾ ಇದೆ. ಎಲ್ಲ ಬನ್ನಿ ಬನ್ನಿ ಪಂಡಿತರೆಲ್ಲ ಬನ್ನಿ, ಏನಿವತ್ತು ನಿಮ್ಮಂಥ ಎಲ್ಲ ಪಂಡಿತರು ನಮ್ಮನೆಗೆ ಬಂದಿದ್ದಾರೆ, ದಾರಿಯೆಲ್ಲ ನಮ್ಮ ಕಡೆಗೆ ಬಂದಿ ಅಂದರೆ ನನ್ನ ಜೀವನ ಪಾವನ ಆಯಿತು ಅಂಥೇಳಿ ಎಲ್ಲರನ್ನು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಕುಡಿಸ್ತಾನೆ. ಪೇಪರ್ನ ಅಲ್ಲಿಡ್ತಾನೆ, ಕಾಫಿ ಅರ್ಧ ಕುಡ್ದಿದ್ದ ಕಾಫಿ ಬಟ್ಲನ್ನು ಅಲ್ಲಿಡ್ತಾನೆ. ಸೊ ಆ ಪಂಡಿತರನ್ನ ಹೇಳ್ತಾರೆ, ಏನು ಬಂದಿದ್ದೀರಾ? ಏನೂ ಇಲ್ಲ, ನಮಗೆಲ್ಲ ಜೀವನದಲ್ಲಿ ಬೇಜಾರಾಗ್ಬಿಟ್ಟಿದೆ, ಅದಕ್ಕೋಸ್ಕರ ನಿಮ್ಮ ಅಧ್ಯಕ್ಷತೆಯಲ್ಲಿ ನೋಡಿ ಹೇಗೆ ಅವರೆಲ್ಲ ಬುದ್ಧಿವಂತರು, ನಿಮ್ಮ ಅಧ್ಯಕ್ಷತೆಯಲ್ಲಿ ಕಾಶಿಗೆ ಹೋಗಿ ಎಲ್ಲರೂ ಸಾಮೂಹಿಕವಾಗಿ ಸನ್ಯಾಸತ್ವವನ್ನು ತೆಗೆದುಕೊಂಡು ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀವಿ, ಏನು ಹೇಳ್ತೀರಾ ಅಂತಾರೆ. ಮೊದಲೇ ಕವಿ ರತ್ನ ಕಾಳಿದಾಸ ಅಲ್ವಾ, ಅಯ್ಯೋ ಇದಕ್ಕಿಂತ ಉತ್ತಮವಾದ ಸಲಹೆ ಯಾರು ಜಗತ್ತಿನಲ್ಲಿ ಕೊಡಬಲ್ಲರು? ನಡೀರಿ, ಅವತ್ತು ಇವತ್ತು ಬೇರೆ ಡೇಟ್ ಫಿಕ್ಸ್ ಮಾಡಬೇಡ, ಈಗ ಓಡಾಣ ನಡೀರಿ. ಅವರು ಇವಾಗಲೇನಾ ಅಂದರು, ಓಡಾಣ ನಡೀರಿ. ಅಲ್ಲಿ ಬಿಟ್ಟರು ಒಳಗೆ ಹೋಗಲೇ ಇಲ್ಲ, ಅದೇ ಡ್ರೆಸ್ಸಲ್ಲಿ ಉಟ್ಟ ಬಟ್ಟೆಯಲ್ಲೇ ಪಡೆದು ಎಲ್ಲರೂ ಕಾಶಿಗೆ ಹೊಟ್ಟವರು. ಹೌದಾ? ಇಲ್ಲಿಂದ ಮುಂದಕ್ಕೆ ಸ್ವಾರಸ್ಯ ಇದೆ ನೋಡಿ. ಕಾಶಿಗೆ ಹೋದಿ, ಅಲ್ಲಿ ನಾವು ಸನ್ಯಾಸತ್ವಕ್ಕೆ ಉಪದೇಶ ತಗೋಬೇಕಲ್ಲ, ಸನ್ಯಾಸ ಆಗ್ಬೇಕಾದ್ರೆ ಉಪದೇಶ ತಗೋಬೇಕು. ಉಪದೇಶವರು ಒಬ್ಬೊಬ್ಬರಿಗೆ ಒಬ್ಬರ ಪ್ರತ್ಯೇಕವಾಗಿ ಕಿವಿಯಲ್ಲಿ ಉಪದೇಶ ಮಾಡಬೇಕು. ಮಾಡಬೇಕಾದಾಗ ಹೇಳಿದ್ರು, ಎಲ್ಲರೂ ಹೇಳಿದ್ರು, ಇವರು ನಮ್ಮ ಎಲ್ಲರಿಗೂ ನಮ್ಮ ಪ್ರತಿನಿಧಿ, ಮೊದಲು ಪ್ರಮುಖರಾದವರು ಯಾರು, ಮೊದಲು ಅವ್ರಿಗೆ ನೀವು ಸನ್ಯಾಸತ್ವ ಕೊಡಿಸ್ಬೇಕು, ಆಮೇಲೆ ಅವನು ಕೊಡಿಸಿದ ತಕ್ಷಣನೇ ನಾವು ಬೇಡ ಅಂದ್ಬಿಡೋಣ ಅಂತ ಹೇಳಕ್ಕ ಅಂತ ಹೇಳಿದ್ರು. ಕವಿರತ್ನ ಕಾಳಿದಾಸಂಗ್ ಹೇಳಿದ್ರು, ನೋಡಿ ಇವರೇನೇ ಎಲ್ಲ ಅಂತ. ಅವನು ಹೇಳ, ಎಲ್ಲ ಒಳ್ಳೇದನ್ನೇ, ನನ್ನ ಪ್ರಮುಖನ ಕರ್ಕೊಂಬಂದಿರೋದೆಲ್ಲ ನಿಜನೇ, ಆದರೆ ಬೆಳಗಾಗೆದ್ದು 60-50 ಜನ ಒಟ್ಟಿಗೆ ಮೊದಲು ನಮ್ಮ ಮನೆಗೆ ಬಂದವರು ಯಾರು, ಇವರು ಬಂದವರು. ಈ ಸನ್ಯಾಸತ್ವವನ್ನು ತೆಗೆದುಕೊಳ್ಳೋಣ ಅಂತ ಸಲಹೆ ಕೊಟ್ಟವರು ಯಾರು, ಈ 60 ಜನ ಹೌದಲ್ವ. ಜೊತೆಗೆ ಇಲ್ಲಿ ಎಷ್ಟೋ ಜನ ನನಗಿಂತ ತುಂಬ ಹಿರಿಯರಿದ್ದಾರೆ, ನಾನು ತುಂಬ ಚಿಕ್ಕವನು ಕೊನೆಯವನು. ಅದರಿಂದ ಇವರು 60 ಜನಕ್ಕೆ ವಯಸ್ಸಿನ ಥರ ಎಲ್ರಿಗೂ ನೀವು ಉಪದೇಶ ಮಾಡಿದ ಮೇಲೆ ಕೊನೆಯಲ್ಲಿ ನಾ ತಗೋತೀನಿ. ಎಲ್ಲರೂ ಹೂರ್ಬೇಕು ಅವಾಗ, ಅವ್ರು ಹೇಳ್ತಾ ಇರೋದಲ್ಲ ಸತ್ಯ ತಾನೇ. ಸತ್ಯ ಯಾವಾಗಲೂ ಹೇಳಿದಾಗ ಮುಖಾಂತರ ಹೊಡೆದಾಗಿರುತ್ತೆ, ಸಹಿ ಯಾವಾಗಲೂ ಸತ್ಯ ಅನ್ನೋದು ಕಹಿ ಹೌದಲ್ವ, ಅಪ್ರಿಯ. ಆದರೆ ಏನಾದರೂ ಪ್ರಿಯ ಆಗಬೇಕಾದ್ರೆ ಸತ್ಯ ಒಂದಿಷ್ಟಾದರೂ ಇರಬೇಕು ಅಲ್ಲಿ ಅಲ್ವಾ. ಅಲ್ಲಿರೋದ್ರಿಂದ ಎಲ್ಲರೂ ಆಗಲೇ ಆಗಲಿದ್ರು. ಸೊ ಹಿರಿಯರಿಂದ ಒಬ್ಬರು ಕೇಳಿದ್ರು, ಕಿವಿಲ್ ಕೇಳೋಕ್ಕೆ, ನೋಡಪ್ಪ ನಿಮಗೆ ಸನ್ಯಾಸತ್ವ ದೀಕ್ಷೆ ಕೊಡಬೇಕಾದ್ರೆ ನೀನು ಯಾತಕ್ಕೆ ಸನ್ಯಾಸಿ ಆಗ್ತಿದ್ಯಾ? ಈ ಒಂದೇ ಪ್ರಶ್ನೆ ಎಲ್ರಿಗೂ. ಅವನು ಹೇಳಿದ, ನನಗೆ ಜೀವನದಲ್ಲಿ ಬೇಸರ ಆಗಿದೆ, ಸಂಸಾರ ಸಾಕು ಅಂತ ಅನಿಸ್ಬಿಟ್ಟಿದೆ, ಅದರಿಂದ ನನಗೆ ಸನ್ಯಾಸತ್ವ ಆಯಿತು. ಅವನು ಸನ್ಯಾಸತ್ವ ಕೊಟ್ಟರು ಕೊಡಿಸಿ. ಎರಡನೇವನು, ನನಗೆ ಹೆಂಡತಿ ಮಕ್ಕಳೆಲ್ಲ ಬೇಜಾರಾಗ್ಬಿಟ್ಟಿದೆ, ನನಗೆ ವ್ಯಾಮೋಹ ಇಲ್ಲ, ಸರಿ ಅವನು ಕೊಡಿಸಿದ್ರು. ದುಡ್ಡು ಕಾಸು ಬೇಡ ನನಗೆ, ಯಾವುದ್ರಿಗೂ ಆಸಕ್ತಿ ಇಲ್ಲ, ಹೀಗೆ ಎಲ್ಲರೂ ಹೇಳ್ಕೊಂಬಂದರು. ಕೊನೆಯಲ್ಲಿ ಒಬ್ಬನೇ ಒಬ್ಬ ಉಳ್ಕೊಂಡ, ಯಾರು, ಕಾಳಿದಾಸಂ ಕರೆದ್ರು. ನೋಡಪ್ಪ ನಿನಗೆ ಸನ್ಯಾಸತ್ವ ತಗೋಬೇಕಲ್ಲ. ಅಲ್ಲ ತಗೋಬೋದಾಗಿತ್ತು, ಪ್ರಾಬ್ಲಮ್ ಅಂದ್ರೆ ನೋಡಿ ನಾನು ಇವತ್ತಿನ ಪೇಪರು ಅರ್ಧ ಓದಿದ್ದೀನಿ, ಆ ಕಾಫಿ ಇದ್ನಲ್ಲ ಅರ್ಧ ಕಾಫಿ ಕುಡ್ದಿದ್ದೀನಿ, ಅದು ಹೇಗಿತ್ತು ಮುಂದಿನ ಕಾಫಿ, ಅಥವಾ ಈ ಮದ್ದಿಲ್ಲ ಅರ್ಧ ಓದಿ, ಈ ವಿಷಯ ಏನಿತ್ತು ಪೇಪರಲ್ಲಿಂದ ನಾನು ಸರಿಯಾಗೋದಿಲ್ವಲ್ಲ, ಅದೊಂದು ಸತಿ ಓದ್ಕೊಂಬಂದ್ಬಿಡ್ಲ, ಕಾಫಿ ಕುಡ್ಕೊಂಬಿಡ್ಲ. ನೀನು ಸನ್ಯಾಸಕ್ಕೆ ಅಯೋಗ್ಯ. ಯಾರೋ ಮಾಡಬೇಕಾದ ನಿನಗೆ ನಾನು ಸನ್ಯಾಸ ಕೊಡೋಕ್ಕಾಗಲ್ಲ. ಇನ್ನು ಲೌಕಿಕದ ಸಣ್ಣ ವಿಚಾರನೇ ನಿನಗಿನ್ನೂ ತಲೆಯಲ್ಲಿದೆ, ನೀನು ಬೇಡ, ನೀನು ಅವಂತಿ ನಗರಕ್ಕೆ ಹೋಗು. ಎಲ್ಲ ಪಂಡಿತರು ನೋಡಿದ್ರು, ಇವನು ಅಪ್ಪನ ಬಿಟ್ಟು ಇವರೆಲ್ಲರೂ ಸನ್ಯಾಸತ್ವ ಆಗಲೇ ಸ್ವೀಕರಿಸಿ ಆಗಿದೆ ಗುಹ್ಯತಮ. ಅವಾಗ ಏನು ಹೇಳ್ದ, ನಿಮಗೆಲ್ಲರಿಗೂ ನಮಸ್ಕಾರ, ದೊಡ್ಡ ದೊಡ್ಡ ಪಂಡಿತರು ನೀವೆಲ್ಲರೂ ಸನ್ಯಾಸತ್ವ ತಗೊಂಬಿಟ್ಟಿದ್ದೀರಿ, ನನಗೆ ಬಹಳ ಬೇಜಾರಾಗ್ತಾ ಇದೆ, ಅವಂತಿ ದೇಶದಲ್ಲಿ ನಾನೊಬ್ಬನೇ,
ಆ ರಾಜಮಹಭವನದಲ್ಲಿ ಭೋಜರಾಜನ ಮಧ್ಯದಲ್ಲಿ ಇದ್ದುಕೊಂಡು ಮಾಡುವುದೇನಿದೆ? ನೀವೆಲ್ಲರೂ ದೇಶ ಪರ್ಯಟನೆಗೆ ಹೊರಡ್ತೀರಾ, ಸನ್ಯಾಸಿಗಳು ಒಂದೂರಲ್ಲಿ ಇರಾಗಿಲ್ಲ ನೋಡಿ, ನೀವೆಲ್ಲ ಎಲ್ಲ ಕಡೆ ಹೋಗಿ ಬರುವಾಗ ಒಮ್ಮೆ ಅವಂತಿ ನಗರಕ್ಕೂ ಬನ್ನಿ, ನಮ್ಮ ರಾಜ್ಯದಲ್ಲಿ ರಾಜನಿಗೆ ಹೇಳಿ ನಿಮಗೆಲ್ಲರೂ ಸನ್ಮಾನವನ್ನು ಮಾಡಿಸ್ತೇನೆ, ನಾನಿನ್ನೂ ಬರಲೇ ಅಂತ. ಅವನ ಪಡೆಯುವನು ಅವಂತಿ ನಗರದ ಕಡೆಗೆ ಹೊರಟ. ಇವರೆಲ್ಲರೂ ಕೂಡ ಸನ್ಯಾಸ ಸ್ವೀಕಾರ ಮಾಡ್ಯಾರೆ. ಇವರು ಅಂದುಕೊಂಡಂತೆ ಅವನು ಸನ್ಯಾಸ ಆಗಲೇ ಇಲ್ಲ, ಇವರು ಅಂದುಕೊಂಡಿರಲಿಲ್ಲ, ಅಷ್ಟು ಜನ ಸನ್ಯಾಸಿ ಆದ. ಇದೇ ಆಗೋದು ಈ ಅಧ್ಯಾಯ ಓದ್ಕೊಳ್ತಾ ಇದ್ರೆ ಸರಿಯಾಗಿ ಅದಲ್ವಾ ಉಪಕಥೆ? ಸುಮ್ಮನೆ ನಿಮ್ಗೆ ತಮಾಷೆ ಇಲ್ಲದೆ ನೀವು ನೆಕ್ಸ್ಟ್ ವೀಕ್ ಇಂದ ಬರ್ತಿರೋ ಅಂತ ಅನ್ಮಾನ. ಅದರಿಂದ ಹೇಳ್ತಾ ಇದ್ದಾನೆ ಪ್ರತ್ಯಕ್ಷಾವಗಮಂ ಧರ್ಮ, ಇದನ್ನ ಪ್ರತ್ಯಕ್ಷಾವಗಮಂ ಪ್ರತ್ಯಕ್ಷವಾಗಿ ಕಾಣಬಹುದು. ಇದನ್ನಾಲೇ ಓದುವ ಶ್ಲೋಕದಲ್ಲಿ ಹೇಳಿದ್ದೀನಿ, ಇದನ್ನು ಪ್ರತ್ಯಕ್ಷವಾಗಿ ಅನುಭವಿಸ್ತೀರಿ ಅಂದ್ರೆ ಅರ್ಥ ಈ ದೇಹದಲ್ಲೇ, ಈ ಶರೀರದಲ್ಲೇ, ಈ ಜೀವನದಲ್ಲೇ, ಯೋಗಿಯಾಗಿರುವಾಗಲೇ ಹೋದಲ್ವಾ, ಈ ಮಾನವ ಜೀವನದಲ್ಲೇ, ಮಾನವ ಯೋಗ್ಯ ಮಾನವ ಆಗಿರುವಾಗಲೇ ಈ ಜನ್ಮದಲ್ಲಿ ಇದನ್ನ ನೀವು ತಿಳಿದುಕೊಳ್ಳಬಹುದು. ಆಮೇಲೆ ಸುಸುಖಂ ಕರ್ತುಂ ಅವ್ಯಯಂ, ಸುಸುಖಂ ನೋಡಿ ಅತ್ಯಂತ ಸುಲಭವಾಗಿರತಕ್ಕಂತಹದ್ದು ಅದಲ್ವಾ. ಸುಖ ಅಂದ್ರೆ ನಾವು ಬಯಸೋದು, ಸುಸುಖಂ ಅಂದ್ರೆ ನಾವು ಬಯಸುವುದು ಸುಲಭವಾಗಿ ದಕ್ಕುವುದು. ಸುಸುಖಂ ಸುಲಭವಾಗಿ ಸಿಕ್ಕಿಬಿಡುತ್ತದಂತೆ ಅದು. ಮತ್ತು ಇದು ಧರ್ಮ ಆಚರಿಸಲೇಬೇಕಾದದ್ದು. ಕರ್ತುಂ ಅವ್ಯಯಂ, ಕರ್ತುಂ ಅವ್ಯಯಂ, ಮಾಡುವುದಕ್ಕೆ ಇದು ಅತ್ಯಂತ ಸುಲಭವಾಗಿದೆ. ಅದಕ್ಕೆ ಸೇರಿಸ್ಕೋಬೇಕು ಸುಸುಖಂ ಕರ್ಮಂ, ಸುಸುಖಂ ಕರ್ತುಂ ಅವ್ಯಯಂ, ಸುಸುಖಂ ಕರ್ತುಂ ಅವ್ಯಯಂ. ಇದು ನಾಶವಾಗುವುದಿಲ್ಲ, ನಾಶವಾಗುವುದಿಲ್ಲ ಅಂತ ಅರ್ಥ ಏನು? ಇದು ನಾವು ಸಂಪಾದನೆ ಮಾಡಿ ಇಟ್ಟುಕೊಂಡಿರತಕ್ಕಂಥ ಮಹಾಯೋಗ ಭಾವವಾಗಿದೆ, ಯೋಗ ಬುದ್ಧಿಯಾಗಿದೆ. ಆದ್ದರಿಂದ ಇದರಲ್ಲಿ ನಮಗೆ ಯಾವುದೇ ಶಂಕೆ ಇಲ್ಲದೆ ನೋಡತಕ್ಕಂಥದ್ದು, ಸುಲಭವಾಗಿ ದಕ್ಕುವಂತಹದು, ನಾಶವಾಗದೇ ಇರುವುದು ಮತ್ತು ಅನುಸರಿಸುವುದಕ್ಕೆ ಅತ್ಯಂತ ಸುಲಭವಾಗಿರುವುದು. ಧರ್ಮ ಅಂದ್ರೆ ಆಚರಿಸೋದು, ಆಚರಣೆಗೆ ಸುಲಭವಾಗಿರೋದು. ಆದ್ದರಿಂದ ಇದನ್ನು ನೀನು, ನಾನು ಹೇಳ್ತೀನಿ, ನೀ ತಿಳಿದುಕೋ, ಇದರ ಅನುಭವವನ್ನು ಪಡಿ. ಕರೆಕ್ಟಾ? ಇದರ ಒಂದೊಂದು ಪದನೂ ನೀವು ಒಂದೊಂದು ಸತಿ ಆಗಾಗ್ಗೆ ಬಿಡಿಸ್ಕೊಂಡು ಓದ್ತಾ ಇರೋದು. ಮೂರನೇದು ಮಾಡ್ಬಿಡೋಣ, ಮಾಡ್ಬಿಡೋಣ, ಅನ್ನಾರ್ಥಿ ಕೊಡಲು ಮುಗಿಸ್ಬಿಡೋಣ. ಅಶ್ರದ್ಧ ದಾನ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪಃ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಒಂದು ಲೈಟಾಗಿ ಏನಾಗತ್ತೆ ಅಂತ ಹೇಳಿದಾನೆ ಅದಲ್ವಾ. ಈ ಮೂರು ಶ್ಲೋಕಗಳನ್ನು ಮಾತ್ರ ಅಂದ ಚಂದದಲ್ಲಿ ಹತ್ತತ್ತು ಸತಿ ಓದ್ಕೊಂಡು ರೌಂಡ್ ರೌಂಡ್ ಮಾಡ್ಕೊಂಡು ಇಟ್ಕೊಂಡಿರಿ. ಅರ್ಥ ಆಗದೆ ಇದ್ರೆ ನೂರು ನೂರು ಪ್ರಶ್ನೆಗಳನ್ನು ಕೇಳಿ, ನನ್ನೇ ಅಂತಲ್ಲ ಯಾರನ್ನಾರು ಕೇಳಿ ಅದಲ್ವಾ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಭಾವ ಮತ್ತು ಭಾವದಲ್ಲಿರ್ತಕ್ಕಂಥ ಬಹುಪೂರ್ಣವಾದ ಧಾರಣೆ, ಭಾವವನ್ನು ಧಾರಣೆ ಮಾಡಬೇಕು ಅರ್ಥವನ್ನಲ್ಲ. ಆದ್ದರಿಂದ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಈ ಮೂರನೆಯ ಶ್ಲೋಕವನ್ನು ನೋಡಿ. ಅಶ್ರದ್ಧ ದಾನಾಃ ಪುರುಷಾಃ, ಅಕಸ್ಮಾತ್ ಇದರಲ್ಲಿ ಶ್ರದ್ಧೆ ಇಲ್ಲದೇ ಇರುವ ಪುರುಷನಾದರೆ ನೋಡಿ, ಧರ್ಮಸ್ಯಾಸ್ಯ ಪರಂತಪ ಅಂದ್ರೆ ಪರಂತಪ ಅಂದ್ರೆ ಶತ್ರು ಇವರನ್ನ ಭಯಪಡಿಸತಕ್ಕಂಥ ಪರಂತಪನೇ ಅರ್ಜುನನೇ, ಕುಂತಿಯ ಮಗನೇ, ಅಥವಾ ನೀವೆಲ್ಲರೂ ಆಗಿರತಕ್ಕಂಥವರೇ ಶ್ರದ್ಧಾಳುಗಳೇ ಕೇಳಿರಿ. ಇಲ್ಲಿ ಏನಪ್ಪ ಇದೆ ಅಂದ್ರೆ ಅಶ್ರದ್ಧೆ, ಶ್ರದ್ಧೆಯೇ ಇಲ್ಲದೇ ಇದ್ದರೆ ಇವನ ಆಚರಣೆಯಲ್ಲಿ ಧರ್ಮ ಮಾಡತಕ್ಕಂಥ ಕೆಲಸಗಳಲ್ಲಿ ಶ್ರದ್ಧೆ ಇಲ್ಲ ಅಂದ್ರೆ ಮೊದಲನೇದು ಷಟ್ಕ ಹೇಳ್ತಾ ಇದ್ದಾನೆ. ಅಂದ್ರೆ ಕರ್ಮ ಯೋಗವು ಕರ್ಮವು ಯೋಗವಾಗದೇ ಇದ್ದರೆ, ಅಂದ್ರೆ ಶ್ರದ್ಧೆ ಇಲ್ಲದೇ ಇದ್ದರೆ, ಸಮರ್ಪಣಾ ಭಾವ ಇಲ್ಲದೇ ಇದ್ದರೆ, ಯೋಗ ಭಾವ ಇಲ್ಲದೇ ಇದ್ದರೆ, ಅಂತಹ ಪುರುಷ ಅಂದ್ರೆ ಅಂತಹ ಜೀವಿಯು, ಅಂತಹ ಮನುಷ್ಯನು, ಅಂತಹ ನರಪುರುಷನು ಅಪ್ರಾಪ್ಯ ಮಾಂ ನಿವರ್ತಂತೆ ನೋಡಿ, ಮೃತ್ಯು ಸಂಸಾರ ವರ್ತ್ಮನಿ, ನನ್ನನ್ನ ಇವನು ಹೊಂದುವುದಿಲ್ಲ. ನನ್ನನ್ನ ಹೊಂದುವುದಿಲ್ಲ ಅಂದ್ರೇನು? ಅವನಿಗೆ ಸತ್ಯ, ಮನುಷ್ಯನಾಗಿದ್ದರೂ ಮನುಷ್ಯ ಜನ್ಮಲ್ಲಿದ್ದರೂ ಸತ್ಯ ಗೊತ್ತಾಗೋದಿಲ್ಲ, ಜ್ಞಾನ ಗೊತ್ತಾಗೋದಿಲ್ಲ, ಅನಂತವಾಗಿರೋದು ಯಾವುದು ಅಂತ ಗೊತ್ತಾಗೋದಿಲ್ಲ, ಬೆಳಕು ಕತ್ತಲಿಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ, ಬ್ರಹ್ಮ ಅಂದ್ರೆ ಏನು ಅಂತ ಗೊತ್ತಾಗೋದಿಲ್ಲ, ಯೋಗ ಅಂದ್ರೆ ಏನು ಅಂತ ಗೊತ್ತಾಗೋದಿಲ್ಲ, ಕರ್ಮಯೋಗ ಅಂದ್ರೆ ಏನು ಅಂತ ಗೊತ್ತಾಗೋದಿಲ್ಲ, ಭಕ್ತಿಯೋಗವು ಏನು ಅಂದ್ರೆ ಗೊತ್ತಾಗೋದಿಲ್ಲ, ಜ್ಞಾನವು ಜ್ಞಾನಯೋಗ ಅಂದ್ರೆ ಏನು ಅನ್ನೋದು ಗೊತ್ತಾಗುವುದಿಲ್ಲ. ಅಂದ್ರೆ ನಾನು ಅವನಿಗೆ ಗೊತ್ತಾಗುವುದಿಲ್ಲ. ಯಾಕೆ? ಇದೆಲ್ಲ ಸ್ವರೂಪವು ಯಾರದು? ಭಗವಂತ.
ಇದು ಯಾವುದು ಅವ್ರಿಗೆ ಗೊತ್ತಾಗೋದೇ ಇಲ್ಲ ಅಂದರೆ ನಾನು ಗೊತ್ತಾಗುವುದಿಲ್ಲ. ನಾನು ಯಾವಾಗಲೂ ಗೊತ್ತಾಗುವುದಿಲ್ಲವೋ ಅಂದರೆ ಪರಮಾತ್ಮ ತತ್ವವು ಯಾವಾಗಲೂ ಸರಿಯಾಗಿ ತಿಳಿದು ಅರ್ಥೈಸಿ ಭಾವಿಸುವುದಿಲ್ಲವೋ, ಯಾವಾಗ ಜೀವಾತ್ಮ ಪರಮಾತ್ಮರನ್ನು ಬೇರೆ ಬೇರೆ ಎದ್ದು ಈ ಜಗತ್ತು ಬೇರೆ ಎದ್ದು ಬೇರೆ ಬೇರೆಯಾಗಿ ತಿಳಿದುಕೊಳ್ಳತಕ್ಕಂಥ ಭಾವ ಇದೆಯೋ ಅಂತಹ ಪುರುಷನು ಏನಾಗ್ತಾನೆ? ಮೃತ್ಯು ಸಂಸಾರ ವರ್ತನಿ. ಈ ಜಗತ್ತಿನಲ್ಲಿ ಸುತ್ತುತ್ತ ಇರುತ್ತಾನೆ. ಮೃತ್ಯು ಇದೆಯಲ್ವಲ್ಲ, ಹೌದಾ? ಮೃತ್ಯು ಈ ಜಗತ್ತಿನಲ್ಲಿ ಪ್ರಥಮವಾಗಿರೋದು ಈ ಲೋಕ ಯಾವುದು? ಮೃತ್ಯುಲೋಕ. ಇದರಲ್ಲಿ ಸುತ್ತುತ್ತಿರುತ್ತಾನೆ ಅಂದರೆ ಪುನರಪಿ ಜನನಂ ಪುನರಪಿ ಗರುಣಂ ಪುನರಪಿ ಜನನೀ ಜಠರೇ ಜಯನಂ, ಅದಲ್ವ? ತಾಯಿ ಯಾವ್ದಾದ್ರೂ ಆಗಿರುವ ತಿರ್ಯುಧ್ವನಿಗಳಲ್ಲಿ ಪ್ರಾಣಿಯಾಗಿ ಹುಟ್ಟಬಹುದು, ಪಕ್ಷಿಯಾಗಿ ಹುಟ್ಟಬಹುದು, ಮರವಾಗಿ ಹುಟ್ಟಬಹುದು, ಹುಳುವಾಗಿ ಹುಟ್ಟಬಹುದು, ಮನುಷ್ಯನಾಗೇ ಹುಟ್ಟಾನೆ ಅಂತಲ್ಲಪ್ಪ. ಮನುಷ್ಯನಾಗಿಯೂ ಇದನ್ನು ತಿಳಿದುಕೊಳ್ಳದೆ ಇರತಕ್ಕಂತಹ ಪುರುಷನಿದ್ದಾನಲ್ಲ, ಅಂತಹ ಯೋಗಿಗೆ ಅಂದ್ರೆ ಅಂತಹ ಪುರುಷನಿಗೆ ಅಂದರೆ ಒಳಗಡೆ ಇರತಕ್ಕಂಥ ಈ ಜೀವಾತ್ಮನಿಗೆ ನರ ಮನುಷ್ಯನಿಗೆ ನಾನು ಸಿಕ್ಕುವುದಿಲ್ಲ, ಆದರೆ ಪುನಃ ಪುನಃ ಶರೀರ ಸಿಕ್ಕುತ್ತದೆ. ಏಕೆ? ಶರೀರ ನಾನಲ್ಲ, ಹೌದಲ್ವಾ? ಅದರಿಂದ ನನ್ನ ಈ ಪ್ರಕೃತಿಯ ಮೂಲಕ ಇರತಕ್ಕಂಥ ಜಗತ್ತೆಲ್ಲವೂ ನಾನೇ, ಅದೆಲ್ಲರೂ ಇರುವುದು ನಾನೇ. ಆದರೆ ನನ್ನೊಳಗೆ ಅದ್ಯಾವುದೂ ಇಲ್ಲ, ನನಗೆ ಯಾವುದು ಸಂಸಾರ ಇಲ್ಲ. ಆ ನನ್ನ ಅಂಶವಾಗಿರತಕ್ಕಂಥ ಜೀವವು ಹೀಗಿದೆ ಅಂತ ಭಗವಂತ ಹೇಳಿದ್ದಾನೆ. ಇನ್ನು ಮುಂದೆ ಈ ಜಗತ್ತು, ಜೀವ ಮತ್ತು ಪರಮಾತ್ಮ ಇವುಗಳ ಸಂಬಂಧವು ಏಕವಾಗಿದೆಯೋ ಅನೇಕವಾಗಿದೆಯೋ, ಬಿಡಿಬಿಡಿಯಾಗಿದೆಯೋ, ಬಿಡಿಬಿಡಿಯಾಗಿದ್ದರೂ ಏಕವಾಗಿದೆಯೋ, ಏಕವಾಗಿದ್ದರೂ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬಹುದೇ, ಭಾವಿಸಿಕೊಳ್ಳಬಹುದೇ ಎಂಬ ನಿಮ್ಮ ಎಲ್ಲ ಪೂರ್ಣ ಪ್ರಶ್ನೆಗಳಿಗೆ ಮುಂದಿನ ವಾರ ಉತ್ತರ ಹೇಳ್ತೀನಿ ಅಂತ ಶ್ರೀಕೃಷ್ಣನೇ ಹೇಳಿದಾನೆ. ನಾವು ಅಲ್ಲಿವರೆಗೂ ಕಾಯಬೇಕಾಗಿದೆ. ಅದರಿಂದ ಇವಾಗ ಮಂಗಳಾಚರಣೆಯನ್ನು ಮಾಡೋಣ.